ನಮಸ್ಕಾರ, ನಾನು ಮೋಹನ್ ಕುಮಾರ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆಪ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಭಾರತದ ಅತಿಥಿಯಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆಪ್ ಅಲ್ಲಿ ರಾಜ್ಯ ಕಂಡಂತಹ ಪ್ರತಿಭಾನ್ವಿತರು ಮತ್ತೆ ರಾಜ್ಯದ ಸ್ಪರ್ಧಾ ಮಿತ್ರರಿಗೆ ಎಲ್ಲ ಚಿರಪರಿಚಿತರಾಗಿರ್ತಕ್ಕಂಥವ್ರು, ಹಾಗೆ ಈ ರಾಜ್ಯದ ಒಂದು ನಂಬರ್ ಒನ್ ಕೋಚಿಂಗ್ ಸೆಂಟರ್ ಅನ್ನೋದಿಂತ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂತಹ ಸನ ಅಕಾಡೆಮಿಯ ಫೌಂಡರ್ ಆಗಿರ್ತಕ್ಕಂಥವ್ರು, ಹಾಗೆ ಮೆಂಟರ್ ಆಗಿರ್ತಕ್ಕಂಥವ್ರು, ಪ್ರಸ್ತುತ ವಿಜಯಿ ಭವ ಏನು ಯೂಟ್ಯೂಬ್ ಚಾನಲ್ ಕೋಆರ್ಡಿನೇಟರ್ ಆಗಿರ್ತಕ್ಕಂತಹ ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರ ಆಗಿರ್ತಕ್ಕಂತಹ ನಿಮ್ಮೆಲ್ಲರ ಹೆಚ್ಚಿನ ಪ್ರೀತಿಯ ಮಂಜುನಾಥ್ ಸರ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಮೊದಲಾಗಿ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಹಾಗೆ ಈ ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆಪ್ ನ ಪ್ರೈಮ್ ಮೆಂಬರ್ಸ್ ಆಗಿರ್ತಕ್ಕಂತ ನಿಮಗೆಲ್ಲ ಸಹ ನಾನು ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಈ ಜೂಮ್ ವೆಬಿನಾರ್ ಅಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ನಂಜನಾಯ್ಕ ಸರ್ ಅವರಿಗೆ, ಮಲ್ಲಿಕಾರ್ಜುನ್ ಸರ್ ಅವರಿಗೆ, ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆಪ್ ನಲ್ಲಿ ತಾಂತ್ರಿಕ ಸಲಹೆಗಾರ ಇರ್ತಕ್ಕಂತಹ ಪ್ರವೀಣ್ ಅವರಿಗೂ ಸಹ ನಾನು ಪ್ರೀತಿಯ ಸ್ವಾಗತ ಬಯಸ್ತಾ ಇದ್ದೇನೆ. ಇವತ್ತು ನೀವು ಹೇಗೆ ಒಂದು ಪರೀಕ್ಷೆಯನ್ನ ಪಾಸ್ ಮಾಡಬೇಕು, ಅದಕ್ಕೆ ಬೇಕಾದಂತ ಮಾಹಿತಿ, ಅದರ ಜೊತೆಗೆ ರಾಜ್ಯದಲ್ಲೇ ಒಂದು ದೊಡ್ಡ ಸಂಚಲನ ಮೂಡಿಸಿರ್ತಕ್ಕಂಥದ್ದು, ಬರೀ 999 ರೂಪಾಯಿಗೆ 200 ಅಧಿಕ ಹೆಚ್ಚು ವಿಡಿಯೋಗಳನ್ನ ನಾವು ಕೊಡೋದಕ್ಕೆ ಟೀಮ್ ಸಿದ್ಧಾಗಿದೆ, ಮತ್ತೆ 20 ಹೆಚ್ಚು ಟೆಸ್ಟ್ ಗಳನ್ನ ಕೊಡೋದಕ್ಕೆ ಅದರ ಎಲ್ಲರ ಮಾಹಿತಿ, ನೀವೇಗೆ ಯಶಸ್ಸನ್ನ ಕಾಣಬೇಕು ಅಂತಕ್ಕಂಥ ವಿಷಯಗಳನ್ನ ಕುರಿತು ನಿಮ್ ಜೊತೆ ಇವತ್ತು ದೀರ್ಘವಾಗಿ ಮಾತಾಡೋದಿಕ್ಕೆ ಇರ್ತಕ್ಕಂಥವ್ರು ಮಂಜುನಾಥ್ ಅವ್ರ ಇದಾರೆ, ನಾವಿದೀವಿ, ಮಲ್ಲಜ್ ಸರ್ ಇದಾರೆ, ಮತ್ತೆ ನನಗ್ ಸರ್ ಇದಾರೆ. ನಿಮ್ಮ ಪ್ರಶ್ನೆಗಳು ಏನೇ ಇದ್ರು ಗೌರ್ಮೆಂಟ್ ಜಾಬ್ ಪಡೆಯೋದಕ್ಕೆ ಹೇಗೆ ಓದ್ಬೇಕು ವಿಷಯಗಳನ್ನ ನಮ್ಮ ಜೊತೆ ಈ ವೆಬಿನಾರ್ ಅಲ್ಲಿ ಹಂಚ್ಕೋಬಹುದು. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಮಲ್ಲಿಕಾರ್ಜುನ್ ಸರ್ ಮುಂದುವರಿಸ್ತಾ ಹೋದ್ರೆ. ಸರ್ ನಮಸ್ತೆ. ಮಂಜುನಾಥ್ ಸರ್, ಮೊದಲು ಪೊಲೀಸ್ ಆಫೀಸರ್ ಆಗಿ, ಒಬ್ಬ ಹೈಸ್ಕೂಲ್ ಟೀಚರ್ ಆಗಿ, ಒಬ್ಬ KS ಮತ್ತು IAS ಪರೀಕ್ಷೆಗಳಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿ, ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ, ಹಾಗೆ ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ನ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿರ್ತಕ್ಕಂಥ ನೀವು, ಸೊ ನಮ್ಮ ಸ್ಪರ್ಧಾ ಕರ್ನಾಟಕ ಆಪ್ನ ಪೇ ಯೂಸರ್ಸ್ಗೆ ನೀವು ಮುಂಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡಿ ಸರ್. ಶ್ಯೂರ್ ಸರ್, ಶ್ಯೂರ್. ಇವತ್ತು ನಿಮ್ ಜೊತೆ ಸೇರ್ಕೊಂಡಿರೋದೇ ಅದು ಟೀಮ್ಗೆ, ಯಾವುದೇ ಪೇಯ್ಡ್ ಪ್ಲಾಟ್ಫಾರ್ಮ್ಗೆ ನಾನು ಬರ್ತಿರ್ಲಿಲ್ಲ, ಯು ನೋ ದಟ್, ಬಟ್ ನಮ್ಮ ಸ್ನೇಹಿತರು ನೀವು ಮಾಡಿದೀರಾ ಒಂದು ಒಳ್ಳೆ ಪ್ರಯತ್ನ ಅನ್ನೋ ಕಾರಣಕ್ಕೆ ಪೇಯ್ಡ್ ಪ್ಲಾಟ್ಫಾರ್ಮ್ ಬಂದಿದ್ದೀನಿ. ಇದುವರೆಗೂ ನನ್ನ ಲೈಫ್ ಅಲ್ಲಿ ಯಾವುದೇ ಪೇಯ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗ್ಬಾರ್ದು ಅನ್ನೋದು ಉದ್ದೇಶ ಆಗಿತ್ತು. ಬಟ್ ನಮ್ಮವರು ಮತ್ತೆ ಇದೊಂದು ಡಿಫ್ರೆಂಟ್ ಸರ್ವಿಸ್ ಇರೋದ್ರಿಂದ ಐ ಜಾಯಿನ್ ಹಿಯರ್. ಮತ್ತೆ ಈಗ ನಾನು ಪರ್ಸನಲ್ ಆಗಿ ನಾನು ಒಬ್ಬನೇ ಮಾತಾಡ್ತಾ ಹೋಗೋದು, ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದೀನಿ, ವಿಜಯಭವದಲ್ಲಿ ಮಾಡ್ತಾ ಇದೀವಿ, ಎಲ್ಲ ಕಡೆ ಮಾಡ್ತಾ ಇದೀವಿ. ಇವತ್ತು ನಮ್ಮ ಏನು ನಿಮ್ಮ ಸ್ಪರ್ಧಾ ಕರ್ನಾಟಕ ಟೀಮ್ ನ ಜಾಯಿನ್ ಇರುವಂತ ಅವ್ರ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಉತ್ತರ ಕೊಡ್ತಾ ಹೋಗ್ತೀನಿ. ಎನಿಬಡಿ ರೈಸ್ ಯುವರ್ ಹ್ಯಾಂಡ್ ಅಥವಾ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ, ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಬರ್ತೀನಿ. ಒನ್ ವೇ ಟಾಕ್ ಬೇಡ, ಈ ಜೂಮ್ ಆಪ್ ಅನ್ನ ಪ್ರಾಪರ್ ಯುಟಿಲೈಸ್ ಅಂದ್ರೆ ಮಾತಾಡ್ಬೇಕು ನಾವು, ನೀವು ಪ್ರಾಪರ್ ಆಗಿ ಮಾತಾಡೋಣ. ಅದ್ರ ಜೊತೆಗೆ ಬಹಳ ಖುಷಿ ಅಂತ ಅಂದ್ರೆ, ಕೇವಲ 999 ರೂಪಾಯಿಗೆ 200 ಹೆಚ್ಚು ವಿಡಿಯೋಗಳನ್ನ ಕೊಡ್ಬೇಕು ಅಂತ ಪ್ಲಾನ್ ಇದೆ. ಐ ಹೋಪ್ ಸಾಕಾಗಲ್ಲ 200, ಇನ್ನೊಂದು 50 ಆಡ್ ಮಾಡ್ಬೇಕಾದ್ ಬರ್ಬೋದು, ಯಾಕಂದ್ರೆ ಕಂಪ್ಲೀಟ್ ಸಿಲೆಬಸ್ ಮಾಡ್ಬೇಕಾದ್ರೆ 250 ವಿಡಿಯೋಸ್ ಬೇಕಾಗತ್ತೆ. ಮತ್ತೆ ನಮ್ ಸಾಧನದಲ್ಲಿ ನಾವು ಟೆಸ್ಟ್ ಸೀರೀಸ್ ಕೊಡ್ತಾ ಇದೀವಿ, ಅದೇ ತರ ನೀವು ನಮಗೆ ಚಾಲೆಂಜ್ ಆಗೋ ಮಟ್ಟಕ್ಕೆ ಗುಣಮಟ್ಟದ, ಯಾಕಂದ್ರೆ ನಮ್ ಫ್ರೀ ಸರ್ವೇ ಇದ್ರಲ್ಲೇ ಇದೆ ಪ್ಲಾಟ್ಫಾರ್ಮ್ ಅಲ್ಲಿ, ನೀವು ಇನ್ನ ದಿ ಬ್ರ್ಯಾಂಡ್ ಆಗುವಂತ ಟೆಸ್ಟ್ ಕೊಡಿ. ಇಲ್ಲಿ ಏನು ನಿಮ್ ಆಪ್ ಅಲ್ಲಿ ಬರ್ತಾರೆ ಅವರೆಲ್ಲರೂ ವಿತ್ ಇನ್ ಎ ಇಯರ್ ಜಾಬ್ ತಗೊಳಕ್ ಆಗ್ಬೇಕು, ಅದಕ್ಕೆ ಏನು ಗೈಡೆನ್ಸ್ ಬೇಕು ಅದನ್ನ ಮಾಡೋಣ. ಯಾಕಂದ್ರೆ ಸಾಧನ ಇಸ್ ಅ ಬಿಗ್ ಪ್ಲಾಟ್ಫಾರ್ಮ್, ಅಲ್ಲಿ ಎಲ್ಲರೂ ಗೈಡ್ ಮಾಡಕ್ ಆಗ್ತಾ ಇಲ್ಲ ನಮ್ಗೆ. ಇಲ್ಲಿ ಪರ್ಸನಲ್ ಗೈಡೆನ್ಸ್ ಗೆ ಬೇಕಿದ್ರೆ ನಾನು ತಿಂಗಳಿಗೆ ಒನ್ಸ್ 2 ತಿಂಗಳು ಇರುತ್ತೆ ಅನ್ಕೊಂಡಿದ್ದೀನಿ ಬ್ಯಾಚ್, ಒಂದ್ 2-3 ಸರಿ ಬೇಕಾದ್ರೆ ಬರಕ್ ನಾನು ಹೆಲ್ಪ್ ಮಾಡ್ತೀನಿ. ನನ್ನಿಂದ ಸಹಾಯ ಏನ್ ಬೇಕಾದ್ ಮಾಡೋಣ. ಈಗ ಪ್ರಶ್ನೆಗಳೊಂದಿಗೆ ಮಾತಾಡ್ತಾ ಬರೋಣ, ತುಂಬಾ ನಾವೇ ಮಾತಾಡೋದ್ ಬೇಡ. ಎನಿಬಡಿ ಪ್ರಶ್ನೆ ಕೇಳ್ಬೋದು. ಐ ವಿಲ್ ಡಿಸ್ಕಸ್. ಸರ್ ನಮಸ್ತೆ. ನಮಸ್ತೆ ಸರ್. ವಿಜಯ್ ಜೀವ ಸರ್, ನನ್ನ ಹೆಸರು ವಿಜಯ್ ಕುಮಾರ್. ಸರ್ ವಿಜಯ್ ಸರ್, ನಿಮ್ಮಲ್ಲಿ ನನ್ನ ಒಂದು ಕ್ವಶನ್ ಏನಂತಂದ್ರೆ, ಈಗ ಒಂದು ಯಾವ್ದೇ ಒಂದು ಗೌರ್ಮೆಂಟ್ ಹುದ್ದೆಯನ್ನ ನಾವು ತಗೊಳ್ಬೇಕಾದ್ರೆ ಒಂದು 6 ತಿಂಗಳು
ಒಂದ್ ವರ್ಷ ಕುತ್ಕೊಂಡು ಓದ್ಬೇಕಾಗತ್ತೆ. ಕೆಲವು ವಿದ್ಯಾರ್ಥಿಗಳು ಏನು ಎಕ್ಸಾಮ್ ಕಾನ್ಫರ್ಮ್ ಆಗುತ್ತಲ್ಲ, ನೋಟಿಫಿಕೇಶನ್ ಆಗುತ್ತಲ್ಲ, ಅವಾಗಿಂದ ಒಂದು ಜರ್ನಿಯನ್ನ ನಡೆಸ್ತಾರೆ ಓದ್ಲಿಕ್ಕೆ. ಒಂದು ವರ್ಷ ಎರಡು ವರ್ಷ ಬೇಕಾಗುತ್ತೆ ಈ ಕೆ ಪಿ ಎಸ್ ಸಿ ಆಗಿರ್ಬೋದು, ಕೆ ಎಸ್ ಆಗಿರ್ಬೋದು, ಎಫ್ ಡಿ ಎಸ್ ಎಸ್ ಟಿ ಆಗಿರ್ಬೋದು, ಪಿ ಎಸ್ ಸಿ ಆಗಿರ್ಬೋದು, ಈ ತರದ ಎಕ್ಸಾಮ್ ಗಳಿಗೆ ಒಂದು ವರ್ಷ ಸಿಕ್ಸ್ ಮಂತ್ ಬೇಕಾಗ್ತದೆ. ಸೊ ನೋಟಿಫಿಕೇಶನ್ ಆದ ತಕ್ಷಣನೆ ಓದುವಂತ ವಿದ್ಯಾರ್ಥಿಗಳಿಗೆ ಏನು ಒಂದು ತಿಂಗಳು ಈಗ ಎರಡು ತಿಂಗಳು ಮೂರು ತಿಂಗಳು ಅಷ್ಟೊಳಗಡೆನೆ ಓದುವಂತ ವಿದ್ಯಾರ್ಥಿಗಳು ಅರ್ಧ ಪರ್ಸೆಂಟ್ ಇರ್ತಾರೆ ಸರ್. ಈಗ ಕೆಲವು ವಿದ್ಯಾರ್ಥಿಗಳು ಜಾಬ್ ತಗೊಳ್ಳೇಬೇಕು ಅಂತ ಆರು ತಿಂಗಳು ಒಂದ್ ವರ್ಷ ಓದುವಂತ ವಿದ್ಯಾರ್ಥಿಗಳು ಇರ್ತಾರೆ. ವಿದ್ಯಾರ್ಥಿಗಳು ನೋಟಿಫಿಕೇಶನ್ ಆದ ತಕ್ಷಣ ಏನ್ ಸ್ಟಡಿ ಮೆಟೀರಿಯಲ್ ನ ತಗೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದು, ಏನು ನೋಟಿಫಿಕೇಶನ್ ಆಗತ್ತಲ್ವಾ ಸರ್, ಆ ನೋಟಿಫಿಕೇಶನ್ ಆದಾಗಿಂದ ಓದೋ ಸ್ಟಾರ್ಟ್ ಮಾಡ್ತಾರದ ಅಂತ ವಿದ್ಯಾರ್ಥಿಗಳಿಗೆ ಈಗ ಬೇಗ ಪ್ರಿಪರೇಷನ್ ಮಾಡ್ತಾರಲ್ಲ ಸರ್, ಎಕ್ಸಾಮ್ ನಿಯರ್ ಇರುತ್ತೆ ಅವರಿಗೆ ಅಂತಂದ್ರೆ ಒಂದ್ ಟೂ ಮಂತ್ ಆಗಿರ್ಬೋದು ತ್ರೀ ಮಂತ್ ಆಗಿರ್ಬೋದು ಆ ತರ ಇರುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಸಲಹೆ ಮತ್ತೆ ನಿಮ್ಮ ಕಿವಿ ಮಾತೇನ್ ಸರ್? ಓಕೆ, ಒಳ್ಳೆ ಪ್ರಶ್ನೆ ಕೇಳಿದೀರಾ. ಡ್ಯೂರೇಷನ್ ಜಾಸ್ತಿ ಬೇಕಾ ಶಾರ್ಟ್ ಬೇಕಾ ಅನ್ನೋ ಅರ್ಥದಲ್ಲೇ ಪ್ರಶ್ನೆ ಇಲ್ಲ. ಶಾರ್ಟ್ ಡ್ಯೂರೇಷನ್ ಪ್ರಿಪರೇಷನ್ ಹೇಗೆ ಅಂತೇಳಿ 100% ನಿಮ್ ಕತೆ ಕೇಳಿರ್ತೀರಾ, ಒಂದು ಮಲೆ ಮತ್ತು ಆಮೆದು ಒಂದು ಕತೆ ಕೇಳಿರ್ತೀರಾ. ಮಲೆ ಆಮೆ ಕತೆ ಒಳಗಡೆ ಯಾವ್ದು ಗೆದ್ದಿತ್ತು ಅಂದ್ರೆ ನಿಧಾನವಾಗಿ ಕಂಟಿನ್ಯೂ ಆಗಿ ಬಂದಂತ ಆಮೆ ಗೆದ್ದಿತ್ತು, ಅದು ಇತಿಹಾಸ. ಬಟ್ ಇವತ್ತು ಹಾಗಿಲ್ಲ, ಮೊಲ ಏನ್ ಮಾಡತ್ತೆ ಈಗ ಕಾಂಪಿಟೇಷನ್ಗೆ ಬಿಟ್ರೆ ಅಂದ್ರೆ ಅದು ಓಡ್ಕೊಂಡು ಹೋಗಿ ಗೆದ್ದ ನಂತರನೇ ಮಲ್ಕೊಳತ್ತೆ. ನಮ್ಮ ಹಿಂದಿನ ಕಥೆಯಲ್ಲಿ ಇದ್ದ ಮೊಲ ಏನ್ ಮಾಡಿತ್ತು, ಮಧ್ಯದಲ್ಲಿ ಮಲ್ಕೊಂಡಿತ್ತು, ಆಮೆ ಗೆಲ್ಲೋಕ್ ಚಾನ್ಸ್ ಆಗಿತ್ತು. ಬಟ್ ಈಗಿನ ಮೊಲಗಳು ಹಾಗಿಲ್ಲ, ಗೆದ್ದ ನಂತರ ಮಲಗ್ತವೆ. ಅಂದ್ರೆ ಯಾರು ಶಾರ್ಟ್ ಟರ್ಮ್ ಪ್ರಿಪೇರ್ ಸ್ಟಾರ್ಟ್ ಮಾಡ್ತೀರಾ, ಒಂದ್ ವೀಕಲ್ ಫ್ರೀಕ್ವೆನ್ಸಿಗೆ ಬರುತ್ತೆ. ನನ್ಗೆ ಗೊತ್ತಿರೋದು ಇವತ್ತೇ ನೀವು ಯಾವೇಶನ್ ಕೇಳ್ಕೊಂಡ್ರಿ, ನಾಳೆಯಿಂದಾನೆ ಓದ್ಬೇಕು ಅಂತ ಡಿಸೈಡ್ ಮಾಡಿದ ಕೂಡ್ಲೆ ಓದಕ್ ಆಗಲ್ಲ. ಯಾಕಂದ್ರೆ ಬಾಡಿ ಅನ್ನೋದು ಒಂದು ರಿದಮ್, ಅದು ಆ ರಿದಮ್ಗೆ ಬಂದ ನಂತರ ಅದು ಎಲ್ಲ ಹೊಂದ್ಕೊಳ್ಳುತ್ತೆ. ಅದು ಸೈಕಾಲಜಿಕಲ್ ಪ್ರಿಪರೇಷನ್ ಬೇಕು, ಅಟ್ಲೀಸ್ಟ್ 1 week ಟೈಮ್ ತಗೊಳತ್ತೆ. ಒಂದು ವಾರದ ಸಿದ್ಧತೆ ಬೇಕು, ಮೀನ್ಸ್ ಇವತ್ತು 1 hour 2 hour ಓದ್ಬೇಕು, ನೆಕ್ಸ್ಟ್ 4 hourಗೆ, ನೆಕ್ಸ್ಟ್ 6 hourಗೆ, ನೆಕ್ಸ್ಟ್ 8 hourಗೆ ಸ್ವಿಚ್ ಓವರ್ ಆಗಿ 8 ಗಂಟೆ ಓದೋದಕ್ಕೆ ಕನಿಷ್ಠ 8-10 ದಿವಸ ಪ್ರಿಪರೇಷನ್ ಬೇಕು. ನೀವೇನಾದ್ರೂ ಇವತ್ತು ಯಾವ್ದೋ ಮೋಟಿವೇಶನ್ ಕೇಳಿದ್ರೆ ದಡ 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 ಇವತ್ತು ಒಂದು 8 ಗಂಟೆ ಓದಿದಿರಿ ಅಂದ್ರೆ ನಾಳೆ ಓದ್ಬೋದು, ನಾಡದಿಂದ ಅದು ಹೋಗ್ಬಿಡುತ್ತೆ. ಅದು ರಿದಮ್ ಆಗಿ ಜಾಯ್ನ್ ಆಗಬೇಕು ನಮ್ಮ ಬಾಡಿ ಮೈಂಡ್ ಜೊತೆಗೆ, ದಟ್ ಟೇಕ್ಸ್ ಟೈಮ್. ಹೀಗೆ ವಿತಿನ್ 8 days ಅಲ್ಲಿ ಯಾರು ಫ್ರೀಕ್ವೆನ್ಸಿಗೆ ಬರ್ತೀರಾ, ನೆವರ್ ಬ್ರೇಕಪ್, ಎಲ್ಲೂ ಬ್ರೇಕ್ ಮಾಡ್ದಂಗೆ ಕಂಟಿನ್ಯೂ ಮಾಡಿದ್ರೆ ಒಂದು 60 ದಿವಸ ಟೈಮ್ ಇದೆ ಅಂದ್ರೂ 60 × 8 ಗಂಟೆ 480 ಗಂಟೆ ಆಗತ್ತೆ, ಅಥವಾ 500 ಗಂಟೆ ಟೈಮ್ ಸಿಗತ್ತೆ. 500 hours ಅಲ್ಲಿ 100 marks ಪ್ರಶ್ನೆ ಕ್ವಶನ್ ಓದೋದೇನ್ ದೊಡ್ಡದಲ್ಲ. 5 ಗಂಟೆ ಓದಿದ್ರಲ್ಲಿ ಒಂದ್ ಕ್ವಶನ್ ಬಂದ್ರೆ ಸಾಕು, 5 hours ಒಂದು. ಸೊ ಒಂದ್ 60 days ಪ್ರಿಪರೇಷನ್ ಅಲ್ಲಿ 1 paper ಕವರ್ ಮಾಡಬಹುದು, ಎರಡಾಗಲ್ಲ. ಈಗ ಎಫ್ ಡಿ ಎಸ್ ಡಿ ಎ ಇದೆ, 2 papers ಇದೆ, 2 papers ಇದೆ ಅಂದ್ರೆ ಅಡಿಷನಲ್ 1 month ಬೇಕಾಗತ್ತೆ, ಅಟ್ಲೀಸ್ಟ್ 3-4 months ಬೇಕು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, 4 ತಿಂಗಳು ಕಷ್ಟಪಟ್ರೆ 40 ವರ್ಷ ಸುಖವಾಗಿರ್ತೀರಾ ಅಂತ. ಐ ಥಿಂಕ್ ಅಪ್ ಟು ಎಫ್ ಡಿ ಎ, ಎಫ್ ಡಿ ಎ ಪರೀಕ್ಷೆವರೆಗೆ ಅದಕ್ಕೇನು ಬಹಳ ಪ್ರಿಪರೇಷನ್ ಬೇಕಿಲ್ಲ. 4 months ನಾನ್ ಸ್ಟಾಪ್ ಅಂಡ್ ಕಂಟಿನ್ಯೂಸ್ ಎಫರ್ಟ್ ಮಾಡಿದ್ರೆ ಗೆಲ್ಬಹುದು, ಅದೇನು ನಾಟ್ ಬಿಗ್. ಬಟ್ ಏನಂದ್ರೆ ತಪಸ್ಸು ಫಿಕ್ಸ್ ಆಗಬೇಕು, ಅಟ್ಲೀಸ್ಟ್ 8 ಗಂಟೆ ಪರ್ ಡೇ ಓದ್ಬೇಕು. ಶಾರ್ಟ್ ಟರ್ಮ್ ಪ್ರಿಪೇರ್ 4 ಗಂಟೆ ಓದಿ 5 ಗಂಟೆ ಓದ್ರೆ ಆಗಲ್ಲ, 8 × 4 ತಿಂಗಳು 12 × 96 960 ಗಂಟೆಗಳಾಗತ್ತೆ. ನಿಯರ್ಲಿ 1000 hours ಗೆದ್ದಿರ್ತೀರಾ. ಅದ್ ಬಿಟ್ಕೊಂಡು ಸ್ವಲ್ಪ ಓದಿದೆ, ಹಬ್ಬ ಮಾಡದೆ, ಮದುವೆ ಮಾಡದೆ, ಜಾತ್ರೆ ಮಾಡದೆ ಅಂದ್ರೆ ಆಗೋದಿಲ್ಲ. ದಟ್ಸ್ ವೈ ಶಾರ್ಟ್ ಟರ್ಮ್ನವರು ಒಂದ್ ಸ್ಲಾಮ್ ಅಲ್ಲಿ ಹೊಡಿಬೇಕು, ಮಧ್ಯದಲ್ಲಿ ಒಂದ್ ಬ್ರೇಕ್ ತಗೊಂಡ್ರೆ ಅಂದ್ರೆ ನಿಮ್ಗೆ ಎಚ್ಚರ ಆಗ್ಬೇಕು. ಮೊಲ ಮತ್ತು ಆಮೆ ಕತೆ, ಮೊಲ ಮಲಗಿದ ಕಾರಣಕ್ಕೆ ಹೆಂಗ್ ಸೋಲ್ತೋ, 1 day ಬ್ರೇಕ್ ತಗೊಂಡ್ರೆ ನೀವು ಡಿಫೀಟ್ ಆಗ್ತೀರಾ ಅಂತ ಅರ್ಥ. ಎಸ್, ನೆಕ್ಸ್ಟ್ ಕ್ವಶನ್. ಥ್ಯಾಂಕ್ ಯು ಉಮಾಪತಿ ಅವರು ಜೊತೆಗೆ ಕೂತಿದ್ದಾರೆ ಇಬ್ರು. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಾವ್ ಇಬ್ರು ಒಟ್ಟಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಿದೀವಿ. ನೈಸ್ ನೈಸ್. ಮೇಡಮ್ ಯಾವ ಊರಿಂದ? ಎರಡನೇ ಉದ್ಯೋಗದಲ್ಲಿ ಇದ್ದಾರೆ ಸರ್. ಮೊದ್ಲು ಪೊಲೀಸ್ ಇಲಾಖೆಲಿ 8 ವರ್ಷ ಇದ್ರು, ಇವಾಗ ಗ್ರಾಮ ಪಂಚಾಯತಿಲಿ ಎಸ್ ಡಿ ಎ ಆಗಿದ್ದಾರೆ. ನಾವ್ ನಿಮ್ಮ ಸಾಧನಾ ಅಕಾಡೆಮಿ ಮತ್ತೆ ವಿಜಯ್ ಭವ ಎರಡ್ ಚಾನೆಲ್ ನೋಡ್ತಾ ಇರ್ತೀವಿ ಸರ್. ನಾವ್ ನೀವು ನಮ್ ದೊಡ್ಡ ಇನ್ಸ್ಪಿರೇಷನ್. ಥ್ಯಾಂಕ್ ಯು ಮೇಡಮ್. ನಿಮ್ ಮೊದಲನೇದಾಗಿ ನಮ್ ಗ್ರಾಮೀಣ ಪ್ರತಿಭೆ ಆಗಿರೋದ್ರಿಂದ ನಮ್ಗೆ ಇಷ್ಟ ಅವಕಾಶ ಮಾಡ್ಕೊಳ್ತಿರೋದಕ್ಕೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಸರ್ ನನ್ ಕ್ವಶನ್ ಏನಂದ್ರೆ, ನಿಮ್ಮ ಹೆಸರು? ಸರ್ ಹೆಸರು ಉಮಾಪತಿ. ನಿಮ್ಮ ಹೆಸರು?
ಪುಷ್ಪಲತಾ ಅಂತ. ಪುಷ್ಪಲತಾ, ನೀವು ಏನು ಓದ್ಕೊಂಡಿದ್ದೀರಾ? ಸರ್ ನಾನು ಡಿಎಡ್ ಬಿಎಡ್ ಎಂಎ ಸರ್. ಡಿಎಡ್ ಬಿಎಡ್ ಎಂಎ ಎಲ್ಲ ಆಗಿದೆ. ವಾಟ್ ನೆಕ್ಸ್ಟ್ ಡ್ರೀಮ್? ಸರ್ ನಾನು ಒಂದ್ 5 ವರ್ಷದಿಂದ ಕಾಂಪಿಟಿಟಿವ್ ಎಕ್ಸಾಮ್ ಓದ್ತಿದ್ದೀನಿ. 18ರಲ್ಲಿ ಎಸ್ಡಿಎ ವೆರಿಫಿಕೇಶನ್ ಆಗಿತ್ತು ಸರ್, ಬಟ್ ಫೈನಲ್ ಲಿಸ್ಟ್ ಅಲ್ಲಿ ನೇಮ್ ಬರ್ಲಿಲ್ಲ. ಫೈನಲ್ ಲಿಸ್ಟ್ ಅಲ್ಲಿ ಬರ್ಲಿಲ್ಲ, ಓಕೆ. ಹಾ ಸರ್, ನಾನ್ ಏನಂದ್ರೆ ಅವಾಗ ಓದಿದಾಗ ಹಿಂದಿನ ಕ್ವಶನ್ ಪೇಪರ್ PSI FDA KAS ಎಲ್ಲಾನು ಅನಾಲಿಸಿಸ್ ಮಾಡಿ ಓದಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಆ ಲೆವೆಲ್ ಬಂದಿತ್ತು. ಇವಾಗ ನನ್ಗೆ ಏನ್ ಕ್ವಶನ್ ಅಂದ್ರೆ ಸರ್, ನನ್ಗೆ ಏನ್ ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ, ಹಳೆ ಕ್ವಶನ್ ಪೇಪರ್ ಗಳಲ್ಲಿರೋ ಕ್ವಶನ್ ಗಳನ್ನ ಓದ್ಕೊಂಡು ಅನಾಲಿಸಿಸ್ ಮಾಡ್ಕೊಂಡು ಅದ್ರ ಜೊತೆಗೆ ಟಾಪಿಕ್ ವೈಸ್ ಎಲ್ಲಾನು ಓದ್ಬೇಕಾ? ಸ್ಮಾರ್ಟ್ ವರ್ಕ್ ಮುಖ್ಯನಾ ಹಾರ್ಡ್ ವರ್ಕ್ ಮುಖ್ಯನಾ? ಅದು ದೊಡ್ಡ ಪ್ರಶ್ನೆ ಸರ್. ಈ ಪ್ರಶ್ನೆ ನೀವು ಇಷ್ಟು ಓದ್ದಾರ ಕೇಳಬಾರ್ದು. ಯಾಕಂದ್ರೆ ಮೋಟಿವೇಶನ್ ಗಳಲ್ಲಿ ಹೇಳ್ತೀವಿ ನಾವು ಸ್ಮಾರ್ಟ್ ವರ್ಕ್ ಸ್ಮಾರ್ಟ್ ವರ್ಕ್ ಅಂತ, ಬಟ್ ಸ್ಮಾರ್ಟ್ ವರ್ಕ್ ಅಂತ ಅಂದ್ರೆ ಏನು ಅನ್ನೋದೇ, ದಟ್ ಈಸ್ ಬಿಹೈಂಡ್ ಹಾರ್ಡ್ ವರ್ಕ್ ಇರ್ಲೇಬೇಕು. ಅಂದ್ರೆ ದಿನಕ್ಕೆ 8 ಗಂಟೆ ಓದ್ದೆ ಈಗಿನ ಕಾಂಪಿಟೇಷನ್ ಜಗತ್ತಿನಲ್ಲಿ ಸಕ್ಸಸ್ ಸಿಗ್ತಾ ಇಲ್ಲ. ಮೊದ್ಲೇನಾಗಿತ್ತು, 2015 ಹಿಂದ್ಗಡೆ ಕೆಲವೇ ಕೋಚಿಂಗ್ ಸೆಂಟರ್ಸ್ ಇದ್ವು, ಅಲ್ಲಿ ಪ್ರಾಪರ್ ಗೈಡೆನ್ಸ್ ಸಿಗ್ತಾ ಇತ್ತು ಹುಡುಗರಿಗೆ. ಅವರು ಡಾರ್ಕ್ ಹಾರ್ಸ್ಗಳು, ಗೆಲ್ಲುವ ಕುದುರೆಗಳು ಅವರು. ಈಗ ನಮ್ಮಂತವರೆಲ್ಲ ಯಾವುದೇ ಕೋಚಿಂಗ್ ಇಲ್ಲ, ನಮಗೆ ಗೆಲ್ಲುವ ಕುದುರೆಗಳು ಆಗ್ತಿರ್ಲಿಲ್ಲ. ಬಟ್ ಟುಡೇ ಹಾಗಿಲ್ಲ, ಯೂಟ್ಯೂಬ್ ಮತ್ತೆ ಇಂಟರ್ನೆಟ್ ಜಮಾನದಿಂದ ಪ್ರತಿಯೊಬ್ಬ ಸ್ಪರ್ಧಾಳನು ಡಾರ್ಕ್ ಹಾರ್ಸ್. ಯಾಕಂದ್ರೆ ಏನು ಪ್ರತಿಷ್ಠಿತ ಧಾರವಾಡ ಬೆಂಗಳೂರು ಕೋಚಿಂಗ್ ಸೆಂಟರ್ ಅಲ್ಲಿ ಕೋಚ್ ಸಿಗುತ್ತೋ ಅದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತಾ ಇದೆ. ಕರ್ನಾಟಕದಲ್ಲಿ ಒಂದು ಐ ಥಿಂಕ್ ಒಂದು 15 ಯೂಟ್ಯೂಬ್ ಚಾನಲ್ ದಿ ಬೆಸ್ಟ್ ಇದೆ ಅಂತ ಹೇಳ್ತಾ ಇಲ್ಲ, ಒಂದ್ 15 ದಿ ಬೆಸ್ಟ್ ಯೂಟ್ಯೂಬ್ ಚಾನಲ್ ಗಳಿದಾವೆ. ಒಳ್ಳೆ ಗೈಡ್ ಮಾಡ್ತಾ ಇದಾರೆ, ಮತ್ತೆ ಆನ್ಲೈನ್ ರಿಸೋರ್ಸ್ ಸಿಗ್ತಾ ಇದೆ. ಹಾಗಾಗಿ 8 ಗಂಟೆ ಓದ್ಲೇಬೇಕು. ಈಗ ನೋಡಿ ಪರ್ಸೆಂಟೇಜು, ಹಿಂದೆಲ್ಲ PC 70 ನಿಲ್ತಾ ಇತ್ತು, ಈ ಸರಿ 75 ಮೇಲೆ ನಿಲ್ಲ, 5% ರೈಸ್ ಆಗುತ್ತೆ. ಬಿಕಾಸ್ ಆಫ್ ಎಜುಕೇಶನ್ ಅಪ್ಗ್ರೇಡ್ ಆಗ್ತಾ ಇದೆ. ದಟ್ಸ್ ವೈ ಹಳೆ ಪೇಪರ್ ಓದ್ಬೇಕಂದ್ರೆ ಓದ್ಲೇಬೇಕು. ನಿಮ್ದು 2015-10 ನಂತರದ್ದು ಒಂದ್ 3-4 FDA ಆಗಿರ್ಬೋದು, ಎರಡೂ ಪೇಪರ್ ನೋಡಿರ್ಬೇಕು ನೀವು. ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ವಿತ್ ಅನಾಲಿಟಿಕ್ ಆಗಿ ಕರೆಂಟ್ ಅಫೇರ್ಸ್ ನ ರಿಮೂವ್ ಮಾಡ್ಬೇಕಲ್ಲ. ಕರೆಂಟ್ ಅಫೇರ್ಸ್ ಅದೇ ನೋಡ್ಕೊಳ್ಳೋದು ನೀಡಿಲ್ಲ. ಜೊತೆಗೆ ಸಬ್ಜೆಕ್ಟ್ ವೈಸ್ ಅಲ್ಲಿ ಕವರ್ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇತ್ತೀಚಿನ FDA ನಲ್ಲಿ ಹೊಡ್ತಾ ತಿಂತಿರೋದು ಹುಡುಗರಲ್ಲೇ ಸೈನ್ಸ್ ಅಂಡ್ ಟೆಕ್ನಾಲಜಿ, ಅದು ಸಣ್ಣ ಸಣ್ಣದ್ರಲ್ಲಿ ಮಿಸ್ ಹೊಡಿತಾ ಇದೀವಿ. ಬೇಸಿಕ್ ಸಬ್ಜೆಕ್ಟ್ ಗಳಂತೂ ಚೆನ್ನಾಗಿ ಗೊತ್ತೇ ಇರುತ್ತೆ. ಜಾಗ್ರಫಿ, ಎಕಾನಮಿ, ನೀವು ಎಲ್ಲಿ ವೀಕ್ ಇದ್ದೀರಾ ಫೈಟ್ ಐಡೆಂಟಿಫೈ ಮಾಡ್ಕೋಬೇಕು. ಎಸ್ಪೆಷಲಿ ನನಗೆ ಹೇಳೋದಾದ್ರೆ, ನನ್ನ ಪರ್ಸನಲ್ ಹೇಳೋದಾದ್ರೆ, ಈವನ್ ಟುಡೇ 10 ಕೆಮಿಸ್ಟ್ರಿ ಪ್ರಶ್ನೆ ಕೊಟ್ಟರೆ 5 ಮಾತ್ರ ಅಟೆಂಡ್ ಮಾಡ್ತೀನಿ ನಾನು. ನೀವು ನಮ್ಮ ಯೂಟ್ಯೂಬ್ ಅಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಎಲ್ಲ ಸಬ್ಜೆಕ್ಟ್ ಪಾಠ ಮಾಡಿದ್ದೀನಿ ನಾನು ಎಕ್ಸೆಪ್ಟ್ ಕೆಮಿಸ್ಟ್ರಿ. ಈವನ್ ಟುಡೇ ಕೆಮಿಸ್ಟ್ರಿ ನನಗೆ ಸ್ವಲ್ಪ ಕೈ ಕೊಡ್ತಾ ಇದೆ. ಈಗ ನಾನು FDA ಎಕ್ಸಾಮ್ ಏನಾದರೂ ನನ್ನ ಖುಷಿಗೆ ಬರೆಯೋದಾದ್ರೆ ನಾನು ಓದಬೇಕಾಗಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಕೆಮಿಸ್ಟ್ರಿ. ದಟ್ಸ್ ರೀಸನ್, ನೀವು ಎಲ್ಲಿ ವೀಕ್ ಇದ್ದೀರಾ ಅದನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಪ್ಯಾಕ್ ಮಾಡ್ಕೊಂಡ್ಬಿಟ್ರೆ ಅದೇನು ಗ್ರಾಚಾರನೂ ಗೊತ್ತಿಲ್ಲ. ನಾವೆಲ್ಲಿ ವೀಕ್ ಇರ್ತೀವೋ ನಾವು ಹೋದ ಎಕ್ಸಾಮಲ್ಲಿ ಅದೇ ಪ್ರಶ್ನೆ ಜಾಸ್ತಿ ಇರುತ್ತೆ. ದಟ್ಸ್ ವೈ ಆ ಸೆಕ್ಟರ್ನ ಕವರ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿ ಎಲ್ಲ ಸಬ್ಜೆಕ್ಟು ಪ್ಯಾಕಪ್ ಮಾಡ್ಕೋಬೋದು. ಪುಷ್ಪಲತಾ ಅವರು ಏನಾದ್ರು ಅಡಿಷನಲ್ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲ ನೆಕ್ಸ್ಟ್ ಹೋಗೋಣ. ಸರ್ ಅಡಿಷನಲ್ ಅಂದ್ರೆ, ನಾನು ನಿಮ್ದು ಮೆಂಟಲ್ ಎಬಿಲಿಟಿ ಎಲ್ಲಾ ವಿಡಿಯೋನು ನೋಡಿ ಪ್ರಾಕ್ಟೀಸ್ ಮಾಡಿದೀನಿ ಸರ್. ಅದು ನೀವ್ ಹೇಳ್ಬೇಕಾದ್ರೆ ನಾನು ಬರ್ಕೊಂಡ್ ಪ್ರಾಕ್ಟೀಸ್ ಮಾಡ್ತಿರ್ತೀನಿ, ಮಾಡ್ಬೇಕಾದ್ರೆ ಈಸಿ ಈಸಿ ಎಕ್ಸಾಮ್ ಅಲ್ಲಿ ಬಂದ್ರೆ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಆದ್ರೆ ಹಳೆ ಕ್ವಶನ್ ಪೇಪರ್ ತಗೊಂಡು ಬಿಡ್ಸಕ್ ಹೋದಾಗ ನನ್ಗೆ ತುಂಬಾ ಗೊಂದಲ ಆಗ್ಬಿಟ್ಟು ಬಿಡ್ಸಕ್ಕೆ ಆಗ್ದಲ್ಲ ಅಲ್ಲಿಗೆ ಬಿಟ್ಬಿಡ್ತೀನಿ ಸರ್. ಮೆಂಟಲ್ ಎಬಿಲಿಟಿ ತುಂಬಾ ಹೊಡೆತ ಕೊಡ್ತಿದೆ ಎಲ್ಲಾ ಎಕ್ಸಾಮ್ ಗಳಲ್ಲಿ. ಮೆಂಟಲ್ ಎಬಿಲಿಟಿ ಮಂಜುನಾಥ್ ಮಾಡೋದು ಕೇವಲ ಮೋಟಿವೇಶನ್ ಅಷ್ಟೇ, ಅದು ನಿಮ್ ಕೈಲಿ ಸಾಧ್ಯ ಅಂತ ಪ್ರೂವ್ ಮಾಡಕ್ಕೆ ಹಂಗೆ ಮಾಡ್ತಾ ಇರ್ತೀವಿ. ಮೆಂಟಾಲಿಟಿ ಸರಿಯಾಗಿ ಕಲಿಯೋದಕ್ಕೆ ನೀವು ಸರಿಯಾದ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀರಾ. ಮಲ್ಲಿಕಾರ್ಜುನ್ ಇದಾರಲ್ಲ, ಈಸ್ ಮಾಸ್ಟರ್ ಮೈಂಡ್ ಇನ್ ಸೆಂಟ್ರಲ್ ಕರ್ನಾಟಕ, ಅವರಿಂದ ನೀವು ಕರೆಕ್ಟ್ ಆಗಿ ಕಲ್ತರೆ ಅಟ್ಲೀಸ್ಟ್ ಐ ಥಿಂಕ್ 40 ವಿಡಿಯೋ ಬೇಕು ನಿಮಗೆ ಮೆಂಟಾಲಿಟಿ ಪ್ರಾಪರ್ ಆಗಿ ಅರ್ಥ ಮಾಡೋದಕ್ಕೆ. ನಮ್ಮ ಸಾಧನದಲ್ಲಿ ಒಂದು 10-12 ವಿಡಿಯೋಸ್ ಇದೆ. ಇಲ್ಲಿ ಐ ಥಿಂಕ್ ಮಲ್ಲಿಕಾರ್ಜುನ್ ಸರ್ ಒಂದು 40-50 ವಿಡಿಯೋ ಕೊಡ್ಬೇಕು ನನ್ನ ರಿಕ್ವೆಸ್ಟ್. ಎಷ್ಟು ಕೊಟ್ಟಿದ್ರೆ ಗೊತ್ತಿಲ್ಲ, 40-50 ವಿಡಿಯೋಸ್ ಕೊಟ್ಟರೆ ಇಲ್ಲೇನು ಕನಸುಗಾರರು ಇದಾರೆ ಇವರೆಲ್ಲರಿಗೂ ಪ್ರಾಪರ್ ಆಗಿ ಮೆಂಟಾಲಿಟಿ ಕಡಿಸ್ಬೋದು. ಮೇಡಮ್ ನಿಮ್ ವೀಕ್ನೆಸ್ ನನಗೆ ಹೇಳಿದ್ ಒಳ್ಳೇದಾಯ್ತು, ಮಲ್ಲಿಕಾರ್ಜುನ್ ಸರ್ಗೂ ಹೇಳ್ತೀನಿ 50 ವಿಡಿಯೋ ಕೊಡ್ಬೇಕು ಸರ್ ಮಿನಿಮಮ್. ಖಂಡಿತ ಖಂಡಿತ ಕೊಡ್ತೀವಿ ಸರ್. ನನ್ನ ಅನುಭವ ಹೇಳಿದಾರೆ, ನನ್ನ ಆಪ್ ಅಲ್ಲಿ ಸುಮಾರು ಒಂದು 50 ಮೆಂಟಲ್ ಎಬಿಲಿಟಿ ವಿಡಿಯೋ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮೆಂಟಲ್ ಎಬಿಲಿಟಿ ಕಲಿಬೇಕಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಸೊ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಮಾತ್ರ ಈ ಮೆಂಟಲ್ ಎಬಿಲಿಟಿ ಅನ್ನೋದು ಒಂದು ಸುಲಿದ ಬಾಳೆಹಣ್ಣಿನ ತರ ಆಗುತ್ತೆ. ಸೊ ನೋಡ್ರಿ, ಎಕ್ಸಾಮ್ ಅಲ್ಲಿ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು ಸರ್ ಇದೆಲ್ಲ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಈಗಾಗಲೇ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಸುಮಾರು 30 ಮೆಂಟಲ್ ಎಬಿಲಿಟಿ ವಿಡಿಯೋಸ್ ಇದಾವೆ, ಅವು ಕೂಡ ವಾಚ್ ಮಾಡ್ಬೋದು. ಅಂಡ್ ಈ ಮೊಬೈಲ್ ಆ್ಯಪಲ್ಲಿ 50ಕ್ಕಿಂತ ಹೆಚ್ಚು ವಿಡಿಯೋಸ್ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು 17 ವಿಡಿಯೋಸ್ನ ನಾವು ಅಪ್ಲೋಡ್ ಮಾಡಿದ್ದೀವಿ.
ಅಂಡ್ ದೆನ್ ಎಲ್ಲ ನಮ್ಮ ಪೇಯ್ಡ್ ಯೂಸರ್ಸ್ಗೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನು ಅಂದರೆ, ಸೊ ನಮ್ಮ ಪೇಯ್ಡ್ ಯೂಸರ್ಸ್ಗೆ ವೀಕ್ಲಿ ಒನ್ ಟೈಮು ದಿ ಬೆಸ್ಟ್ ರಿಸೋರ್ಸ್ ಪರ್ಸನ್ನಿಂದ ಒಂದು ಮೋಟಿವೇಶನ್ನು ಅಥವಾ ಪರ್ಸ್ನಲ್ ಗೈಡೆನ್ಸ್ ಕೂಡ ಒಂದು ಕಾರ್ಯಕ್ರಮ ಇವತ್ತು ಆರಂಭ ಮಾಡಿದ್ದೀವಿ. ಸೊ ಇದರ ಮೊದಲ ಅತಿಥಿ ನಿಮಗೆ ಗೊತ್ತಿರೋ ಹಾಗೆ ಮಂಜುನಾಥ್ ಸರು, ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ವೀಕ್ಸಲ್ಲಿ ಇನ್ನು ಬೇರೆ ಬೇರೆ ನಾವು ರಿಸೋರ್ಸ್ ಪರ್ಸನ್ನ ಕರೆಸಿ ಗೈಡೆನ್ಸ್ ಕೊಡ್ತಾ ಇದ್ದೀವಿ. ಆಮೇಲೆ ಇವತ್ತಿನ ಒಂದು ಏನಿದೆಯಲ್ಲ ಈ ಒಂದು ವಿಡಿಯೋ ನೆಕ್ಸ್ಟ್ ನಾಳೆ ನಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಬಟ್ ನೆಕ್ಸ್ಟ್ ವೀಕಲ್ಲಿ ಬರ್ತಕ್ಕಂಥವ ಯಾವುದೇ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡಲ್ಲ. ಸೊ ದಯವಿಟ್ಟು ಈ ಒಂದು ಅಪರ್ಚುನಿಟಿನ ಯಾರು ಮಿಸ್ ಮಾಡ್ಕೋಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ ಪುಷ್ಪಲತಾ ಮೇಡಮ್, ನೀವು ಹೇಳಿದ್ರಲ್ಲ ಈಗ ಬುಕ್ಸ್ ಯಾವ್ದು ಓದ್ತಾ ಇದ್ದೀರಿ ಮೆಂಟಲ್ ಎಬಿಲಿಟಿಗೆ? ಸರ್ ಬುಕ್ಸ್ ಅಂದ್ರೆ ನಾನು ಮಾಡಿದ ತಪ್ಪಂದ್ರೆ ಸರ್ ಇದುವರೆಗೂ ನನ್ನ ಮೆಂಟಲ್ ಎಬಿಲಿಟಿ ಓದ್ತಾನೆ ಇರ್ಲಿಲ್ಲ ಸರ್, ಎಲ್ಲ ಎಕ್ಸಾಮು ಹಂಗೆ ಅಟೆಂಡ್ ಮಾಡ್ತಿದ್ದೆ ಮೆಂಟಲ್ ಎಬಿಲಿಟಿ. ಈಗ ಯಾವುದೇ ಗುರು ಇದ್ರು ಯು ಶುಡ್ ಪರ್ಚೇಸ್ ಎ ಬುಕ್, ಗುರುರಾಜ್ ಬುಲ್ಬುಲಿ ಅವರದು ಚೆನ್ನಾಗಿದೆ. ಅಂಡ್ ಇನ್ನೊಂದ್ ಎರಡ್ ಮೂರು ಬುಕ್ ಗಳು ಇದಾವೆ, ನಾನು ಕೊನೆ ಒಳಗೆ ಹೇಳ್ತೀನಿ ನೋಡ್ಕೊಂಡು ಲಿಸ್ಟ್ ಮಾಡ್ಕೊಂಡು. ಯಾವ್ದಾದ್ರು ಒಂದು, ಎಲ್ಲದೂ ಅಲ್ಲ, ಒನ್ ಬುಕ್ ಇರ್ಲೇಬೇಕು ನಿಮ್ಮ ಹತ್ರ, ದಟ್ ಈಸ್ ಹ್ಯಾಂಡ್ ಬುಕ್ ಫಾರ್ ವರ್ಕಿಂಗ್. ನೀವು ಪ್ರಾಕ್ಟೀಸ್ ಮಾಡೋಕೆ ಮಲ್ಲಿಕಾರ್ಜುನ್ ಸರ್ ಹೇಳಿದ್ರಲ್ಲ ಅವಾಗ, ಮೆಂಟಲ್ ಎಬಿಲಿಟಿ ಲಾಭ ಏನಂದ್ರೆ ನೀವು ಒಂದ್ಸರಿ ಕಲ್ತ್ ಬಿಟ್ರೆ ಹತ್ತಕ್ಕೆ ಹತ್ತು ಸರಿ ಆಗ್ತವೆ, ಬಟ್ ಹಿಸ್ಟ್ರಿ ಹಂಗಲ್ಲ, ನೀವು ಎಷ್ಟೇ ಓದ್ಕೊಂಡು ಹೋದ್ರು ಹತ್ತಕ್ಕೆ ಏಳೇ ಸರಿ ಆಗೋದು. ದಟ್ಸ್ ವೈ ಮೆಂಟಲ್ ಎಬಿಲಿಟಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಮತ್ತೆ ಈ ಆ್ಯಪ್ ಒಳಗಡೆ ದಿ ಬೆಸ್ಟ್ ಎಕ್ಸ್ಪರ್ಟ್ ಇರೋದ್ರಿಂದ ನಿಮ್ಗೆ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ಕೋತೀನಿ. ನೆಕ್ಸ್ಟ್ ಇನ್ಯಾರಾದ್ರು? ಹಲೋ, ಹಾ ಹೇಳಿ ಸರ್. ಹೇಳಿ, ಹೆಸರು? ಸುಧಾಕರ್ ಅಂತ. ಸುಧಾಕರ್? ಶಿವಶಂಕರ್ ಸರ್. ಶಿವಶಂಕರ್? ಶಿವಶಂಕರ್. ಓಕೆ ಶಿವಶಂಕರ್, ಕಾಣ್ತಾ ಇಲ್ಲ. ಹೇಳಿ ಸರ್. ಹಾ, ನಿಮ್ ಜೊತೆ ಮಾತಾಡ್ತಾರೆ ತುಂಬಾ ಖುಷಿ ಆಗ್ತಾ ಇದೆ. ಹಾ ಹೇಳಿ ಸರ್. ನಮಸ್ತೆ ಹೇಳಿ ಸರ್. ಹಾ ಸರ್, ನಾನು ಇವಾಗ ರೀಸೆಂಟ್ ಆಗಿ ಒಂದ್ 2 ತಿಂಗಳಿಂದ ಸ್ಟಾರ್ಟ್ ಮಾಡಿದೀವಿ ನಾವು, ಅದಕ್ಕೆ ಮುಂಚೆ ಯಾವ್ದೇ ಕಾಂಪಿಟೇಷನ್ ಎಕ್ಸಾಮ್ ಬರ್ತಿಲ್ಲ. ಏನು ಎಜುಕೇಶನ್ ನಿಮ್ದು? ಸರ್ ನಮ್ದು ಬಿ ಎ ಆಗಿದೆ. ನಾವು ಆಕ್ಚುಲಿ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡ್ತಾ ಇರೋದು. ಓಕೆ ಓಕೆ. ಎಲ್ಲಿ ಸರ್? ಇಲ್ಲಿ ಬಿಡದಿ, ಟೊಯೋಟಾ ಕಿರ್ಲಾ ವರ್ಕರ್ ಮೋಟಾರ್ ಅಂತ ಬೆಂಗಳೂರು ಬಿಡದಿ. ಓಕೆ ಬಿಡದಿ. ಓಕೆ ಓಕೆ ಓಕೆ. ಎಸ್ ಸರ್, ಎಸ್ ಸರ್. ಹಾ, ಸೊ ನಿಮ್ಗೆ ಇವಾಗ ಕಾಂಪಿಟೇಷನ್ ಎಕ್ಸಾಮ್ ಅಲ್ಲಿ ಇಂಟ್ರೆಸ್ಟ್ ಬಂದು ಇವಾಗ ಸ್ವಲ್ಪ ಬೇಸ್ ಆಗ್ತಾ ಇದೀವಿ. ಸ್ವಲ್ಪ ಬೇಸ್ ಹಾಕೋದ್ ಹೆಂಗೆ ಅಂತ ನಮ್ಗೆ ಒಂದ್ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಬೇಸ್ಮೆಂಟ್ ಅಂದ್ರೆ ಇಷ್ಟೇ ಶಿವಶಂಕರ್ ಅವರೇ, ಒಂದು 10 ಸಬ್ಜೆಕ್ಟ್ ಬರುತ್ತೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ, 10 ಸಬ್ಜೆಕ್ಟ್ಸ್. ಹ್ಯುಮಾನಿಟೀಸ್ ಅಂದ್ರೆ ಮಾನವ ಶಾಸ್ತ್ರಗಳು, ಹಿಸ್ಟ್ರಿ, ಎಕಾನಮಿ, ಪೊಲಿಟಿ, ಜಾಗ್ರಫಿ, ಹೆಚ್ ಇ ಪಿ ಜಿ. ಸೈನ್ಸ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಅವೊಂದು ಮೂರು. ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಒಂದು ಅಡ್ವಾನ್ಸ್, ಏನ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಅದು 9. ಮೆಂಟಲ್ ಎಬಿಲಿಟಿ 10. ಈ 10 ಸಬ್ಜೆಕ್ಟ್ಗಳಿಗೆ ನೀವು ಒಂದೊಂದು ಬೇಸಿಕ್ ಒಂದು ಬುಕ್ ಇರಬೇಕು, ಒಂದು ಹ್ಯಾಂಡ್ ಬುಕ್ ಇರಲೇಬೇಕು ನಿಮ್ಮ ಹತ್ರ ಅವಕ್ಕೆಲ್ಲ ಇಂಡಿವಿಜುವಲ್ ಆಗಿ. ರೆಡಿ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಸಾಮಾನ್ಯ ವಿಜ್ಞಾನ ಎಫ್ ಡಿ ಎಗಾಗಿ ತಗೊಂಡು ಹೋದ್ರೆ 100% ಡಿಫೀಟ್ ಕಡೆ ಕರ್ಕೊಂಡು ಹೋಗ್ತಿವಿ, ಸಕ್ಸಸ್ ಕಡೆ ಕರ್ಕೊಂಡು ಹೋಗಲ್ಲ. ಮತ್ತೆ ವೇಸ್ಟ್ ಆಫ್ ಟೈಮ್, ತುಂಬಾ ಹುಡುಗರು ಮಾಡ್ತಾ ಇರೋದು ರಾಂಗ್ ರಿಸೋರ್ಸ್ ಇಟ್ಕೊಂಡು ಓದ್ತಾ ಇರೋ ಟೈಮ್ ವೇಸ್ಟ್. ಅಲ್ಲಿ ಓದೋ 20 ಪುಟನ ನೀವು ಒಂದು ಬುಕ್ ಅಲ್ಲಿ ಓದ್ಕೊಂಡ್ರೆ ಅದೇನೋ ಯೂಸ್ಫುಲ್ ಇರುತ್ತೆ. ಸೊ ಬೆಸ್ಟ್ 10 ಬುಕ್ ಅನ್ನ ಈಗ ಕೊನೆ ಒಳಗೆ ಡಿಸ್ಕಸ್ ಮಾಡೋಣ ನಾವು. ಅದ್ ಪರ್ಚೇಸ್ ಮಾಡಿದ್ರೆ ಹೆಚ್ಚು ಕಡಿಮೆ 1200 ಒಂದ್ 2000 ಪುಟ ಆಗ್ಬೋದು, ಅದು 2000 ಪೇಜಸ್. ದಿನಕ್ಕೆ ನೀವು ಒಂದು 50 ಪುಟ ಓದ್ತೀರಿ ಅಂತ ಅಂದ್ರೆ 50 ಪೇಜ್ 40 ದಿನದಲ್ಲಿ ಮುಗ್ದೋಗುತ್ತೆ. 40 ಡೇಸ್ ಅಲ್ಲಿ, 40 ಡೇಸ್ ಅಲ್ಲಿ ನಿಮಗೆ ಎಲ್ಲಾ ಸಬ್ಜೆಕ್ಟ್ ಬಗ್ಗೆ ಒಂದು ನಾಲೆಜ್ ಬಂದಿರುತ್ತೆ. ಮತ್ತೆ ಓದ್ಬೇಕಾದ್ರೆ ಒಂದ್ ತಪ್ಪು ಮಾಡೋದೇನಂದ್ರೆ ಇದು ನೆನ್ಪಿರುತ್ತಾ ನೆನ್ಪಿರುತ್ತಾ ಅನ್ಕೊಂಡು ಓದ್ತೀರಿ, ನೆವರ್ ನೆನ್ಪಿರುತ್ತಾ ಅನ್ಕೊಂಡು ಓದೋದೇ ಬೇಡ. ಯಾಕಂದ್ರೆ ಇದು ಡಿಗ್ರಿ ಎಕ್ಸಾಮ್ ಅಲ್ಲ, ಡಿಗ್ರಿ ಓದೋಕ್ಕೂ ಇಲ್ಲಿಗೂ ಸ್ವಿಚ್ ಓವರ್ ಆಗ್ಬೇಕು. ಡಿಗ್ರಿಯಲ್ಲಿ ನಮ್ಮ ತಲೆಯಲ್ಲಿ ನೆನ್ಪಿಟ್ಕೋಬೇಕು, ಬರಿಬೇಕು. ಬಟ್ ಹಿಯರ್ ನೆನ್ಪಿಡೋದು ನೀಡಿಲ್ಲ, ಯಾಕಂದ್ರೆ ಅಲ್ಲಿ ಪ್ರಶ್ನೆನೂ ಅವರೇ ಕೊಡ್ತಾರೆ, ಉತ್ತರನೂ ಅವರೇ ಕೊಡ್ತಾರೆ. ಕೊಟ್ಟಾಗ ನಿಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಬಂದೇ ಬಿಡುತ್ತೆ, ಕಲ್ಪನೆ ಬಂದೇ ಬರುತ್ತೆ, ಮೈಂಡ್ ಅಲ್ಲಿ ಗೊತ್ತಾಗೆ ಆಗತ್ತೆ. ಅಲ್ಲಿ ನಿಮಗೆ ರೆಫರೆನ್ಸ್ ಸಿಗೋದ್ರಿಂದ ಇದು ಹೌದು ಇದೆಲ್ಲ ಗೊತ್ತಾಗತ್ತೆ. ನಿಮ್ ಓದಿದ್ ರಿಕಾಲ್ ಆಗತ್ತೆ. ಯಾರ ಮನ್ಸು ಯಾರ ಮೈಂಡ್ ಅಷ್ಟು ವೀಕ್ ಇಲ್ಲ ಅಂದ್ರೆ ಇದು ಕೊಟ್ಟಿದ್ರಲ್ಲಿ ಗುರ್ಸಕ್ ಆಗದೇ ಇರೋಷ್ಟು ದುರ್ಬಲ ಯಾರು ಇರಲ್ಲ. ದಟ್ಸ್ ವೈ ಸುಮ್ಮನೆ ಓದ್ಬೇಕಷ್ಟೇ, ಅದ್ ನೆನ್ಪಿರುತ್ತಾ ಅಂತ ಅನ್ಕೊಂತ ಹೋದ್ರಿ ಅಂದ್ರೆ ನೀವು ಓದ್ ಮುಗ್ಸೋದೇ ಇಲ್ಲ. ಓದ್ರಿ, ರಿಪೀಟ್ 2 ಸರಿ ಓದ್ ಮುಗಿಸೋಷ್ಟೊತ್ತಿಗೆ ನಿಮ್ ತಲೆಯಲ್ಲಿ ಬಂದಿರುತ್ತೆ 4 ಚಾಯ್ಸ್ ಒಳಗೆ ಯಾವ್ದು ಸರಿ ತಪ್ಪು ಅಂತ ಗುರ್ಸಕ್ ಸಾಧ್ಯ. ದಟ್ಸ್ ವೈ ಒಂದ್ 10 ಬುಕ್ಗಳನ್ನ ಈಗ ಹೇಳ್ತೀನಿ ಎಂಡಿಂಗ್ ಅಲ್ಲಿ, ಲಿಸ್ಟ್ ಔಟ್ ಮಾಡ್ಕೊಳ್ಳೋಣ. ಸರ್ ಎನಿ ಅಡಿಷನ್ ಕ್ವಶನ್ ಅಥವಾ ಬೇರೆಯವ್ರ ಪ್ರಶ್ನೆ ಕೇಳ್ತೀರಾ? ಹಲೋ, ಹಾ ಹೇಳಿ ಮೇಡಮ್. ಹಾ ಹೇಳಿ ಹೇಳಿ ಮೇಡಮ್. ಮಂಜುನಾಥ್ ಸರ್, ಫಸ್ಟ್ ಧನ್ಯವಾದ ಹೇಳಲಿಕ್ಕೆ ಹೇಳ್ತೀನಿ ಸರ್. ಯಾಕೆ ಮೇಡಮ್ ಧನ್ಯವಾದ? ಯಾಕೆ ಅಂದ್ರೆ ನೀವು ಇಡೀ ಕರ್ನಾಟಕದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಓದ್ತಾ ಇರೋ ಅಂತ ಎಲ್ರಿಗೂ ಕೂಡ ನೀವು ಒಂದು ಚಿರಋಣಿ ಆಗಿದ್ದೀರಾ ಸರ್. ಏನಿಲ್ಲ ಮೇಡಮ್, ಮಾಡ್ತಾ ಇದೀವಿ ಸಣ್ಣ ಕೆಲಸಗಳು. ಹಾ ಮೇಡಮ್, ಏನ್ ಪ್ರಶ್ನೆ ನಿಮ್ದು? ಹಾ ಸರ್, ಇವಾಗ ನಾನು ಕೆಮಿಸ್ಟ್ರಿ MSc ಇವಾಗ ಔಟ್ಪುಟ್ ಆಗ್ತಾ ಇದ್ದೀನಿ ಸರ್. ಇನ್ನು ಮುಗ್ದಿಲ್ಲ,
ಎಕ್ಸಾಮ್ ಇದೆ ಇಲ್ಲ ಸರ್ ಇವಾಗ ಹಾ ಲ್ಯಾಬ್ ಎಕ್ಸಾಮ್ ಥಿಯರಿ ಎಕ್ಸಾಮ್ ಕಂಪ್ಲೀಟ್ ಆಗಿದೆ ಸರ್ ಎಲ್ಲಿ ಯೂನಿವರ್ಸಿಟಿ ಕುವೆಂಪು ಯೂನಿವರ್ಸಿಟಿ ಓ ನಮ್ಮಲ್ಲೇ ಓಕೆ ಹೇಳಿ ಮೇಡಮ್ ಹಾ ಸರ್ ಸಾಗರದವರೇ ಸರ್ ನಾನು ಸರ್ ಇವಾಗ ನನಗೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ನಾನು ಪ್ರಿಪೇರ್ ಆಗ್ಬೇಕಂತ ಇದ್ದೀನಿ ಸರ್ ನಿಮ್ ವಿಡಿಯೋಸ್ ಎಲ್ಲ ನೋಡಿದೀನಿ ಸರ್ ಆಮೇಲೆ ಸ್ಪರ್ಧಾ ಕರ್ನಾಟಕ ವಿಡಿಯೋಸ್ ಆಲ್ಮೋಸ್ಟ್ ಅಪ್ಡೇಟ್ ಆಗಿದ್ದೀನಿ ಸರ್ ಸರ್ ಇವಾಗ ನನ್ಗೆ ಡೌಟ್ ಇರೋದು ಬುಕ್ಸ್ ನ ಮೊದಲು ಓದ್ಬೇಕಾ ಅಥವಾ ವಿಡಿಯೋಸ್ ನ ರೆಫರ್ ಮಾಡ್ಬೇಕಾ ಯಾವ ಮೆಥಡ್ ಅಲ್ಲಿ ಓದ್ಬೇಕು ಗೊತ್ತಾಗ್ತಿಲ್ಲ ಸರ್ ವಿಡಿಯೋಸ್ ಕವರ್ ಮಾಡೋದಿದ್ರೆ ಫುಲ್ ತುಂಬಾ ಟೈಮ್ ತಗೊಳ್ತಾ ಇದೆ ಸರ್ ಅದಕ್ಕೆ ಗೊತ್ತಾಗ್ತಿಲ್ಲ ಸರ್ ಯಾವ ಟೈಪ್ ಓದ್ಬೇಕು ಇದು ಸೂಪರ್ ಪ್ರಶ್ನೆ ಮೇಡಮ್ ಏನಂದ್ರೆ ಇದು ವಿಡಿಯೋ ಅನ್ನೋದು ಹೊಸ ಕಾನ್ಸೆಪ್ಟ್ ನಮ್ಮ ಎಜುಕೇಶನ್ ಫೀಲ್ಡ್ ಗೆ ಇತ್ತೀಚೆಗೆ ಇಷ್ಟ ದಿನ ಬುಕ್ಸ್ ಓದ್ಲಾ ನೋಟ್ಸ್ ಓದ್ಲಾ ಕೇಳ್ತಾ ಇದ್ರೆ ಈಗ ಬುಕ್ಸ್ ಓದ್ಲಾ ವಿಡಿಯೋ ನೋಡ್ಲಾ ಕೇಳಂತ ಹೊಸ ಅಂಡರ್ಸ್ಟ್ಯಾಂಡ್ ಇಲ್ಲಿ ನಿಮ್ಗೆ ಯಾವ ಸಬ್ಜೆಕ್ಟ್ ಓದಕ್ ಕೂತಾಗ ತಲೆಗ್ ಹೋಗ್ತಾ ಇಲ್ವೋ ಅದನ್ನ ಫಸ್ಟ್ ವಿಡಿಯೋ ನೋಡಿ ಆಮೇಲೆ ಓದ್ಬೇಕು ಯಾವ ಸಬ್ಜೆಕ್ಟ್ ನಿಮಗೆ ಫೆಮಿಲಿಯರ್ ಇದೆಯೋ ಅದನ್ನ ಏನ್ ಮಾಡ್ಬೇಕು ಓದ್ಕೊಂಡು ವಿಡಿಯೋ ನೋಡ್ಬೇಕು ಅಂದ್ರೆ ನಿಮಗೆ ಯಾವ್ದು ಕಷ್ಟ ಅದನ್ನ ಫಸ್ಟ್ ವಿಡಿಯೋ ನೋಡಿ ಆಮೇಲೆ ಬಂದ್ರೆ ಯಾಕಂದ್ರೆ ಸಂವಿಧಾನ ನಿಮಗೆ ತಲೆ ಬಿಡ ಅರ್ಥ ಆಗ್ತಾ ಇಲ್ಲ ಹಿಂಸೆ ಆಗ್ತಾ ಇದೆ ಅಂದ್ರೆ ಸಂವಿಧಾನದ ಒಂದು ವಿಡಿಯೋ ನೋಡಿದ್ಮೇಲೆ ಯು ಆರ್ ಮೋಟಿವೇಟೆಡ್ ಟುವರ್ಡ್ಸ್ ರೀಡ್ ನಿಮ್ಗೆ ಯಾವ್ದೋ ಸಬ್ಜೆಕ್ಟ್ ಚೆನ್ನಾಗಿ ಇಷ್ಟ ಇದೆ ಅಂದ್ರೆ ಅಲ್ಲಿ ಓದ್ಕೊಂಡು ಅದಕ್ಕೆ ಸಾಕಾಗಲ್ಲ ಯಾವ್ದೇ ಬುಕ್ ಅಲ್ಲಿ ಇರುವಂತ ಕಾನ್ಸೆಪ್ಟ್ ಸಾಕಾಗಲ್ಲ ಈಗ ನಾನೇ ಸಂವಿಧಾನ ಬೋಧನೆ ಮಾಡ್ಬೇಕು ನಾ ಡಿಗ್ರಿ ಕಾಲೇಜ್ಗಳಲ್ಲಿ ನಮಗೆ ಮಕ್ಕಳಿಗೆ ಕೊಟ್ಟಿರೋ ಬುಕ್ ಆ ಡಿಗ್ರಿ ಬುಕ್ಗಳು ಸಾಕಾಗಲ್ಲ ಒಂದ್ ಹಿಡ್ಕೊಂಡಾಗ ಅದಕ್ಕೆ ಅಪ್ಡೇಟ್ ಎಷ್ಟ್ ಬೇಕು ಅನ್ನೋದು ವಿಡಿಯೋ ಮಾಡ್ಬೇಕಾದ್ರೆ ಗೊತ್ತಾಗತ್ತೆ ಒಂದ್ ವಿಡಿಯೋ ಮಾಡೋದಕ್ಕೆ ವಿ ಟೇಕ್ ಅಟ್ ಲೀಸ್ಟ್ 1 ಗಂಟೆ ವಿಡಿಯೋ ಮಾಡ್ತೀವಿ ಅಂದ್ರೆ ಒಂದ್ 10 ಗಂಟೆ ಪ್ರಿಪೇರ್ ಆಗ್ತೀವಿ ನಾವು 10 hours ಪ್ರಿಪರೇಷನ್ ಹಾಗಾಗಿ ದಿ ಬೆಸ್ಟ್ ವಿಡಿಯೋಗಳಿದ್ರೆ ವಿಡಿಯೋ ಫಸ್ಟ್ ಕೆಲವೊಂದು ಲಾಟ್ಪುಟ್ ವಿಡಿಯೋಗಳು ಇರ್ತವೆ ಆ ಟೈಮಲ್ಲಿ ಬುಕ್ಸ್ ಫಸ್ಟ್ ಆಗತ್ತೆ ನಿಮಗೆ ಇಷ್ಟ ಆಗದೆ ಇರೋ ಸಬ್ಜೆಕ್ಟ್ ಅನ್ನ ವಿಡಿಯೋ ನೋಡ್ರಿ ವಿಡಿಯೋ ನೋಡ್ಬೇಕಾದ್ರೆ ಒಂದ್ ಗೊತ್ತಿರಬೇಕು ಇರೋ ಬರೋ ಎಲ್ಲ ಯೂಟ್ಯೂಬ್ ಚಾನಲ್ ನೋಡೋದಕ್ಕಿಂತ ಯಾವ ಚಾನಲ್ಗಳು ಅಂತ ಒಂದಿಷ್ಟು ಸೆಲೆಕ್ಟ್ ಮಾಡ್ಕೊಳ್ರಿ ಒಂದೊಂದ್ ಸಬ್ಜೆಕ್ಟ್ಗೆ ಒಬ್ಬೊಬ್ರು ಬೆಸ್ಟ್ ಇರ್ತಾರೆ ಈಗ ನಿನ್ನೆ ನಮ್ ಸಾಧನದಲ್ಲಿ ದಳವಾಯಿ ಅವ್ರು ಕರ್ಕೊಂಡಿದ್ವಿ ಹಿಸ್ಟ್ರಿ ಇಸ್ ಗುಡ್ ಇನ್ ಗುಡ್ ಅಟ್ ಹಿಸ್ಟ್ರಿ ಹಾಗೆ ನಮ್ಮಲ್ಲಿ ಮೋಹನ್ ಸರ್ ಇದ್ದಾರೆ ಗುಡ್ ಅಟ್ ಹಿಸ್ಟ್ರಿ ಹೀಗೆ ಬೆಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ನೀವು ವಿಡಿಯೋ ನೋಡ್ಬೇಕು ಜೊತೆಗೆ ಪಾಠಕ್ ಬರ್ಬೇಕು ಅಲ್ಲಿಗೆ ನಿಮ್ಗೆ ಸೈನ್ಸ್ ಐ ತಿಂಕ್ ನೀವು ಫಸ್ಟ್ ಓದ್ಕೊಂಡು ಆಮೇಲೆ ವಿಡಿಯೋಗೆ ಬರ್ಬೋದು ಆರ್ಟ್ಸ್ ಅನ್ನ ಫಸ್ಟ್ ವಿಡಿಯೋ ನೋಡ್ಕೊಂಡು ಆಮೇಲೆ ಸಬ್ಜೆಕ್ಟ್ ಹೋಗ್ಬೋದು ಇಲ್ಲಿ ಡಿವೈಡ್ ಮಾಡ್ಕೊಳ್ಳಿ ದಿನವನ್ನ ಹೇಗೆ ಅಂದ್ರೆ ಕೆಲವೊಂದಷ್ಟು ಗಂಟೆಗಳು ಅಂದ್ರೆ ಮ್ಯಾಕ್ಸಿಮಮ್ ಈಗ ನೀವು ಇಲ್ಲಿ ಸಬ್ಸ್ಕ್ರಿಪ್ಷನ್ ಇದೀರಿ ಅಂತೇಳಿ ದಿನಗಟ್ಲೆ ಆಪ್ ಅಲ್ಲೇ ವಿಡಿಯೋ ನೋಡ್ತಾ ಕೂರೋ ಬದಲಿಗೆ 1-2 hours ಮ್ಯಾಕ್ಸಿಮಮ್ ಇಸ್ ಎನಫ್ 2 ಗಂಟೆ ವಿಡಿಯೋ ನೋಡ್ಬೋದು ಗರಿಷ್ಠ ಅದು ಗ್ಯಾಪ್ ಅಲ್ಲಿ ನೋಡಿ ಗ್ಯಾಪ್ ಅಲ್ಲಿ ಮೀನ್ಸ್ ಒಂದ್ 1/2 ಗಂಟೆ ನೋಡಿ ನಿಲ್ಸ್ಬೇಕು ಇನ್ನೊಂದು 1/2 ಗಂಟೆ ಬಿಡಬೇಕು ಯಾಕಂದ್ರೆ ಕಣ್ಣಿಗೆ ಸ್ಟ್ರೈನ್ ಆಯ್ತು ಅಂದ್ರೆ ನಿಮ್ ವರ್ಕ್ ಆಗಲ್ಲ ಮ್ಯಾಕ್ಸಿಮಮ್ 2 hours ಸ್ಪೆಂಡ್ ಮಾಡ್ಬೋದು 1 day ವಿಡಿಯೋ ಮೇಲೆ ಈಗ ನಾವು ವಿಡಿಯೋ ನೋಡ್ತೀವಿ ಡೆಲ್ಲಿದು ಅದು ಇದು ವಿಡಿಯೋ ನೋಡ್ತೀನಿ ಕರ್ನಾಟಕದಲ್ಲಿ ವಿಡಿಯೋಸ್ ನೋಡೋದು ಕಡಿಮೆ ನಾನು ಸ್ಪೆಷಲಿ ಮೋಟಿವೇಶನ್ಸ್ ವಿಡಿಯೋಸ್ ನೋಡ್ತಾ ಇರ್ತೀನಿ ನಾನು ಹೊರಗಡೆ ನೋಡ್ಬೇಕಾದ್ರೆ ಗರಿಷ್ಠ 2 hours ಗಿಂತ ನೋಡಬಾರ್ದು 2 hours ವಿಡಿಯೋ ನೋಡಿದ್ರೆ 6 ಗಂಟೆ ಓದಕ್ ಟೈಮ್ ಸಿಗತ್ತೆ ದಿನಕ್ಕೆ 8 ಗಂಟೆ ತೆಗೆದಿಡ್ರಿ ನೀವು ಎಲ್ಲರಿಗೂ ರಿಕ್ವೆಸ್ಟ್ ಇಷ್ಟೇ ಎಲ್ಲರೂ ಓದ್ತಾರೆ ಗೆಲ್ಲೋದು ಕೆಲವ್ರು ಮಾತ್ರ ಅಂತಂದ್ರೆ 8 ಗಂಟೆ ಓದ್ತಾ ಇಲ್ಲ 1/3 ಭಾಗ ನಿದ್ದೆ ಮಾಡಿದ್ರೆ ಹೇಗೆ ಮನುಷ್ಯ ಆರೋಗ್ಯದಿಂದ ಇರ್ತಾನೋ ಹಂಗೆ 1/3 ಭಾಗ ಲೈಫ್ ಅಲ್ಲಿ ಓದಿದ್ರಿ ಅಂದ್ರೆ 100% ಸಕ್ಸಸ್ ಯಾಕಂದ್ರೆ ನಾನು ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾಗ ಯು ಕಾಂಟ್ ಬಿಲೀವ್ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬ ಓದ್ತಾರ ಅಂದ್ರೆ ಸರ್ ಒಬ್ರು ಇದಾರೆ ಇಲ್ಲಿ ಉಮಾಪತಿಯವರು ನಾನು ಇದ್ದೀನಿ ಓದಕ್ ಸಾಧ್ಯನೇ ಇಲ್ಲ ಅಲ್ಲಿ ಆ ಟೈಟ್ ಶೆಡ್ಯೂಲ್ ಅದ್ರ ನಡುವೆನೂ ನಾವು ಟೈಮ್ ಹಾಕೊಂಡು 1-6 ಗಂಟೆ ಓದ್ತಾ ಇದ್ದೆ ಹಂಗಾಗಿ ಅಲ್ಲಿ ಬಿಟ್ಟು ಬರಕ್ ಸಾಧ್ಯ ಆಯ್ತು ಎಲ್ಲಾ ಪೊಲೀಸ್ನವರು ಬಿಟ್ಟು ಬರಕ್ ಯಾಕೆ ಆಗಲ್ಲ ಅಂತ ಅಂದ್ರೆ ಅವ್ರಿಗೆ ಅಷ್ಟು ಟೈಮ್ ಶೆಡ್ಯೂಲ್ ಪ್ಲಾನ್ ಮಾಡಕ್ ಆಗಲ್ಲ ನಾವು ಟೈಮ್ ಒಂದ್ ಗೊತ್ತಿರ್ಲಿ ಬೇಕಾದಷ್ಟು ಟೈಮ್ ಇದೆ ರಾಂಗ್ ಬಳಕೆ ಮಾಡ್ತಾ ಇದೀವಿ ಇವತ್ತು ಮಾಮೂಲಿ ಡಿಗ್ರಿ ಕಾಲೇಜ್ ಪ್ರೊಫೆಸರ್ಗು ಎಷ್ಟು ಟೈಮ್ ಇದೆಯೋ ಮಂಜುನಾಥ್ಗೂ ಅಷ್ಟೇ ಟೈಮ್ ಇರೋದು ಎಕ್ಸ್ಟ್ರಾ ಏನಿಲ್ಲ ಆದ್ರೆ ಮಾಮೂಲಿ ಪ್ರೊಫೆಸರ್ ಏನೂ ಮಾಡ್ತಾ ಇಲ್ಲ ಕಾಲೇಜಲ್ಲಿ 3 hours ಪಾಠ ಮಾಡ್ಕೊಂಡಿದ್ದಾರೆ ಬಟ್ ಮಂಜುನಾಥ್ ಇಡೀ ಕರ್ನಾಟಕದ ಪ್ರತಿ 100 Kannadigarall ಒಬ್ನಿಗೆ ಗೊತ್ತಾಗಿದ್ದೀನಿ ಅಂದ್ರೆ ಐ ಯುಟಿಲೈಸ್ ರೈಟ್ ಟೈಮ್ ಅನ್ನು ಸರಿಯಾಗಿ ಬಳಸ್ತಾ ಇದ್ದೀನಿ ಆದ್ರೆ ಅವರಷ್ಟು ನಾಲೆಡ್ಜ್ ನನಗಿಲ್ಲ ಬಿಕಾಸ್ ದೇ ನೋ ಎಷ್ಟು ಧಾರಾವಾಹಿಗಳು ಬರ್ತವೆ ಯಾವ್ದಾವ್ದು ಬರ್ತವೆ ಅಂತ ಅವ್ರಿಗೆ ಗೊತ್ತು ಬಟ್ ನನಗ್ ಗೊತ್ತಿಲ್ಲ ಯಾವ್ಯಾವ ಅಡ್ವರ್ಟೈಸ್ ಏನ್ ಹೇಳ್ತವೆ ಅಂತ ಅವ್ರಿಗೆ ಗೊತ್ತು ನನಗ್ ಗೊತ್ತಿಲ್ಲ ಬಟ್ ಆ ನಾಲೆಡ್ಜ್ ನಿಂದ ನಾವು ಸಕ್ಸಸ್ ಕಡೆ ಪಡೆಯಕ್ ಆಗಲ್ಲ ನಾನು ಅಂದ್ಕೊಂಡೆ ನನಗೆ ಆ ಧಾರಾವಾಹಿಗಳು ಬೇಡ ಅಂತ ನಾನು ಈ ಕಡೆ ಬಂದೆ ಪ್ರತಿಯೊಬ್ರು ಟೈಮ್ ಸ್ಪೆಂಡ್ ಮಾಡ್ತಾ ಇದಾರೆ ಅವರು ಸೀರಿಯಲ್ಸ್ ಮೇಲೆ ಸ್ಪೆಂಡ್ ಮಾಡ್ತಾರೆ ನಾವು ವಿಡಿಯೋ ಮೇಕಿಂಗ್ ಮೇಲೆ ಸ್ಪೆಂಡ್ ಮಾಡ್ತೀವಿ ಅವರು ನೋಡೋದ್ರಲ್ಲಿ ಸ್ಪೆಂಡ್ ಮಾಡ್ತಾರೆ ನಾವು ಮಾಡೋದ್ರಲ್ಲಿ ಸ್ಪೆಂಡ್ ಮಾಡ್ತೀವಿ ಯಾವಾಗೂ ಅಷ್ಟೇ ನಾವು ಇನ್ನೊಬ್ರು ಮಾಡಿದ್ದನ್ನ ನೋಡೋದ್ರ ಕಡೆಗಿಂತ ನಾವು ಮಾಡೋದ್ರ ಕಡೆ ಟ್ರೈ ಮಾಡಿ ನೀವೇನು ಓದ್ತೀರಾ
ಓದಿದ್ದು ಸುಮ್ನೆ ಇಟ್ಕೋಬಾರ್ದು. ಇಲ್ಲಿ ನಮ್ಮ ಹುಡುಗ ಒಬ್ರು ಕಾಣ್ತಾ ಇದಾರೆ ಸೆಂಟ್ರಲ್, ಪ್ರವೀಣ್ ಗಡೇಕರ್ ಅಂತ. ಒಂದು 15 days ಬ್ಯಾಕ್ ಈ ಸ್ಟಾರ್ಟ್ ಟು ಸ್ಟಡಿ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ ಕೊಟ್ಟಿದ್ದೀವಿ ಅವರಿಗೆ. 15 ದಿನವರೆಗೂ ಅವ್ರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದಿಲ್ಲ. ಈಗ ನಮಗೆ ಅವರು ಪ್ರೈವೇಟ್ ಬಿಲ್ ಅಂದ್ರೇನು, ಪಬ್ಲಿಕ್ ಬಿಲ್ ಅಂದ್ರೇನು ಅಂತ ಪಾಠ ಹೊಡಿತಾ ಇರ್ತಾರೆ ಬಂದು. ಅವಾಗ ನಾವು ಗೊತ್ತಿಲ್ಲದವ್ರ ಹೌದಾ ಅಂತ ಕೇಳಿಸ್ಕೋಬೇಕು. ಅದಕ್ಕೆ ನೀವು ಮಾತಾಡೋಕ್ ಸ್ಟಾರ್ಟ್ ಮಾಡ್ಬೇಕು. ಓದಿದವರು ಈಗ ಉಮಾಪತಿ ಅವ್ರ ಮಿಸಸ್ ಓದಿದ್ರು ಅಂದ್ರೆ ಗಂಡನ ಜೊತೆ ಅದ್ ಶೇರ್ ಮಾಡ್ಬೇಕು, ಅವ್ರ ಹಸ್ಬೆಂಡ್ ಓದಿದ್ರೆ ಹೆಂಡತಿ ಜೊತೆ ಶೇರ್ ಮಾಡ್ಬೇಕು. ಒನ್ಸ್ ನಾವು ಮಾತಾಡಿದ್ವಿ ಅಂದ್ರೆ ಅದ್ ನಮಗೆ ಫಿಕ್ಸ್ ಆಗಿದೆ ಅಂತ ಅರ್ಥ. ಒಬ್ಬ ಬೆಸ್ಟ್ ಫ್ರೆಂಡ್ ಸೆಲೆಕ್ಟ್ ಮಾಡ್ಕೊಳ್ರಿ, ಶೇರ್ ಮಾಡ್ರಿ ಸ್ವಲ್ಪ ಸ್ವಲ್ಪ ಸ್ವಲ್ಪ, ಪೂರ ಅಲ್ಲ ಹೊಸ್ದಾಗಿ ಓದಿದ್ದು. ರೀಸೆಂಟ್ಲಿ ನಾನು ಭಗವದ್ಗೀತೆ ಹಿಡ್ಕೊಂಡೆ ಓದ್ತಾ ಇದ್ದೀನಿ, ಯಾರಾದ್ರೂ ಒಬ್ರು ಸಿಕ್ಕರು ಅಂದ್ರೆ ಒಂದ್ ಚಾಪ್ಟರ್ ಅಲ್ಲಿ ಏನ್ ಓದಿದೀನಿ ಶೇರ್ ಮಾಡ್ತೀನಿ. ಶೇರ್ ಮಾಡಿದಾಗ ಅದು ನಮಗೆ ಫಿಕ್ಸ್ ಆಗತ್ತೆ. ದಟ್ಸ್ ವೈ ಓದ್ಬೇಕು, ರಿಟೆನ್ಷನ್ ಆಗಿದೆಯೋ ಇಲ್ಲ ಚೆಕ್ ಮಾಡಕ್ಕೆ ಮಾತಾಡ್ಬೇಕು ನೀವು. ಆ ಮಾತಾಡಿದಾಗ ಸಕ್ಸಸ್ ಕಾಣ್ತೀರಾ. ಈಗ ಯಾರು ನಮ್ಮ ಯು ಪಿ ಎಸ್ ಸಿ ಮೊನ್ನೆ ಲಿಸ್ಟ್ ಅಲ್ಲಿ ನಾನು ಮಾತಾಡ್ತಾ ಹೋದ್ನಲ್ಲ, ಅದ್ರಲ್ಲಿ ಹಲವಾರು ಹುಡುಗರು ಬರೀ ಓದೋದ್ರ ಜೊತೆ ಕೋಚಿಂಗ್ ಅಲ್ಲಿ ಪಾಠ ಮಾಡಿದ್ದಾರೆ. ಈಗ ಕೌಶಿಕ್ ಅಂತೇಳಿ ಒಬ್ರು ಈಗ 370 ರ್ಯಾಂಕ್ IAS ಆಗಿದೆ ಅವ್ರದ್ದು, ನಿನ್ನೆ ಕನ್ಫರ್ಮ್ ಆಗಿದೆ. ಈಸ್ ಕೋಚಿಂಗ್ ಸೆಕ್ಟರ್ ಅಲ್ಲಿ ಇದಾರೆ. ಅದಕ್ಕೆ ಮಾತಾಡಕ್ ಸ್ಟಾರ್ಟ್ ಮಾಡ್ಬೇಕು ನೀವು, ಸ್ವಲ್ಪ ಮಾತಾಡ್ರಿ, ಆ ಮಾತಲ್ಲಿ ಸಬ್ಜೆಕ್ಟ್ ಬರ್ಲಿ, ಅವಾಗ 100% ಸಕ್ಸಸ್ ಕಾಣ್ತೀರಾ. ಓಕೆ, ಅಲ್ಲಿಗೆ ಓದ್ಬೇಕು, ಓದಿದ್ ನೆನ್ಪಿಟ್ಕೋಬೇಕು. ಅದ್ರ ಬಗ್ಗೆ ನೀವು ಸಂವಿಧಾನದ ಬಗ್ಗೆ ಪ್ರೈವೇಟ್ ಮಸೂದೆ ಏನು, ಪಬ್ಲಿಕ್ ಮಸೂದೆ ಏನು, ಯಾವ ಬಿಲ್ಲು ಇದೆಲ್ಲ ಮಾತಾಡ್ರಿ. ಅವಾಗ ನಿಮಗೆ ಬರೀ ಕರೆಂಟ್ ಬಿಲ್ ಇಂದ ಹಿಡಿದು ಪಾರ್ಲಿಮೆಂಟ್ ಬಿಲ್ ವರೆಗೂ ಅಪ್ಗ್ರೇಡ್ ಆಗ್ತೀರಾ ಅಂತ ಅನ್ಕೋತೀನಿ. ಎಸ್ ಸರ್, ನೆಕ್ಸ್ಟ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಹಾಯ್, ಎಸ್ ನಮಸ್ತೆ ಸರ್. ನನ್ನ ಹೆಸರು ಆಂಜನೇಯ ಜಿ ಅಂತ ಸರ್. ಆಂಜನೇಯ, ಹಾ ನಮಸ್ತೆ ಹೇಳಿ ಆಂಜನೇಯ. ಶಿಕಾರಿಪುರದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಏನು? ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ ಸರ್. ಡೆಪ್ಯೂಟಿ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್. ರೇಂಜ್ ಫಾರೆಸ್ಟ್, ಓಕೆ ಓಕೆ. ನಮ್ಮ ಮಾತೃಭೂಮಿಯಲ್ಲಿ ಇದ್ದೀರಾ, ಹೇಳಿ ಆಂಜನೇಯ ಅವರೇ. ಸರ್, ಈ ಡಿಫ್ರೆಂಟ್ ಎಕ್ಸಾಮ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳ್ತಾರೆ ಸರ್. ಒಂದು ಎಕ್ಸಾಮ್ಸ್ ಅಲ್ಲಿ ಡೈರೆಕ್ಟ್ ಕರೆಂಟ್ ಅಫೇರ್ಸ್ ಕೇಳ್ತಾರೆ, ಕೆಲವೊಂದರಲ್ಲಿ ಅಪ್ಲಿಕೇಬಲ್ ಲೆವೆಲ್ ಕರೆಂಟ್ ಅಫೇರ್ಸ್ ಕೇಳ್ತಾರೆ ಸರ್. ಓಕೆ ಓಕೆ. ಕರೆಂಟ್ ಅಫೇರ್ಸ್ ಗೆ ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಸರ್? ಇಂಗ್ಲಿಷ್ ಚೆನ್ನಾಗಿದೆ ನಿಮ್ದು, ಪರವಾಗಿಲ್ವಾ ಇಂಗ್ಲಿಷ್? ಪರವಾಗಿಲ್ಲ ಪರವಾಗಿಲ್ಲ. ಇಂಗ್ಲಿಷ್ ಅಂತ ಅಂದ್ರೆ ವಜಿರಾಮ್ ರವಿ, ವಜಿರಾಮ್ ರವಿ ಅವ್ರದ್ದು ಗೂಗಲ್ ಅಲ್ಲಿ ವಜಿರಾಮ್ ರವಿ ಅಂತ ಹೊಡಿತೀರಾ. ನಾನು ಒಂದ್ ಸ್ವಲ್ಪ ಸ್ಕ್ರೀನ್ ಶೇರ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ, ಏನಂದ್ರೆ ವಜಿರಾಮ್ ರವಿಗೆ ಹೋಗೋದ್ ಹೆಂಗೆ ಅಂತ ಒಂದ್ ನಿಮಿಷ ನೋಡ್ಬೋದು ನೀವು. ಓಕೆ, ಸ್ಕ್ರೀನ್ ಕಾಣ್ತಾ ಇದೆಯಲ್ಲ. ಓಕೆ, ಇಲ್ಲಿ ವಜಿರಾಮ್ ರವಿ ಟೈಪ್ ಮಾಡ್ತೀರಾ. ಕರೆಂಟ್ ಅಫೇರ್ಸ್ ರೆಡಿ ಬಂತು, ಕ್ಲಿಕ್ ಮಾಡ್ತಾ ಇದ್ದಾಗ ಹೇಗೆ ಹೋಗ್ತೀರಾ? ಕರೆಂಟ್ ಅಫೇರ್ಸ್ ಮೆಟೀರಿಯಲ್, ಎಸ್ ಇದು ಅಡ್ವರ್ಟೈಸ್ ಒಂದು ಬರುತ್ತೆ ಅವ್ರದ್ದು, ಇಂಟು ಮಾಡಿದ್ರಾಯ್ತು. ಇಲ್ಲಿ ನೋಡಿ ಕ್ವಿಕ್ ರಿವಿಷನ್, ಇಲ್ಲಿ ರೆಡಿ ಮ್ಯಾಗ್ಝಿನ್ಗಳಿದಾವೆ ಆಗಸ್ಟು, ಅದ್ರ ಹಿಂದಿಂದು ಜುಲೈ ಜೂನ್ ಫುಲ್. ಏನು ನೀವು ಫ್ರೀ ಆಫ್ ಕಾಸ್ಟ್ ಡೌನ್ಲೋಡ್ ಆಗುತ್ತೆ, ಡೌನ್ಲೋಡ್ ಕ್ಲಿಕ್ ಮಾಡಿದ್ರೆ ನಾ ಮ್ಯಾಗ್ಝಿನ್ ಇಸ್ ರೆಡಿ. ಓಕೆ, ಲುಕ್ ಹಿಯರ್, ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಜಸ್ಟ್ ಹೆಡ್ಡಿಂಗ್ ಕೊಟ್ಕೊಂಡ್ರು, ಇಲ್ಲಿ ಟಾಪಿಕ್ ಬರ್ತಾರೆ. ವೆರಿ ಫಸ್ಟ್ ಟಾಪಿಕ್ ಯಾವುದು ಅಂದ್ರೆ ಡಿಯರ್ ಸ್ಟೂಡ್, ಅವರು ಎಡಿಟರ್ ಬೋರ್ಡ್ ಇದೆ. ನೆಕ್ಸ್ಟ್ ಬಂದ್ರೆ ವ್ಯಾಕ್ಸಿನ್ ಡಿಪ್ಲೊಮೆಸಿ ಬಂದ, ಈ ತರ ಹೋಗ್ತಾ 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 ಹೇಳ್ಕೊಂಡು ಹೋಗ್ತಾರೆ. ಏಜ್ ಆಫ್ ಮ್ಯಾರೇಜ್, ವಿವಾಹದ ವಯಸ್ಸಿನ ಬಗ್ಗೆ ಬಂತು. ಹೀಗೆ ಹೋಗ್ತಾ ಸ್ವಲ್ಪ ಕೆಳಗೆ ಹೋಗ್ಬಿಟ್ರೆ ನಾವು ಸ್ವಲ್ಪ ಡೌನ್ ಸೈಡ್, ಇಲ್ಲಿ ನಮಗೆ ಕ್ವಶನ್ಸ್ಗಳು ಸಿಗ್ತಾವೆ. ಏನ್ ಕ್ವಶನ್ಸು ಏನು ಅನ್ನೋದು. ಓಕೆ, ಪ್ರತಿ ಟಾಪಿಕ್ ಆದ್ಮೇಲೆ ಡಿಸ್ಕಸ್ ಮಾಡ್ತಾರೆ. ಈ ಟಾಪಿಕ್ ಆಯ್ತು, ಇಲ್ಲಿ ಹೆಂಗ್ ಕ್ವಶನ್ಸ್ ಬರ್ಬೋದು. ಡಿಜಿ ಲಾಕರ್ ಬಗ್ಗೆ ಏನು ಪ್ರಶ್ನೆ ಇದೆ, 1 & 2, 1 & 2 ಸರಿ ಈ ತರ ಬಂತು. ಇಲ್ಲಿ ನೋಡ್ರಿ ಕ್ವಶನ್ಸ್ ಬಂತು. ಕ್ವಶನ್ಸ್ ಸಮೇತ ಅವರು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಫ್ರೀ ಆಫ್ ಕಾಸ್ಟ್ ಮ್ಯಾಗ್ಝಿನ್, ಐ ಥಿಂಕ್ ಬೇರೆ ಎಲ್ಲೂ ನಮಗೆ ಇಷ್ಟು ಸೂಪರ್ ಆಗಿ ಸಿಗಲ್ಲ ನೋಡ್ರಿ. ಎಲ್ಲ ಮ್ಯಾಗ್ಝಿನ್ ಅವೈಲೇಬಲ್, ಆಲ್ ಮ್ಯಾಗ್ಝಿನ್. ಒಂದು 6 months ಓದ್ಬೇಕು. ನೀವು ಮೊನ್ನೆ KPSC ನ ನಂಬ್ಕೊಂಡು, ಅಂದ್ರೆ KAS ನಲ್ಲಿ ಆದಿಗಿದೆ ದುರಂತ ಅನ್ಕೊಂಡು ಏನೇನೋ ಓದಕ್ ಹೋಗೋದ್ ನೀಡಿಲ್ಲ. ಅದು ವರ್ಸ್ಟ್ ಪೇಪರ್ ಇನ್ ದ ಹಿಸ್ಟ್ರಿ ಆಫ್ KPSC. ಅವರು ಕರೆಂಟ್ ಅಫೇರ್ಸ್ ಬಿಟ್ಟು ಸ್ಟಾಟಿಕ್ GK ಅಂತ ಹೋದ್ರು. 2013 ಕರೆಂಟ್ ಅಫೇರ್ಸ್ ಅವರಿಗೆ 17 ಕರೆಂಟ್ ಅಫೇರ್ಸ್, 19 ಬಜೆಟ್ ಕೇಳಿದ್ದಾರೆ. ಇದರಷ್ಟು ವರ್ಸ್ಟ್ ಪೇಪರ್ KPSC ಹಿಸ್ಟ್ರಿಯಲ್ಲಿ ಯಾವಾಗೂ ಬಂದಿಲ್ಲ. ದಟ್ಸ್ ವೈ ಕರೆಂಟ್ ಅಫೇರ್ಸ್ ಅಂದ್ರೆ ಅದಲ್ಲ. ಈಗ October 4 ಕರೆಂಟ್ ಅಫೇರ್ಸ್ UPSC ಎಕ್ಸಾಮ್ ಇದೆ, ಬರುತ್ತೆ ನೋಡ್ರಿ ಕರೆಂಟ್ ಅಫೇರ್ಸ್ ಏನು ಅನ್ನೋದು ಅವ್ರು ತೆಗೆದು ತೋರಿಸ್ತಾರೆ ದಮ್ಮಿಂದ. ಯಾವುದೋ ಒಂದ್ ಎಕ್ಸಾಮ್ ಫ್ಲಕ್ಚುಯೇಷನ್ ಆಯ್ತು ಅಂತ ಏನೇನೋ ಓದಕ್ ಹೋಗ್ಬೇಡ್ರಿ. ಒಂದ್ 6 months ಪ್ಯಾಕೇಜ್ ಸಾಕು. ಈಗ ಎಕ್ಸ್ಪೆಕ್ಟೆಡ್ FDA SDA ಕ್ಯಾಂಡಿಡೇಟ್ ಇರ್ಬೋದು. ಇಲ್ಲಿ ಡಿಸೆಂಬರ್ಗೆ ನಿರೀಕ್ಷೆ ಮಾಡ್ತಾ ಇದೀವಿ, KPSC ಪ್ರಕಾರ ಡಿಸೆಂಬರ್ಗೆ ಬರ್ಬೋದು. ಡಿಸೆಂಬರ್ಗೆ ಬರುತ್ತೆ ಅಂದ್ರೆ ನೀವು ಅಟ್ಲೀಸ್ಟ್ June July ಇಂದ ಈ ಕಡೆ ಕವರ್ ಆಗಿದ್ರೆ ಸಾಕು, ಅದ್ರ ಹಿಂದಿಂದ ಏನ್ ನೀಡಿಲ್ಲ.
ಒನ್ ಇಯರ್ ಸಾಕಾಗತ್ತೆ, ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿಗೆ ಒನ್ ಇಯರ್ ಮ್ಯಾಕ್ಸಿಮಮ್ ಸಾಕಾಗತ್ತೆ. ಓಕೆ, ಐ ಥಿಂಕ್ ಸಾಕು ಅನ್ಕೋತೀನಿ ಇಷ್ಟು ಪುರಾಣಗಳು. ಇನ್ಯಾರಾದ್ರೂ ಕೇಳಿದ್ರೆ ಹೇಳ್ಬೋದು. ಗಂಗಾ ಮೇಡಮ್ ಇದಾರೆ, ಗಂಗಾ ಮೇಡಮ್ ಎನಿ ವರ್ಡ್ಸ್? ನಿಮ್ಮನ್ನ ಈ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿದ್ರೆ ತುಂಬಾ ಖುಷಿ ಆಯ್ತು ಸರ್. ಹೇಳಿ ಮೇಡಮ್. ಸ್ಪರ್ಧಾ ಕರ್ನಾಟಕ ಈ ಒಂದು 999 ಒಂದು ಆಪ್ ಮುಖಾಂತರ ಆದಷ್ಟು ಬೇಗ FD ಆಗಿರ್ಬೋದು, SD ಆಗಿರ್ಬೋದು, ಅಥವಾ PCPSIಗೆ ಸಂಬಂಧಪಟ್ಟಂತೆ ಈ ಒಂದು ಪ್ಯಾಕೇಜ್ ಅನ್ನ ಎಲ್ಲಾ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೊಂಡು ಬೇಗ ಒಂದ್ ವರ್ಷದೊಳಗಡೆ ಒಂದ್ ಜಾಬ್ ಅನ್ನ ತಗೊಳ್ಳಿ ಅಂತ ಹೇಳ್ತಿದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಪರಿಶ್ರಮವನ್ನ ಹಾಕಿ ವಿಡಿಯೋನ ಮಾಡ್ತಿದೀವಿ. ಯಾವ ಸಬ್ಜೆಕ್ಟ್ ಮಾಡ್ತಾ ಇದೀರಾ ಮೇಡಮ್? ನಾನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮಾಡ್ತಿದ್ದೀನಿ. ಐಸಿ ನಿಮ್ ಜವಾಬ್ದಾರಿನಾ? ಓಕೆ, ಐಸಿ ಅನ್ನೋದು ದೊಡ್ಡ ಚಾಲೆಂಜಿಂಗ್ ಸಬ್ಜೆಕ್ಟ್. 8 ಮಾರ್ಕ್ಸ್ ಕೊಟ್ಟು ಕೊನೆ 2 ಮಾರ್ಕ್ಸ್ ಬಿಡೋಂಗಿಲ್ಲ ನೀವು, ಯಾಕಂದ್ರೆ ಯಾವುದೇ ಛೋಟ ಮೋಟ ಬುಕ್ 200 ಪುಟದ ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ ಅಲ್ಲೂ 8 ಮಾರ್ಕ್ಸ್ ಬರುತ್ತೆ. ಈ PCPSI ಎಕ್ಸಾಮ್ ಆದಾಗ ಈ ಸಣ್ಣ ಪುಟ್ಟ ಪುಸ್ತಕದವರು ವಾಟ್ಸಪ್ ಅಲ್ಲಿ ಬರ್ತಾ ಇರ್ತವೆ, ನಮ್ ಪುಸ್ತಕದಿಂದ ಇಷ್ಟು ಪ್ರಶ್ನೆ ಬಂದಿದೆ, ನಮ್ ಪುಸ್ತಕದಿಂದ ಇಷ್ಟು ಪ್ರಶ್ನೆ ಬಂದಿದೆ ಅಂತ. ಒಂದ್ ಸಂವಿಧಾನ ಬುಕ್ ಅನ್ನ 150 ಪೇಜ್ ಅಲ್ಲಿ ಬರೆದ್ರೆ ಯಾರ್ ಬರೆದ್ರು 10 ಪ್ರಶ್ನೆಲಿ 8 ಪ್ರಶ್ನೆ ತೆಗಿಬಹುದು, ಯಾಕಂದ್ರೆ ಇನ್ನೇನು ಇರಲ್ಲ ಅಲ್ಲಿ. ಬಟ್ ಲಾಸ್ಟ್ 2 ಕ್ವಶನ್ ಇಸ್ ಇಂಪಾರ್ಟೆಂಟ್, ಆ 2 ಕ್ವಶನ್ ನಿಮ್ಮಿಂದ ಮಿಸ್ ಆಗಬಾರ್ದು 100%. ನನ್ನ ಕ್ಲಾಸ್ ನಲ್ಲಿ ನಾನು KS ಪ್ರಿಲಿಮ್ಸ್ ಲೆವೆಲ್ ಇನ್ವರೆಗೂ ಮಾಡಿದ್ದೀನಿ, ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಆಗಿದಾವೆ. ಎಸ್ ಮೇಡಮ್, ಪ್ರಿಲಿಮ್ಸ್ ಲೆವೆಲ್ ಇನ್ವರೆಗೂ ನಾನು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡು ಮಾಡಿದ್ದೀನಿ. ಎಸ್ ಮೇಡಮ್, ಅಂದ್ರೆ ಕರೆಂಟ್ ಅಪ್ಗ್ರೇಡ್ ಮಾಡ್ಕೊಳ್ರಿ, ಕೋರ್ಟ್ ವರಂಟ್ಗಳು ಕೋರ್ಟ್ ತೀರ್ಪುಗಳನ್ನ ಸ್ವಲ್ಪ ಆಡ್ ಮಾಡ್ಕೊಂಡ್ರೆ ಕಾನ್ಸ್ಟಿಟ್ಯೂಷನ್ ಇಸ್ ಕಂಪ್ಲೀಟ್ ಪರ್ಫೆಕ್ಟ್ ಆಗುತ್ತೆ. ಎಲ್ಲ ವೀವರ್ಸ್ ಇಷ್ಟ ಹೇಳೋದು, ನಾನೇನೋ ಮೋಟಿವೇಶನ್ ಭಾಷಣ ಮಾಡಕ್ ಬಂದಿಲ್ಲ, ಒಂದ್ ರಿಕ್ವೆಸ್ಟ್ ಮಾಡ್ತಾ ಇದೀನಿ. ನಿಮ್ಗೆ ಆಪ್ ಅಲ್ಲಿ ಇದ್ದೀರಾ, ಸಮಸ್ಯೆ ಇದೆ ಈ ಸ್ಪರ್ಧಾ ಕರ್ನಾಟಕ ಟೀಮ್ ಅಂದ್ರೆ, ನಾನು ಅದರಿಂದ ಹೊರಗಿನ ಯಾವ್ದೋ ಗೆಸ್ಟ್ ಬಂದಿದೀನಿ ಅನ್ಕೋಬೇಡ್ರಿ, ಅವರೆಲ್ಲ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದಾಗ ಒಟ್ಟಿಗೆ ಇದ್ದಂತವ್ರು. ಏನೇ ಇಶ್ಯೂ ಆಗ್ತಾ ಇದೆ ಆಪ್ ಅಲ್ಲಿ ಅಂತ ಅಂದ್ರೆ, ಏನೋ ಬೇಕು ನಿಮಗೆ, ಇಂಥದ್ ಕೊರತೆ ಆಗ್ತಾ ಇದೆ ಅಂದ್ರೆ, ಅಥವಾ ಏನೋ ಟ್ರಬಲ್ಸ್ ಬರ್ತಾ ಇದೆ ಅಂದ್ರೆ, ಅದನ್ನ ಹೇಳ್ಕೊಂಡ್ರೆ ಅದ್ರ ಬಗ್ಗೆ ಇವ್ರ ಜೊತೆಗೆ ನಮ್ಮ ಎಲ್ಲ ಮೆಂಟರ್ಸ್ ಇಲ್ಲೇ ಇದಾರೆ, ಅವ್ರಿಗೆ ಹೇಳ್ಬೋದು ನಾನು. ಮತ್ತೆ ಮುಂದಿನ ಸರಿ ಬಂದಾಗ ನಾನು ನೀಟ್ ಆಗಿ ಪ್ರಿಪೇರ್ ಆಗಿ ನಿಮ್ಗೆ ಏನು ಗೈಡೆನ್ಸ್ ಕೊಡ್ಬೇಕು ಅದ್ ಕೊಡ್ತೀನಿ. ಇವತ್ತು ಟ್ರಬಲ್ ಶೂಟಿಂಗ್ ಸೆಷನ್ ಇದು, ಆಕ್ಚುಲಿ ನಿಮ್ಗೆ ಏನ್ ಸಮಸ್ಯೆ ಆಗ್ತಾ ಇದೆ, ನೀವು ಪೇ ಮಾಡಿದ ಒಂದೊಂದು ಪೈಸೆಗೂ ನೀವು ರೀಬ್ಯಾಕ್ ತಗೋಬೇಕು. ನಾನು ಯಾಕೆಂದ್ರೆ ಫ್ರೀಯಾಗಿ ಕೊಡೋ ಸಾಧನಕ್ಕೆ ಅಷ್ಟು ಟೆನ್ಷನ್ ಮಾಡ್ಕೋತೀವಿ, ನಮ್ಮ ಸ್ನೇಹಿತರು 999 ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಅದ್ರ ಒಂದೊಂದು ಪೈಸೆಗೂ ನಿಮಗೆ ಜಸ್ಟಿಸ್ ಸಿಗ್ಬೇಕು. ಅದನ್ನ ನಾನು ಅವ್ರ ಜೊತೆ ಒಬ್ಬ ಸ್ನೇಹಿತನಾಗ ಅವ್ರಿಗೆ ಗೈಡ್ ಮಾಡ್ಬೋದು. ದಟ್ಸ್ ವೈ ನಿಮಗೇನೋ ಟ್ರಬಲ್ಸ್ ಇದ್ರು ಕೇಳ್ಬೋದು. ಐ ಥಿಂಕ್ ಯಾರು ಮಾತಾಡ್ತಾ ಇಲ್ಲ, ಯಾರಿಗೂ ಪ್ರಶ್ನೆ ಇಲ್ಲ ಅನ್ಕೋತೀನಿ, ಅಥವಾ ಮ್ಯೂಟ್ ಆಗಿದ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಸರ್, ಇನ್ನೊಂದು ಪ್ರಶ್ನೆ ಇದೆ. ನಮಸ್ತೆ, ಯಾರು ಸರ್? ವಿಜಯ್. ಆಫ್ಟರ್ ಎಕ್ಸಾಮ್ ಸರ್, ಈಗ ಸುಮಾರು ಸರಿ ಸುಮಾರು KS, FD ಈ ತರದ ಎಕ್ಸಾಮ್ ಗಳೆಲ್ಲ ಎಲ್ಲ ವಿದ್ಯಾರ್ಥಿಗಳೆಲ್ಲ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದಾರೆ, ಬರೀತಿದ್ದಾರೆ, ಏನ್ ಎಷ್ಟು ಪೋಸ್ಟ್ ಗಳು ಇರ್ತೀವೋ ಇರ್ತಾವೋ ಅಷ್ಟು ಪೋಸ್ಟ್ ಗಳು ವಿದ್ಯಾರ್ಥಿಗಳು ಪಾಸ್ ಅನ್ನ ಆ ಹುದ್ದೆಯಲ್ಲಿ ಹೋಗ್ತಾರೆ, ಇನ್ನು ಉಳಿದ ವಿದ್ಯಾರ್ಥಿಗಳು ಹಿಂದೆ ಉಳಿತಾರೆ. ಸೊ ಹಿಂದೆ ಉಳ್ಕೊಂಡಂತಹ ವಿದ್ಯಾರ್ಥಿಗಳು ಸರಿಸುಮಾರು ಈಗ ತುಂಬಾ ಜನ ಇರ್ತಾರೆ ಒಂದು ಹುದ್ದೆಯಲ್ಲಿ, ಸಮಥಿಂಗ್ ಅಲ್ಲಿ ಹೋಗ್ತಾರಲ್ಲ ಸರ್, ಈಗ KS ಆಗಿರ್ಬೋದು, KS ಪ್ರಿಲಿಮ್ಸ್ ಪಾಸ್ ಆಗ್ತಾರೆ, KS ಮೇನ್ಸ್ ಎಕ್ಸಾಮ್ ಬರೀತಾರೆ, ಹಾಗೆ ಇಂಟರ್ವ್ಯೂ ಹೋಗ್ತಾರೆ, ಇಂಟರ್ವ್ಯೂ ನಲ್ಲಿ ಫೇಲ್ ಆಗ್ತಾರೆ, ಹಾಗೆ FD ಎಕ್ಸಾಮ್ 155 ನಿಲ್ಲಿಸ್ತಾರೆ, 154 ಪಾಯಿಂಟ್ 75 ಈ ತರದಲ್ಲೆಲ್ಲ ಪಾಯಿಂಟ್ ಸಮಥಿಂಗ್ ಅಲ್ಲಿ ಹೋಗ್ತಾರಲ್ಲ ಸರ್, ಸುಮಾರು ವಿದ್ಯಾರ್ಥಿಗಳು ಹೋಗ್ತಾರೆ. ಆವಾಗ ಅವರು ತುಂಬಾ ಒಂದು ಧೃತಿಗೆಟ್ಬಿಡ್ತಾರೆ, ಅಷ್ಟೊಂದು ಓದಿದೆ ನಾನು, ಅಷ್ಟೊಂದು ಎಫೆಕ್ಟ್ ಆಗದೆ ಪಾಯಿಂಟ್ ಸಮಥಿಂಗ್ ಅಲ್ಲಿ ಹೋಯ್ತು ಅಂತ ಬೇಜಾರು ಮಾಡ್ಕೊಂಡು ಸ್ಟಡಿ ನಿಲ್ಸೋದು, ಈ ತರದೆಲ್ಲ ಸುಮಾರು ವಿದ್ಯಾರ್ಥಿಗಳು ನಾವು ನೋಡಿದೀವಿ, ನೀವು ನೋಡಿದರೆ ನಿಮ್ಮ ಹಿಸ್ಟ್ರಿಯಲ್ಲಿ. ಹೌದು, ಅಂತ ವಿದ್ಯಾರ್ಥಿಗಳಿಗೆ ಪಾಯಿಂಟ್ ಪಾಯಿಂಟ್ ಅಲ್ಲಿ ಹೋಗಿರುವಂತಹ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನೀವು ಒಂದು ಜರ್ನಿ ಅದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಿರೋ ನೀವು, ಮತ್ತೆ ಅವರಿಗೆ ಆ ಒಂದು ಜರ್ನಿಗೆ ಯಾವ ತರ ನೀವು ಅಟ್ಯಾಕ್ ಆಗ್ಬೇಕು ಅಂತ ಹೇಳ್ತೀರಾ ಸರ್? ಓಕೆ, ನಾನು ಸಿಂಪಲ್ ಆಗಿ ಹೇಳೋದು ಇಷ್ಟ, ಇದು ಆಕ್ಚುಲಿ ನಮ್ಮ ಕರ್ನಾಟಕ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಒಂದು ಫಾಲ್ಟ್ ಇದೆ. ಇದು PUC ವೇಳೆಗೆ ಹುಡುಗರಿಗೆ ಗೈಡೆನ್ಸ್ ಬೇಕು, ಯಾಕಂದ್ರೆ 18 ವರ್ಷ, ಭಾರತ ತುಂಬಾ ಎಕನಾಮಿಕಲಿ ಸ್ಟ್ರಾಂಗ್ ಕಂಟ್ರಿ ಅಲ್ಲ, ಒಂದು 18 ವರ್ಷಕ್ಕೆ ಅವ್ರಿಗೆ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ, ಹುಡುಗರಿಗೆಲ್ಲ 18 ವರ್ಷಕ್ಕೆ ಒತ್ತಡ, ಲೈಫ್ ಬಗ್ಗೆ ಒತ್ತಡ ಸ್ಟಾರ್ಟ್ ಆಗುತ್ತೆ, ಆ ಒತ್ತಡದ ನಡುವೆ ಓದಬೇಕು ಅವರು. ಈ ಪರಿಸ್ಥಿತಿ ಇದ್ದಾಗ ಏನಾಗಬೇಕು ಅಂತ ಅಂದ್ರೆ, ಪ್ರಾಪರ್ ಗೈಡೆನ್ಸ್ ಒಂದು 18-20 ಆಗಿದ್ದಲ್ಲಿ ಹೇಳ್ತಾ ಇರೋದು ನಾನು, ಆಗದೆ ಇದ್ದವರಿಗೆ ಆಮೇಲೆ ಮಾತಾಡೋಣ. ಒಂದ್ ಸಣ್ಣ ಜಾಬಿಗೆ ಸೇರ್ಕೋಬೇಕು, ಯಾವ್ದಾದ್ರು ಒಂದ್ ಜಾಬ್,
ಸೆಟ್ಲ್ ಆದ್ರು ಅಂತ ಲೈಫ್ ಅಲ್ಲಿ ದೇ ಆರ್ ಸೆಟಲ್ಡ್ ಒನ್ಸ್ ಸೆಟಲ್ ಆದ್ಮೇಲೆ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ ಇದು ಯಾರಿಗೆ ಹೇಳ್ತಾ ಇರೋದು ಮನೆಯಲ್ಲಿ ಕಷ್ಟ ಇದೆ ಬ್ಯಾಕ್ ಗ್ರೌಂಡ್ ಇಲ್ಲ ಅನ್ನೋರಿಗೆ ಇಲ್ಲ ನಮ್ಮ ಮನೆಯಲ್ಲಿ ಒಂದು 5-6 ವರ್ಷ ಆದ್ರೂ ಸಸ್ಟೈನ್ ನಮ್ಮಲ್ಲಿ ಮೊನ್ನೆ ಇಂಟರ್ವ್ಯೂ ಮಾಡ್ತಾ ಒಬ್ಬ ಕೌಶಿಕ್ ಅಂತ ಒಬ್ಬ ಹುಡುಗನ ಬಗ್ಗೆ ಮಾತಾಡಿದ್ವಿ ಇಸ್ ಏಜ್ ಇಸ್ 32 ನೌ 32 ಅವ್ರ ಅಪ್ಪ ಅಮ್ಮ 7 ವರ್ಷ ಅವ್ರು ಎಷ್ಟೇ ಅವ್ರಿಗೆ ಕಷ್ಟ ಅವ್ರೇನ್ ಇದಿಲ್ಲ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಲ್ಲಿ ಇದಾರೆ ಬಟ್ ಮಗನೇ ನೀ ಚಿಂತೆ ಮಾಡಬೇಡ ನೀನ್ ಓದು ನಿಂಗೆ ಏನ್ ಬೇಕಾದ್ರೆ ಫೆಸಿಲಿಟಿ ಕೊಡ್ತೀವಿ ಅನ್ನೋ ಧೈರ್ಯ ಕೊಟ್ಟಿದ್ದಾರೆ ಹಂಗೆ ಸಪೋರ್ಟ್ ಇದೆ ಅಂತ ಅಂದ್ರೆ ಮನೇಲಿ ಸಿಸ್ಟರ್ಸ್ ಮ್ಯಾರೇಜ್ ಮಾಡ್ಬೇಕು ಮನೆ ಕಟ್ಟಬೇಕು ಇನ್ನೇನೋ ಒತ್ತಡ ಇಲ್ಲದೆ ಇದ್ದಾಗ ಒಂದು ದೊಡ್ಡ ತಪಸ್ಸಿಗೆ ಕುತ್ಕೊಂಡು ಡೈವರ್ಟ್ ಆಗಬಾರದು ಇಲ್ಲ ನಮಗೆಲ್ಲಾ ಪ್ರೆಷರು ಲೈಫ್ ನಮ್ಮ ಮೇಲೆ ಇದೆ ಅಂದಾಗ ನಮ್ಮಂಥವ್ರಿಗೆಲ್ಲ ಅದು ಸ್ಟಾರ್ಟ್ ಆಯ್ತು ನಾವು ಹೋಗಿ 21 ವರ್ಷನೂ ಆಗಿರ್ಲಿಲ್ಲ 20 ವರ್ಷ 6 ತಿಂಗಳಿಗೆಲ್ಲ ಜಾಬ್ ಸೇರ್ಬೇಕಾಗ ಒತ್ತಡ ಬಂತು ಸಿಸ್ಟರ್ಸ್ ಮದುವೆ ಮಾಡ್ಬೇಕಾಗಿ ಬಂತು ಇದ್ರ ನಡುವೆ ಲೈಫ್ ಜರ್ನಿ ಕಂಟಿನ್ಯೂ ಆಗ್ತಾ ಬರುತ್ತೆ ಆ ತರ ಇದ್ದವರು ಸಣ್ಣ ಜಾಬ್ ಸೇರ್ಕೋಬೇಕು ದೆನ್ ಯಾವಾಗ್ಲೂ ನಮ್ ಫೋಕಸ್ ಡೈವರ್ಟ್ ಮಾಡ್ಕೋಬಾರ್ದು ಕಾನ್ಸಂಟ್ರೇಷನ್ ಒಂದೇ ಕಡೆ ಇರಬೇಕು ಓದ್ತಾ 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 ಹೋಗ್ಬೇಕು ಈ ಎರಡೂ ಮಾಡ್ತಾ ಹೋದಾಗ ಎರಡ್ ತರದವ್ರಿಗೆ ಎರಡ್ ತರ ಹೇಳಿದೀನಿ ಕಂಟಿನ್ಯೂಯೇಷನ್ ಇತ್ತು ಅಂದ್ರೆ ಲೈಫ್ ಅಲ್ಲಿ 45 ವರ್ಷದವರೆಗೂ ಜಾಬ್ ಕೊಡುತ್ತೆ ಭಾರತ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಹೈಯೆಸ್ಟ್ ಎಜುಕೇಶನ್ ಮೀನ್ಸ್ ಒಂದು MA ಆಗಿದೆ ಒಂದ್ ನೆಟ್ ಸ್ಲೆಟ್ ಆಗಿದೆ ಅಂದ್ರೆ 45 ವರ್ಷ 45 ಇಯರ್ 45ಗೆ ಜಾಬ್ ತಗೊಂಡು ಏನ್ ಮಾಡೋಣ ಸರ್ ಲೈಫ್ ಎಲ್ಲ ಮುಗ್ದಿರುತ್ತೆ ಅಂದ್ರೆ ಇಲ್ಲ ನಿಜವಾದ ಲೈಫ್ ಸ್ಟಾರ್ಟ್ ಆಗದೆ 40 ನಂತರ 40ವರೆಗೂ ಹೆಂಗೋ ತಳ್ಕೊಂಡ್ಬಿಡ್ತೀವಿ ಲೈಫನ್ನ ರಿಯಲ್ ಡಿಫಿಕಲ್ಟಿ ಬಿಗಿನ್ ಅಟ್ 40 ಅಷ್ಟೊತ್ತಿಗಾದ್ರೂ ಸೆಟ್ಲ್ ಆದ್ರೆ ದಟ್ಸ್ ಗುಡ್ ದಟ್ಸ್ ವೈ ನನ್ನ ಸಜೆಷನ್ ಏನಂದ್ರೆ ನನ್ನ ಏಜ್ ಮುಗೀತು ಅದು ಇದು ಟೆನ್ಷನ್ ಬೇಡ ಹೈಯರ್ ಎಜುಕೇಶನ್ಗಳು ಇದ್ದಲ್ಲಿ ಟೀಚರ್ ಗೀಚರ್ ಆಗೋದಕ್ಕೆ ಬೇಕಾದ ಎಜುಕೇಶನ್ 45 ವರ್ಷವರೆಗೂ ಜಾಬ್ ಕೊಡ್ತಾರೆ ಈಗ ನಾನು 38 ನಾನು FDA ಮುಗಿದೋಯ್ತು ಡೋಂಟ್ ವರಿ PG ಮಾಡ್ಕೊಂಡಿದ್ದೀರಾ ಒಂದು ಸೆಲೆಕ್ಟ್ ಮಾಡ್ಕೊಳ್ರಿ ಇನ್ನೂ 7 ವರ್ಷ ಎಕ್ಸ್ಟೆಂಡ್ ಆಗುತ್ತೆ ನಿಮಗೆ 42ವರೆಗೂ GMU 45ವರೆಗೂ ಅದರ್ಸ್ಗೆ ಕೊಡುವಂತ ಬಿಲ್ ನಮ್ಮಲ್ಲೇ ಆಗ್ತಾ ಇದೆ ನಮ್ಮಲ್ಲೇ ಹಾಗಾಗಿ 45ವರೆಗೂ ಅವಕಾಶ ಇರೋದ್ರಿಂದ ಆ ಕಡೆ ಡೈವರ್ಟ್ ಆಗಬೇಕು ಯಾರು ಏಜ್ ಆಗ್ತಾ ಇದೆ ಅವರು ಚಿಕ್ಕ ಚಿಕ್ಕ ಹುಡುಗರಂತೂ ಬೆಕ್ಕಾಬಿಟ್ಟಿ ಹುದ್ದೆಗಳು ಕರೀತಾ ಇದಾರೆ ಮತ್ತೆ ಇನ್ ಮುಂದೆ 2021ರಿಂದ ಭಾರತದ ರೂಪುರೇಷೆ ಬದಲಾಗತ್ತೆ ನಾನು ವಿಡಿಯೋ ಮಾಡಿದ್ದೀನಿ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಅಂತ ಫಾರ್ಮ್ ಆಗಿದೆ ಅದು ಅಧಿಕೃತವಾಗಿ ನವೆಂಬರಿಂದ ಕೆಲಸ ಮಾಡುತ್ತೆ ಇಡೀ ದೇಶಕ್ಕೆ ಒಂದು ಎಕ್ಸಾಮ್ ಬರೆಸ್ತಾರೆ ಜನವರಿಯಲ್ಲಿ ಒಂದು ಜೂನ್ನಲ್ಲಿ ಒಂದು ಎರಡು ಸರಿ ಬರೆಸ್ತಾರೆ ಒಂದ್ ಸರಿ ನಾವು ಎಕ್ಸಾಮ್ ಬರೆದು ಸ್ಕೋರ್ ಮಾಡ್ಕೊಂಡು ಮಾರ್ಕ್ಸ್ ಕಾರ್ಡ್ ತೊಗೊಂಡು ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ಮುಗೀತು ನಾವು ಇನ್ನೇನು ಮಾಡೋದ್ಬೇಡ ಸರ್ಕಾರನೇ ನಮಗೆ ಜಾಬ್ ಕೊಡ್ತಾ ಹೋಗುತ್ತೆ ನಮ್ಮ ಸ್ಕೋರ್ವರೆಗೂ ನಮಗೆ ಈ ಸ್ಕೋರ್ ಕಡಿಮೆ ಅನಿಸಿದೆ ಅಂದ್ರೆ ನೆಕ್ಸ್ಟ್ ಜೂನ್ನಲ್ಲಿ ಇಂಪ್ರೂವ್ ಮಾಡ್ಕೋಬಹುದು ಇಂಪ್ರೂವ್ಮೆಂಟ್ ಅಲ್ಲಿ ಇಂಪ್ರೂವ್ ಮಾಡಕ್ ಹೋಗಿ ಹಿಂದಕ್ಕೆ ಹೋಗಿದೀವಿ ಅಂತ ಇಟ್ಕೊಳ್ರಿ 70 ತೆಗೀತ್ತು 80 ತೆಗಿಯಕ್ ಹೋಗಿದೀವಿ 60 ಬಂತು ಅಂದ್ರೆ ಹಿಂದೆ ಮಾಡಿದ ಮಾರ್ಕ್ಸ್ ಅನ್ನ ಉಳಿಸ್ಕೋಬಹುದು ಫಸ್ಟ್ ಅಲ್ಲಿ 70 ಮಾಡಿದ್ದು ಭಾರತ ಸರ್ಕಾರದಲ್ಲಿ ಕಾಲಾಗುವ 3 ಲಕ್ಷ ಹುದ್ದೆಗಳು ಸ್ಟೇಟ್ ಗವರ್ಮೆಂಟ್ ಇಫ್ BJP ಇಸ್ ಹಿಯರ್ ಇಲ್ಲಿ BJPನೇ ಇತ್ತು ಅಂತ ಅಂದ್ರೆ ಮೋದಿ ಅವ್ರ ಮಾತನ್ನು ತಿರಸ್ಕರಿಸಲ್ಲ ಆ ಮಾರ್ಕ್ಸ್ ಕಾರ್ಡ್ ಕಳ್ಸಿಕೊಟ್ರೆ ಕರ್ನಾಟಕದಲ್ಲೂ KPSC ಎಕ್ಸಾಮ್ಸ್ ನಡೆಯಲ್ಲ ಯಾವ್ದು ನಡೆಯುತ್ತೆ ರಿಕ್ರೂಟ್ಮೆಂಟ್ ಏಜೆನ್ಸಿ ಆರ್ಡರ್ ಪ್ರಕಾರನೇ ಇಲ್ಲಿ ನೇಮಕಾತಿಗಳು ನಡೀತಾ ಹೋಗ್ತವೆ ದಟ್ಸ್ ವೈ ಈಗೇನು 100 ಮಾರ್ಕ್ಸ್ಗೆ ಕರೆಂಟ್ ಆಫ್ ಈ ಸಬ್ಜೆಕ್ಟ್ ಮಾತಾಡಿದ್ವಿ ಇದು ಸ್ವಲ್ಪ ಇಂಗ್ಲಿಷ್ ಬೇಸಿಕ್ ಇಂಗ್ಲಿಷ್ 30 ಮಾರ್ಕ್ಸ್ ಕೇಳ್ತಾರೆ ಸ್ವಲ್ಪ ಕಂಪ್ಯೂಟರ್ಸ್ ಕಲ್ತ್ಕೊಂಡ್ಬಿಟ್ರು ಅಂದ್ರೆ ಹುಡುಗರು 100% ಜಾಬ್ ಆಗತ್ತೆ ಯಾಕಂದ್ರೆ ಆಲ್ ಇಂಡಿಯಾ ಸ್ಕೋಪ್ ಇರೋದ್ರಿಂದ ಇದು ಈಗಿರುವ ಗೊಂದಲಗಳೆಲ್ಲ ಬಗೆಹರಿಯುವಂತ ಸಾಧ್ಯತೆ ಇದೆ ದಟ್ಸ್ ವೈ ನೆವರ್ ಡಿಮೋಟಿವೇಟ್ ಯಾವತ್ತು ಕಳ್ಕೊಬೇಡ್ರಿ ನೀವ್ ಹೇಳ್ತಾರಲ್ಲ ಡಿಮೋಟಿವೇಟ್ ಆಗ್ತೀರಿ ಅಂತ UPSC ಇಂಟರ್ವ್ಯೂನ 3 ಸರಿ ಫೇಲ್ ಮಾಡಿಕೊಂಡು KPSC 5 ಸರಿ ಇಂಟರ್ವ್ಯೂಗೆ ವಾಪಸ್ ಬಂದು ಇವತ್ತು ನಾನು ನಗ್ನಗ್ತಾನೆ ಇದ್ದೀನಿ ಅಂತ ಅಂದ್ರೆ ನಾವೇ ಇವರಿಗೆಲ್ಲ ಮೋಟಿವೇಶನ್ ಯಾರು ಡಿಸ್ಕರೇಜ್ ಆಗ್ತಾ ಇರ್ತಾರೆ ಅವರಿಗೆ ಡೋಂಟ್ ವರಿ ಯಾಕಂದ್ರೆ ಲೈಫ್ ಅಲ್ಲಿ ಅದಕ್ಕಿಂತ ಒಳ್ಳೇದು ಬರುತ್ತೆ ಈಗ ನಾನು ಯಾವ್ದೋ KAS ಅಧಿಕಾರಿಯಾಗಿ ಯಾವ್ದೋ ಮೂಲೆಯಲ್ಲಿ AC ಆಗಿರೋದಕ್ಕಿಂತ ಟ್ರೂಟ್ ಕರ್ನಾಟಕ ನನಗೆ ಒಂದು ಐಡೆಂಟಿಟಿ ಕೊಟ್ಟಿದೆ ದಟ್ಸ್ ವೈ ಏನೇನೋ ಆಫರ್ಸ್ಗಳು ಬರ್ತವೆ ಚೆನ್ನಾಗಿ ನಾಲೆಡ್ಜ್ ಇತ್ತಾ ಒಂದು ಒಳ್ಳೆ ಕೋಚಿಂಗ್ ಸೆಂಟರ್ ಸೇರ್ಕೊಂಡು ಟೀಚ್ ಮಾಡ್ತಾ ಹೋದ್ರೆ ಯು ಡೋಂಟ್ ಬಿಲೀವ್ ಒಬ್ಬ ಪರ್ಸನ್ ಬರ್ತಾರೆ ನಮ್ಮ ಸಾಧನದಲ್ಲಿ ವಿಡಿಯೋ ಮಾಡಿದೀವಿ ಯಾರು ಅಂತ ಹೇಳಲ್ಲ ನಾನು ಒಂದು ಬುಕ್ ಬರೀತಾರೆ ದಟ್ ಪರ್ಸನ್ ರಿಟನ್ ಎ ಬುಕ್ ಒಂದು ಪುಸ್ತಕ 50,000 ಕಾಪಿ ಸೇಲ್ ಆದರೆ 50,000 ಕಾಪಿ ಸೇಲ್ ಆದರೆ ಬರುವ ಇನ್ಕಮ್ 50 ಲಕ್ಷ 50 ಲ್ಯಾಕ್ ಒಬ್ಬ ಕೋಚಿಂಗ್ ಮಾಡುವಂತ ಮಾಮೂಲಿ ಫ್ಯಾಕಲ್ಟಿ ಬೆಂಗಳೂರಿನಲ್ಲಿ 1.5 ಕೋಟಿ ಮನೆ ಪರ್ಚೇಸ್ ಮಾಡ್ತಾರೆ 1.5 ಕೋಟಿದು ಅದರಲ್ಲಿ 50 ಲಕ್ಷ ಒಂದು ಪುಸ್ತಕದಿಂದ ಬಂದಿದೆ ದಟ್ಸ್ ವೈ ನೀವು ನಾಲೆಡ್ಜ್ ಗೇನ್ ಮಾಡಿದ್ರೆ ದುಡ್ಡು ಎಲ್ಲೆಲ್ಲಿಂದನೂ ಬರುತ್ತೆ ರೂಟ್ಗಳು ಬೇಕಾದಷ್ಟಿದೆ ದರ್ ಇಸ್ ನೋ ವರಿ ಸೋತಿದ್ದೀವಿ ಅಂದ ಕೂಡಲೇ ನಾವು ಸತ್ತಿರಲ್ಲ ನಾವು ಬದುಕಿರ್ತೀವಿ ಇನ್ನು ಬೇಕಾದಷ್ಟು ಅಚೀವ್ ಮಾಡುವಂತ ಅವಕಾಶ ಇದೆ ನಿಮ್ ನಾಲೆಡ್ಜ್ ಇತ್ತು ಅಂದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು ನಾಲೆಡ್ಜ್ ಇತ್ತು ಅಂತ ಅಂದ್ರೆ ಕೋಚಿಂಗ್ ಸೆಂಟರ್ಗಳಿಗೆ ಹೋಗ್ಬೋದು ಈಗ ಮಲ್ಲಿಕಾರ್ಜುನ್ ಅವ್ರ ಸೆಂಟ್ರಲ್ಲೇ ಒಂದ್ ಒಳ್ಳೆ ಸಬ್ಜೆಕ್ಟ್ ಮಾಡ್ತೀನಿ ಅಂತ ನೀವು ಪ್ರೂವ್ ಮಾಡಿದಿರಿ ಅಂತ ಅಂದ್ರೆ ಪರ್ ಅವರ್ 1,000 ವರೆಗೂ ಪೇ ಮಾಡ್ತಾರೆ
ನೀವು ತಿಂಗಳಿಗೆ ಒಂದು 30 ಗಂಟೆ ಪೇ ಮಾಡಿದಿರಿ ಅಂದ್ರೆ 30,000 ದುಡ್ಡು ಬಂತು. 30 ಗಂಟೆ ಪಾಠ ಮಾಡೋದು, 30 ಗಂಟೆ ಪಾಠಕ್ಕೆ 30,000 ದುಡ್ಡು ಬಂದಿರುತ್ತೆ. ದಟ್ಸ್ ವೈ ಕೋಚ್ ನಾಲೆಡ್ಜ್ ಪಡ್ಕೊಂಡಿದ್ದಲ್ಲಿ ಒಂದ್ಸರಿ ನೀವು ಸೋತ್ರಿ ಅಂದ್ರೆ ಎಂಡ್ ಅಲ್ಲ, ದಟ್ ಇಸ್ ಲೈಫ್ ಬಿಗಿನ್. ಕೆಲವೊಬ್ರು ಅದೃಷ್ಟ ಚೆನ್ನಾಗಿರುತ್ತೆ, ಎಕ್ಸಾಮ್ ಪಾಸ್ ಆಗ್ತಾರೆ, ಲೈಫಲ್ಲಿ ಸೆಟ್ಲ್ ಆಗ್ತಾರೆ. ಸೆಟ್ಲ್ ಆಗಿರಲ್ಲ ಅವರೇ ಗ್ರೇಟ್, ಯಾಕೆಂದ್ರೆ ಇನ್ನೂ ಸ್ಟ್ರಗಲ್ ಮಾಡ್ತಾರೆ, ಇನ್ನೂ ಉನ್ನತ ಹಂತಕ್ಕೆ ಹೋಗಿ ಮುಟ್ಬೋದು. ಯಾಕೆಂದ್ರೆ ನನ್ನ ಬ್ಯಾಚಲ್ಲಿ ಕೆ ಎಸ್ ಆದವರು ಯಾರು ಅಂತ ಕರ್ನಾಟಕಕ್ಕೆ ಗೊತ್ತಿಲ್ಲ, ಬಟ್ ನಾನು ಕರ್ನಾಟಕಕ್ಕೆ ಗೊತ್ತಿದ್ದೀನಿ. ಯಾಕಂದ್ರೆ ವಿ ಸ್ಟಿಲ್ ಡೂ ಮೋರ್, ಇನ್ನು ಮಾಡಬೇಕು ಅಂತ. ದಟ್ಸ್ ವೈ ಹೊರಗಿದ್ದವ್ರಿಗೆ ಇನ್ನೂ ಹೆಚ್ಚು ಮಾಡುವ ಅವಕಾಶ ಇರುತ್ತೆ ಒಳಗೆ ಬಂದವ್ರಿಗಿಂತ ಅಂತ ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್, ಎನಿ ಕ್ವಶನ್ಸ್? 1 ಅವರ್ ಆಗ್ತಾ ಇದೆ. ಆಪ್ ಅಲ್ಲಿ ಇರೋ ಇಶ್ಯೂಸ್ ಬಗ್ಗೆ ರಾಜ್ಯದ ಸ್ಪರ್ಧಾ ಮಿತ್ರರ ಆಶಾ ಕಿರಣ ಸರ್, ನೀವು ಇವತ್ತು ನಮ್ಮ ಸಂಸ್ಥೆಗೆ ಬಂದಿರೋದು ನನಗೆ ತುಂಬಾ ಹೆಮ್ಮೆ ವಿಷಯವಾಗಿದೆ. ಸರ್, ಸರ್, ನಾನು ಒಂದು ಸ್ಮಾಲ್ ಕ್ವಶನ್ ಅನ್ನ ನಿಮಗೆ ರೈಸ್ ಮಾಡ್ತೀನಿ. ಹೇಳಿ ಸರ್. ನಿಮ್ಮ ಕಾಂಪಿಟೇಟಿವ್ ಜರ್ನಿ ಹೇಗಿತ್ತು? ಯಾರ್ದು ಓವರ್ಆಲ್ ಆಗಿ ನೋಡಿದಾಗ, ಈಗ ಈ ಮಟ್ಟಕ್ಕೆ ಬೆಳೆದಿದ್ದೀರಿ ಸರ್, ನೀವು ಫೌಂಡೇಶನ್ ಲೆವೆಲ್ ಇಂದ ನೋಡ್ತಾ ಹೋದಾಗ ನಿಮ್ಮ ಕಾಂಪಿಟೇಟಿವ್ ಜರ್ನಿ ನಮ್ಮ ಸ್ಪರ್ಧಾ ಮಿತ್ರರಿಗೆ ಒಂದು ಸ್ಫೂರ್ತಿ ಆಗ್ಬೋದು ಸರ್. ಆ ವಿಷಯದ ಬಗ್ಗೆ ಒಂದೆರಡು ಮಾತು ಹೇಳ್ಬೋದು ಅಂತ ಅನ್ಕೊಂಡಿದ್ದೀನಿ. ಓಕೆ, ಏನು ಇಲ್ಲ ಸರ್, ಜರ್ನಿ ಓದ್ತಾ ಇದ್ದೀನಿ, ಓದ್ತೀನಿ, ಇನ್ನು ಓದ್ಲೇಬೇಕು. ಯಾಕಂದ್ರೆ ವಿಡಿಯೋ ಮಾಡ್ಬೇಕಂದ್ರೆ ಓದ್ಲೇಬೇಕು ನಾವು. ಓದಿ ಬಿಟ್ರೆ ಬೇರೆ ದಾರಿ ಇಲ್ಲ ನಮಗೆ. ಓದಿ ಇಲ್ಲಿವರೆಗೂ ಕರ್ಕೊಂಬಂದಿದೆ. ನನ್ನ ಡಿಗ್ರಿ ಮಾಡ್ಬೇಕಾದ್ರೆ ನನಗಿಂತ ದೊಡ್ಡ 3 ಅಕ್ಕಂದ್ರಿದ್ರು, 3 ಸಿಸ್ಟರ್ಸ್. 3 ಅಕ್ಕಂದ್ರ ಮದುವೆ ಆಗ್ಬೇಕು, ಅದ್ರ ಜೊತೆಗೆ ಮನೆಯಲ್ಲಿ ನಾವು ಮಲ್ಕೊಂಡಾಗ, ನಾನು ಮಲ್ಕೊಂಡಿದ್ದಾಗ ಒಂದಿನ ನಡೆದ ಘಟನೆ ಹೇಳ್ತೀನಿ, ಯಾವಲ್ಲೂ ಶೇರ್ ಮಾಡಿಲ್ಲ ಇದು. ಕೆಳಗಡೆ ಏನೋ ಟಿಸ್ ಟಿಸ್ ಸೌಂಡ್ ಬರ್ತಾ ಇದೆ. ಏನು ಟಿಸ್ ಟಿಸ್ ಸೌಂಡ್ ಅಂತ ನಾನು ಆ ಕಡೆ ಈ ಕಡೆ ಏನು ಕವರ್ ಇರ್ಬೋದು ಹಿಂಗೆ ಮಾಡ್ಕೊಂಡು ಒದ್ದಾಡ್ತಾ ಇದ್ದೀನಿ. ಆ ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಅಮ್ಮನ್ಗೆ ಹೇಳಿದೆ, ಅಮ್ಮ ಈ ಕಡೆ ಬಾ ಅಂತ ಕರೆದು ಹಾಸಿಗೆ ತೆಗಿತಾರೆ, ನನ್ನ ಹಾಸಿಗೆ ಕೆಳಗಡೆ ಹಾವಿದೆ. ದಟ್ ಮೀನ್ಸ್ ನಮ್ಮ ಮನೆ ಎಲ್ಲ ತೆಂಗಿನ ಗರಿಯಿಂದ ಆದ ಮನೆ, ಹಾವುಗಳೆಲ್ಲ ಬರ್ತಾ ಇದ್ವು ಮನೆ ಒಳಗಡೆ ಮಳೆಗಾಲದಲ್ಲಿ. ನಮ್ ಬೆಡ್ ಜೊತೆ, ಈಗ ಕೆಳಗಡೆ ನಮ್ ಜೊತೆ ಬೆಡ್ ಶೇರ್ ಮಾಡ್ತಿದ್ವು ಸ್ನೇಕ್ಸ್ ಎಲ್ಲ. ಗದ್ದೆಯಲ್ಲಿದ್ದ ಮನೆ, ಆ ಮನೆ ಕಟ್ಟಬೇಕು, 3 ಜನ ಸಿಸ್ಟರ್ಸ್ ಮದುವೆ ಮಾಡ್ಬೇಕು. ನಿಯರ್ಲಿ ನನಗೆ ಅನಿವಾರ್ಯದ ನೆಸೆಸಿಟಿ ಅಮೌಂಟ್ 15 ಲಕ್ಷ, 15 ಲ್ಯಾಕ್ ಬೇಕು ಅವಾಗಿನ ಕಾಲಕ್ಕೆ 2000 ಟೈಮಲ್ಲಿ. ಆ ಒತ್ತಡದ ನಡುವೆ ಅನಿವಾರ್ಯ ಜಾಬ್ ಸೇರ್ಬೇಕಾಗಿ ಬಂತು. ಇನ್ನು ಬಿ ಎಡ್ ಮಾಡ್ತಾ ಮಾಡ್ತಾನೆ ಸಿ ಇ ಟಿ ಬರದೆ, ಬಿ ಎಡ್ ಎಕ್ಸಾಮ್ಗೂ ಮೊದ್ಲೇನೆ ಪೊಲೀಸ್ಗೆ ಸೇರ್ಕೊಂಡಿದ್ದೆ ನಾನು. ಅವತ್ತಿಂದ ಪೈಸ ಕೂಡಿಡ್ತಾ, ಏನ್ ಲೈಫ್ ರಿಸ್ಕ್ ಇತ್ತು ಅದನ್ನೆಲ್ಲ ಮುಗಿಸ್ತಾ ಬಂದ್ವಿ. ಲೈಫ್ ಸ್ಯಾಟಿಸ್ಫೈ ಇಲ್ಲ, ಒಂಥರ ಅತೃಪ್ತ ಆತ್ಮಗಳು ನಾವು. ಪೊಲೀಸ್ ಆದ್ಮೇಲೆ ಹೈಸ್ಕೂಲ್ ಮೇಸ್ಟರ್ ಆಗ್ಬೇಕು, ಹೈಸ್ಕೂಲ್ ಮೇಸ್ಟರ್ ಆದ್ವಿ, ಆಮೇಲೆ ಪಿ ಯು ಕಾಲೇಜ್ ಲೆಕ್ಚರರ್ಸ್ಗಳ ಎಕ್ಸಾಮ್ ಬರದೆ. ಬಟ್ ನನ್ನ ಪೋಸ್ಟಿಂಗ್ ಹೆಂಗಿತ್ತು ಅದೃಷ್ಟ ಅಂದ್ರೆ, ನಾನು ಎಲ್ಲಿ ಓದಿದ್ದೀನಿ, ನಮ್ಮ ಮನೆ ಪಕ್ಕದ ಕಾಲೇಜ್ಗೆ ಬಂದ್ಬಿಟ್ಟಿದ್ರಿಂದ ಒಂದು 15 ವರ್ಷ ಅಲ್ಲೇ ಕಂಟಿನ್ಯೂ ಆದೆ. ಆ ಟೈಮಲ್ಲಿ ಒಂದು 10-20 ಎಕ್ಸಾಮ್ ಪಾಸ್ ಮಾಡ್ತೀನಿ. 10-20 ಎಕ್ಸಾಮ್ ಪಾಸ್ ಮಾಡೋದು ನನ್ನ ಖುಷಿಗಷ್ಟೇ. ಯು ಡೋಂಟ್ ಬಿಲೀವ್, ಈ ಸರಿನೂ ಕೂಡ ಎಫ್ ಡಿ ಅಪ್ಲಿಕೇಶನ್ ಹಾಕಿದ್ದೀನಿ ನಾನು. ಎಫ್ ಡಿ ಅಪ್ಲಿಕೇಶನ್ ಹಾಕಿದ್ದೀನಿ, ಸುಮ್ಮನೆ ಬಂದು ಕೂತ್ಕೋತೀನಿ ಎಕ್ಸಾಮಲ್ಲಿ. ಆ ಟೆನ್ಷನ್ ಫೇಸ್ ಮಾಡ್ಬೇಕು ನಾವು, ಆ ಟೆನ್ಷನ್ ಫೇಸ್ ಮಾಡಿ ಹುಡುಗರ ಜೊತೆ ಇದ್ದಾಗ ಅದ್ರ ಮಜಾ ಚೆನ್ನಾಗಿರುತ್ತೆ. ಮತ್ತೆ ಹೊರಗೆ ಬಂದ್ಮೇಲೆ ನಮ್ಮ ಕಾಂಪಿಟೇಟರ್ಗಿಂತ ನಂದು ಒಂದು ಜಾಸ್ತಿ ಮಾರ್ಕ್ಸ್ ಬಂದು, ನಾನು ಇಷ್ಟೇ ಅನಾಲಿಸಿಸ್ ಮಾಡೋದು, ಇಷ್ಟು ಓದಿರೋ ನಾನು ಏನು ಫೈನಲ್ ಮಾರ್ಕ್ಸ್ ತೆಗಿದೇನು, ದಟ್ ಈಸ್ ದ ಟಾಪ್ ಮೋಸ್ಟ್ ಅಂತ ಡಿಸೈಡ್ ಮಾಡಿ ರಿಸಲ್ಟ್ ಕೊಡೋದು ನಾವು. ಈ ಸರಿನೂ ಎಫ್ ಡಿ ಎ ಎಕ್ಸಾಮ್ ಅಲ್ಲಿ ಯಾವ್ದೋ ಸೆಂಟ್ರಲ್ ಒಂದ್ ಕಡೆ ಕೂತ್ಕೋಬೇಕು ಅಂತ ಪ್ಲಾನ್ ಇದೆ ನಮ್ದು, ಬರ್ತೀನಿ. ಎಸ್ ಡಿ ಎಗೂ ಬರ್ತೀನಿ, ಹೆಚ್ಚು ಕಡಿಮೆ ಒಂದು 80 ಎಕ್ಸಾಮ್ ಬರ್ದಿದ್ದೀನಿ. 80ರಲ್ಲಿ 60 ಎಕ್ಸಾಮ್ ಸೋತಿದ್ದೀನಿ, 3 ಭಾಗ ಸೋತಿದ್ದೀನಿ, ಒಂದೇ ಭಾಗ ಗೆದ್ದಿರೋದು. 4ರಲ್ಲಿ 20 ಎಕ್ಸಾಮ್ ಪಾಸ್ ಆಗಿದೆ. ಲೈಫ್ನ ಕೊನೆಯ ಅವಕಾಶವಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಬಂದು ಇಲ್ಲಿ ಸೇರ್ಕೊಂಡಿದ್ದೀವಿ. ಇನ್ನೂ ಒಂದು 5 ವರ್ಷ ಅವಕಾಶ ಇದೆ ನಮಗೆ ಪ್ರೊಫೆಸರ್ ಹುದ್ದೆಗಳಿಗೆಲ್ಲ ಅವಕಾಶ ಬರೆಯೋದಕ್ಕೆ, 45 ಟೈಮ್ ಇರುತ್ತೆ. ಐ ಹ್ಯಾವ್ 5 more years. ಈಗ 40 ಆದ್ರೆ ಇನ್ನು 5 ವರ್ಷ ಅವಕಾಶ ಇದೆ ನಮಗೆ ಬರೆಯೋದಕ್ಕೆ. ಇನ್ನೂ ಓದ್ಬೇಕು, ಇನ್ನೂ ಅಚೀವ್ ಮಾಡಬೇಕು, ಏನು ಮಾಡಿಲ್ಲ ಅಂತ ನಾನು ಅನ್ಕೋತೀನಿ. ದಿಸ್ ಇಸ್ ಜರ್ನಿ. ಓದ್ತಾ ಇದ್ರೆ ನಿಮ್ಗೆ ಯಾವತ್ತಿದ್ರು ಸಕ್ಸಸ್ ಫಾಲೋ ಆಗ್ತಾ ಇರತ್ತೆ. ಸಾಧನ ಯೂಟ್ಯೂಬ್ ಏನು ಇಷ್ಟು ಬ್ರ್ಯಾಂಡ್ ಆಗಕ್ ಕಾರಣ ಅಂತಂದ್ರೆ, ಅಲ್ಲಿರೋರು ಓದ್ತಾರೆ, ಓದಿದ್ದನ್ನ ಹೇಳ್ತೀವಿ, ಅರ್ಧ ಬರ್ಧ ಓದ್ಕೊಂಡಂತೂ ಮಾತಾಡಬಾರ್ದು, ಕಂಪ್ಲೀಟ್ ಓದ್ಬೇಕಷ್ಟೇ, ಇಷ್ಟೇ ಡಿಫ್ರೆನ್ಸ್, ಇನ್ನೇನು ಇಲ್ಲ. ಈಗ ಸ್ಪರ್ಧಾ ಕರ್ನಾಟಕನೂ ಅಷ್ಟೇ, ಲಾಂಚ್ ಆಗಿ 3 ತಿಂಗಳಲ್ಲೇ ಅದು 25,000 ಹತ್ರ ಬಂದಿದೆ ಅಂದ್ರೆ, ದ ಮೆಚ್ಯೂರ್ಡ್ ಕ್ವಾಲಿಟಿ ಇರಬೇಕು, ಇಮ್ಮೆಚ್ಯೂರ್ ಇರಬಾರ್ದು. ನೀವು ನೋಡಿ ಕ್ವಾಲಿಟಿಯನ್ನ ಫಾಲೋ ಮಾಡೋದ್ರಿಂದ ಸಕ್ಸಸ್ ಬರುತ್ತೆ. ಇದು ನನ್ನ ಪರ್ಸನಲ್ ಲೈಫ್ ನ ಒಂದ್ ಸ್ಮಾಲ್ ಸ್ಟೋರಿ ಸರ್. ನಮ್ದು ಅದೇ ಪ್ರಯತ್ನ ಆಗಿದೆ ಸರ್, ರಾಜ್ಯದ ಸ್ಪರ್ಧಾರ್ಥಿಗಳಿಗಾಗಿ ಒಂದು ಕಡಿಮೆ ದರದಲ್ಲಿ ಒಂದು ಆಪ್ ನ ಲಾಂಚ್ ಮಾಡಿದ್ವಿ ಸರ್. ಎಲ್ಲರೂ ಕೂಡ ಇದರ ಸದುಪಯೋಗವನ್ನ ಪಡ್ಕೋಬೇಕು ಅನ್ನೋದೇ ನಮ್ಮ ಆಶಯ ಆಗಿರುತ್ತೆ. ಯಾಕಂತ ಸರ್, ಬಡ ಮಕ್ಕಳು ಶ್ರೀಮಂತರು ಅನ್ನೋದು ಇದ್ಯಾವುದು ಭೇದ ಭಾವ ಇಲ್ಲ.
ಈ ಕರೋನಾ ಟೈಮ್ ಅಲ್ಲಿ ಏನಾಗಿದೆ, ಎಲ್ಲರೂ ಕೂಡ ಮನೆಯಲ್ಲಿ ಲಾಕ್ ಆಗಿದ್ದಾರೆ ಸರ್. ಆ ಲಾಕ್ ಆದಂತಹ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂದ್ರೆ, ಈಗ ಕೋಚಿಂಗ್ ಸೆಂಟರ್ ಗಳು ಇಲ್ಲ, ಸೋರ್ಸ್ ಕೂಡ ಸರಿ ಅವೈಲಬಿಲಿಟಿ ಇಲ್ಲ. ಸೊ ಹಾಗಾಗಿ ಈ ಮಿನಿಮಮ್ ಫೀಸ್ ಅಲ್ಲಿ ಮ್ಯಾಕ್ಸಿಮಮ್ ಕ್ವಾಲಿಟಿ ಕೊಡ್ಬೇಕು ಅನ್ನೋದು ನಮ್ಮ ತಂಡದ ಒಂದು ಆಸೆ ಆಗಿದೆ ಸರ್. ಆ ಉದ್ದೇಶವನ್ನು ಇಟ್ಕೊಂಡು ಈ ಆಪ್ ಅನ್ನ ಮಾಡ್ಕೊಂಡಿದ್ವಿ. ಸೊ ಏನೆಲ್ಲ ಪರ್ಚೇಸ್ ಮಾಡ್ಕೊಂಡು ಈಗ ಲೈವ್ ಅಲ್ಲಿ ಇದಾರೋ ಅವ್ರಿಗೆಲ್ರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಒಂದ್ಸಲ ಅಭಿನಂದನೆ ಹೇಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಹೆಚ್ಚು ಶೇರ್ ಆಗ್ಲಿ ಸರ್. ಇದೇನಂದ್ರೆ ಕೇವಲ 1,000 ರೂಪಾಯಿಗೆ ಒಂದ್ ಕಂಪ್ಲೀಟ್ ಪ್ಯಾಕೇಜ್ ಕೊಡ್ತಾ ಇದ್ದೀರಾ, ಮತ್ತೆ ನನ್ನಂತವ್ರನ್ನ ಕರ್ಕೊಂಬಂದಿದ್ರೆ ನಾವು ಬಿಡೋದಿಲ್ಲ ನಿಮ್ಗೆ. ಕ್ವಾಲಿಟಿ ವಿಚಾರದಲ್ಲಿ ಇಲ್ಲಿ ಏನೇ ಪ್ರಶ್ನೆ ಕೇಳಿದ್ರು ನಾವು ಅಬ್ಜೆಕ್ಷನ್ ಮಾಡ್ತೀವಿ ನಿಮಗೆ ಇವ್ರ ಪರವಾಗಿ, ವಿದ್ಯಾರ್ಥಿ ಸಮೂಹದ ಪರವಾಗಿ. ಶುಡ್ ಗಿವ್ ಹೈಯೆಸ್ಟ್ ಕ್ವಾಲಿಟಿ, ಶುಡ್ ರೀಚ್ ಕರ್ನಾಟಕ. ಯಾಕಂದ್ರೆ ನಮ್ಮಲ್ಲಿ ಕಂಪ್ಲೀಟ್ ಮಾಡಕ್ ಆಗಲ್ಲ, ನಾವೆಲ್ಲ ಬೇರೆ ಬೇರೆ ವರ್ಕ್ ಪ್ರೆಷರ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ನೀವೊಂದು ಪ್ಲಾನ್ ಇಟ್ಕೊಂಡು ಮಾಡಿದ್ದೀರಾ, ಸಕ್ಸಸ್ ಕಾಣ್ಲಿ ಇದು, ಎಲ್ಲರಿಗೂ ಒಳ್ಳೇದಾಗ್ಲಿ. ರೋಹಿನಾ ಮೇಡಮ್, ಎನಿ ಟೂ ವರ್ಡ್ಸ್? ಸರ್, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬಾ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ತುಂಬಾ ಯೂಸ್ಫುಲ್ ವಿಡಿಯೋಸ್ ನ ಸೆಂಡ್ ಮಾಡಿ. ಮೆಂಟಲ್ ಅಬಿಲಿಟಿ ಬಗ್ಗೆ ಸ್ವಲ್ಪ ಡೌಟ್ ಇದೆ ಸರ್ ನನಗೆ. ಹೇಳಿ, ಏನು ಏನ್ ಹೇಳಿ ಅಂದ್ರೆ ಸರ್, ರಿಮೈನಿಂಗ್ ನಾನು ಟೆಕ್ಸ್ಟ್ ಬುಕ್ ಅಲ್ಲಿ ರೆಫರ್ ಮಾಡಿದ್ರಿಂದ ಮತ್ತೆ ಈ ವಿಡಿಯೋಸ್ ಗೂ ತುಂಬಾನೇ ಡಿಫರೆನ್ಸ್ ಇದೆ. ಅಂದ್ರೆ ಸೊಲ್ಯೂಷನ್ ಮೆಥಡ್ ಚೇಂಜ್ ಇರಬಹುದಾ, ಉತ್ತರನೇ ಚೇಂಜ್ ಇದೆಯಾ? ಉತ್ತರ ಚೇಂಜ್ ಇಲ್ಲ ಸರ್, ಅದೇ ಸೊಲ್ಯೂಷನ್ ಮೆಥಡ್ ನನಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಮತ್ತೆ ಸ್ವಲ್ಪ ನನಗೆ ಮ್ಯಾಥ್ಸ್ ಬಗ್ಗೆ ಜಾಸ್ತಿ ವಿಡಿಯೋಸ್ ಮತ್ತೆ PDF ನೋಟ್ಸ್ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಯಾವುದು ಗ್ರಾಜುಯೇಷನ್ ಇನ್ ಆರ್ಟ್ಸ್ ಆ ನೀವು ಸೈನ್ಸ್ ನೋರಾ? ಹಾ ಸರ್, ಆರ್ಟ್ಸ್ ಸರ್ ನಂದು. ಆರ್ಟ್ಸ್, ಓಕೆ. ನೀವು ವೆರಿ ಫಸ್ಟ್ ಇಷ್ಟೇ ಮೇಡಮ್. ರೋಹಿನಾ ಮೇಡಮ್, 9/1 99/81 ಫಾಸ್ಟೆಸ್ಟ್ ಬರಂಗಿರ್ಬೇಕು. 8/8 7/7 ಏನ್ ಕೇಳಿದ್ರು ಸರ್ ವಿಡಿಯೋಸ್ ಅಲ್ಲಿ. ಹಾ ಸರ್, ಮೊನ್ನೆ ವಿಡಿಯೋಸ್ ಮಾಡಿದ್ರಿ, ತುಂಬಾ ಚೆನ್ನಾಗಿದೆ ನೋಡಿದೀನಿ. ಅಲ್ಲ ಬಟ್ ಅದಕ್ಕೆ ಇನ್ನ ಜಾಸ್ತಿ ಬಂದ್ರೆ ಅಷ್ಟ್ ಮಗ್ಗಿ ಗೊತ್ತಿರ್ಬೇಕು. ಅಷ್ಟ ಅರ್ಥಮೆಟಿಕ್ ಬೇಸಿಕ್ ನಿಮಗ್ ಗೊತ್ತಿತ್ತು ಅಂದ್ರೆ ಮಲ್ಲಿಕಾರ್ಜುನ್ ಸರ್ ಅವ್ರ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಆಗ್ತೀರಾ 100%. ನೀವೀಗ ಜಸ್ಟ್ ಎಂಟ್ರಿ ಆಗಿರ್ಬೋದು, ಅವ್ರ ಎಲ್ಲಾ ವಿಡಿಯೋಗಳು ಇನ್ನು ಬಂದಿಲ್ಲ ಇನ್ನು. ಐ ತಿಂಕ್ ಎಲ್ಲಾ ಬಂದಾಗ ನೀವು ಫಾಲೋ ಮಾಡಿ ಒಂದ್ ಬುಕ್ ಪರ್ಚೇಸ್ ಮಾಡ್ರಿ. ಐ ತಿಂಕ್ ಗುರುರಾಜ್ ಬುಲ್ಬುಲಿ ಅವ್ರದ್ದು ಪರ್ಚೇಸ್ ಮಾಡಿದ್ರೆ ಸಾಕು. ನೀವು ಆರ್ಟ್ಸ್ನವ್ರು ಇದ್ರೆ, ಸೈನ್ಸ್ನವ್ರಿದ್ರೆ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ಹೇಳ್ತೀವಿ. ಗುರುರಾಜ್ ಬುಲ್ಬುಲಿ ಬುಕ್ ಚೆನ್ನಾಗಿದೆ, ಯು ಕ್ಯಾನ್ ಅಲ್ಲಿ ವರ್ಕ್ ಮಾಡ್ತಾ ಹೋದ್ರೆ. ಮತ್ತೆ ತುಂಬಾ ಮ್ಯಾಥ್ಸ್ ಅಂತ ತಲೆ ಕೆಡಿಸ್ಕೋಬೇಡಿ, ಎಸ್ಪೆಷಲಿ ಮೆಂಟಲಿಬಿಲಿಟಿ ಅಂದ್ರೆ ಮ್ಯಾಥ್ಸ್ ಆಚೆಗಿನ ವಿವೇಚನೆ ಇರುತ್ತೆ, ರೀಸನಿಂಗ್ ಅಂತ ಎಲ್ಲ. ಅಲ್ಲಿ ನೀವು ಏನೇ ಆರ್ಟ್ಸ್ನವ್ರು ಬಂದ್ರು 50% ಅಂತೂ ಕಿತ್ಕೋಬಹುದು ಸ್ಕೋರ್ ಅನ್ನ, ಯಾವುದೇ ಡೌಟ್ ಇಲ್ಲ. ಅದ್ರ ಮೇಲಿನ 2-3 ಮಾರ್ಕ್ಸ್ ತೆಗಿಯೋಕೆ ಗೈಡೆನ್ಸ್ ತಗೋಬಹುದು ಅಂತ ಅನ್ಕೋತೀನಿ. ಬೇರೆ ಇನ್ಯಾರೋ ಪ್ರಶ್ನೆ ಕೇಳಕ್ ಸ್ಟಾರ್ಟ್ ಮಾಡಿದ್ರಿ ಸರ್, ಹೇಳಿ. ಸ್ಮಾಲ್ ಕ್ವೆಶ್ಚನ್ ಇದೆ ಸರ್. ಸರ್, ನೀವು UPSC ಮೈನ್ಸ್ ಆನ್ಸರ್ಸ್ ರೈಟಿಂಗ್ ಬರ್ತಿದ್ರೆ, ಮೈನ್ಸ್ ಎಕ್ಸಾಮ್ ಬರ್ತಿದ್ರಲ್ಲ ಸರ್, ಸೊ ಆಲ್ಮೋಸ್ಟ್ GS ಅಲ್ಲಿ 20-21 ಕ್ವೆಶನ್ಸ್ ಇರುತ್ತೆ. ಹೌದು. ಸೊ ಅಷ್ಟು ಸ್ಪೀಡ್ ಆಗಿ ಬರೆಯೋದಕ್ಕೆ ನೀವು ಎಷ್ಟು ಅವರ್ ವರ್ಕ್ಔಟ್ ಮಾಡ್ತಾ ಇದ್ರಿ ಸರ್? ಇವಾಗ ಕಾನ್ಸೆಪ್ಟ್ ಫಾರ್ ಎಕ್ಸಾಂಪಲ್ ಈಗ ಔಟ್ಕಮ್ ಬಜೆಟಿಂಗ್ ಅಂತೇಳಿ ಒಂದು ಕಾನ್ಸೆಪ್ಟ್ ಕೊಟ್ಟಿರ್ತಾನೆ. ಹೌದು. ಸೊ ಅದಕ್ಕೆ ನಾರ್ಮಲ್ ಅಂದ್ರೆ 2 pages ಬರಿಬೇಕಾಗುತ್ತೆ. 2 pages ಮಾತ್ರ? ಅಲ್ಲಿ ಈಗ ಏನ್ ಮಾಡಿದ್ದಾರೆ UPSC ನಲ್ಲಿ, ಫ್ರೇಮ್ ವರ್ಕ್ ಮಾಡ್ಬಿಟ್ಟಿದ್ದಾರೆ. ನೀವು ಜಾಸ್ತಿ ಬರೆಯಂಗಿಲ್ಲ, KPSC ತರ ಕೊಡ್ತಾ ಇಲ್ಲ ಅವರು. ಒಂದ್ ಕ್ವಶನ್ ಅವರೇ 2 pages ಅಲಾಟ್ ಮಾಡ್ತಾ ಇದಾರೆ, ಎಕ್ಸ್ಟ್ರಾ ಸಿಗಲ್ಲ. ಓಕೆ. ಹಾ ಸರ್, ಅದನ್ನ ನೀವು ಸ್ಟಾರ್ಟಿಂಗ್ ಬರೀಬೇಕಾದ್ರೆ ಎಷ್ಟು ಪೇಜ್ ಅನ್ನ ಬರೀತಾ ಇದ್ದೀರಿ ಸರ್? ಫಾರ್ ಎಕ್ಸಾಂಪಲ್ ಇವಾಗ ಒನ್ ಡೇಗೆ ಇಷ್ಟು ಮಾರ್ಕ್ಸ್ ಬರೆಯೋದು. ಓಕೆ, ಏನಿಲ್ಲ, ಮೈನ್ ಪ್ರಿಪರೇಷನ್ ನಾನು ಇದುವರೆಗೂ ಮಾತಾಡೋದಕ್ಕಿಂತ ಡಿಫ್ರೆಂಟ್. ಇಷ್ಟೊತ್ತವ್ರಿಗೆ ಹೇಳಿದ್ದು ಓದ್ಕೊಂಡು ಹೋಗ್ರಿ ಸುಮ್ಮನೆ ಅಂತ ಹೇಳಿದೆ ನಾನು, ನೆನ್ಪಿಡ ನೀಡಿಲ್ಲ ಅಂತ. ಬಟ್ ಮೈನ್ಸ್ ಎಕ್ಸಾಮ್ ಮತ್ತೆ ಡಿಗ್ರಿ ಇದ್ದಂಗೆ, ಅದು ನಾವು ಮತ್ತೆ ನಮ್ಮ ತಲೆಯಲ್ಲಿ ಇರಬೇಕು, ಸ್ಟಾಕು ಕೊಡಬೇಕು. ಹಾಗಾಗಿ ಮೈನ್ಸ್ಗೆ ರೈಟಿಂಗ್ ಮಾಡಲೇಬೇಕು, ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಈಗ ಫಾರ್ಮ್ ಬಿಲ್, ಅಗ್ರಿಕಲ್ಚರ್ ಮಸೂದೆಗಳ ಬಗ್ಗೆ ದೊಡ್ಡ ಭಾರತ ಬಂದ್ ಎಲ್ಲ ಮಟ್ಟಕ್ಕೆ ಹೋಗ್ತಾ ಇದೆ. ಅಗ್ರಿಕಲ್ಚರ್ ಮಸೂದೆಗಳಲ್ಲಿ ಒಂದೊಂದು ಮಸೂದೆನೆ ನಾನು ಒಂದು ವಿಡಿಯೋದಲ್ಲಿ 3 ಒಟ್ಟಿಗೆ ಡಿಸ್ಕಸ್ ಮಾಡಿದ್ದೀನಿ. ಒಂದ್ ಮಸೂದೆ ಬಗ್ಗೆ ಕ್ಲೀನ್ ಆಗಿ ಓದ್ಕೋಬೇಕು, ಓದಿ ಸ್ವಲ್ಪ ಹೊತ್ತು ಬ್ರೇಕ್ ತಗೊಂಡು ನೀವೇ ಒಂದು ಹೆಡ್ಡಿಂಗ್, ಅಗ್ರಿ ಮಸೀದೆ APMC ರಿಲೇಟೆಡ್ ಒಂದು ಹೆಡ್ಡಿಂಗ್ ಹಾಕೊಂಡ್ರಿ, ಬರೆಯಕ್ ಸ್ಟಾರ್ಟ್ ಮಾಡ್ಬೇಕು. ಏನೂ ರೆಫರೆನ್ಸ್ ಇರಬಾರ್ದು. ಅವಾಗ ಓದಿದೀರಾ, ಬರೀತೀರಾ, ಬರ್ದಾದ್ಮೇಲೆ ಮತ್ತೆ ನೀವು ಓದಿದ್ದನ್ನು ಪಕ್ಕದಲ್ಲಿ ಇಟ್ಕೊಂಡು ಟ್ಯಾಲಿ ಮಾಡ್ತೀರಾ, ಎಷ್ಟೆಷ್ಟು ನಾನು ಬಿಟ್ಕೊಂಡು ಹೋಗಿದ್ದೀನಿ ಪಾಯಿಂಟ್ಸ್ ಅಂತ. ಆ ಜಾಗಕ್ಕೆ ರೆಡ್ ಇಂಕ್ ಅಲ್ಲಿ ಆಡ್ ಮಾಡ್ಕೋಬೇಕು, ಅಲ್ಲೇ ಪಕ್ಕದಲ್ಲೇ ಆಡ್ ಮಾಡಿ ಬಿಟ್ಕೊಂಡ್ಬಿಟ್ರೆ ಮುಗೀತು. ಈ ತರ ಪ್ರಾಕ್ಟೀಸ್ ಆಗ್ಬೇಕು. ರೀಡ್ ಒನ್ಸ್, ಅಗೇನ್ ರೈಟ್, ಆಮೇಲೆ ರಿವ್ಯೂ ಏನ್ ಮಾಡಿದೀವಿ ಅಂತ. ಯಾರೋ ಬಂದು ನಮ್ಮನ್ನ ಟೆಸ್ಟ್ ಮಾಡಲ್ಲ ಇಲ್ಲಿ, ನಾವೇ ಟೆಸ್ಟ್ ಮಾಡ್ಕೋಬೇಕು. ಏನ್ ಬರ್ನಿಂಗ್ ಇಶ್ಯೂಸ್ ಇದೆ ಅದೆಲ್ಲದ್ರ ಬಗ್ಗೆ ನೀವು ಎಸ್ಸೆ ರೆಡಿ ಆಗ್ಬೇಕು. ಎಸ್ಸೆ ಮೀನ್ಸ್ ಕಾಂಟೆಂಟ್ ರೆಡಿ ಆಗ್ಬೇಕು. ಮೀನ್ಸ್ ಸಬ್ಜೆಕ್ಟಿಗೆ ಬಂದಾಗ ಅಶೋಕ ಧಮ್ಮ ಧರ್ಮದ ಬಗ್ಗೆ ಬರೀರಿ ಅಂತ ಅಲ್ಲಿ ಬರುತ್ತೆ. ಅಶೋಕನ್ ಧರ್ಮದ ಬಗ್ಗೆ ಅಶೋಕನ್ 3 ಬರುತ್ತೆ ಕಾನ್ಸೆಪ್ಟು, ಅದೆಲ್ಲ ಬರೀಬೇಕು. ನಾವೇನಂತೀವಿ, ಬರೀ UPSC ಅಂದ್ರೆ ಜನರಲ್ ಸ್ಟಡೀಸ್ ವರ್ಕ್ ಮಾಡ್ತಾ ಇದೀವಿ. ಬಟ್ ಸುಮಾರು ಸಬ್ಜೆಕ್ಟ್ ಅಲ್ಲಿ
ಜನರಲ್ ಸ್ಟಡೀಸ್ ನ ಕಾಂಟೆಂಟ್ ಕಡಿಮೆ ಇರುತ್ತೆ, ಬರೀ ಸಬ್ಜೆಕ್ಟೇ ಹಿಸ್ಟ್ರಿ, ಎಕಾನಮಿ, ಪೊಲಿಟಿ, ಜಾಗ್ರಫಿ ಎಲ್ಲ ಇರ್ತವೆ. ಅದೆಲ್ಲ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಇಲ್ಲೇನು ಓದಿದೀವಿ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡ್ಬೇಕು. ಅಷ್ಟಾಂಗ ಮಾರ್ಗ ಹೇಳು ಅಂದ್ರೆ ಎಂಟು ಮಾರ್ಗ ನಮಗೆ ಗೊತ್ತಿರ್ಬೇಕು, ಅಲ್ಲಿ ಎಂಟು ಮಾರ್ಗ ಗೊತ್ತಿದ್ದಾಗ ಅನಾಲಿಸಿಸ್ ಮಾಡಿಕೊಂಡು ಬುದ್ಧನ ಧರ್ಮ ಇವತ್ತೇನಾಗಿದೆ ಅಂತ ಎಲ್ಲಿವರೆಗೂ ಹೋಗಿದೆ ಅಲ್ಲಿಗೆ ಎಂಡ್ ಆಗತ್ತೆ. ಅಂದ್ರೆ ಕರೆಂಟ್ಗೂ ಲಿಂಕ್ ಮಾಡ್ಬೇಕು. ಚೀನಾ ಮತ್ತು ಬೇರೆ ಬೇರೆ ಕಡೆ ಉಳ್ಕೊಂತೂ ಭಾರತದಲ್ಲೇ ನಾಶ ಆಗಿದೆ, ಇದ್ಯಾಕೆ ಈ ತರ ಆಯ್ತು ಅಂತ ತಂದು ಎಂಡ್ ಮಾಡೋಂತ ಸ್ಕಿಲ್ ಬೇಕಷ್ಟೆ. ಅಂದ್ರೆ ಯಾವುದೇ ಹಿಸ್ಟಾರಿಕಲ್ ಇವೆಂಟ್ ಇದ್ದರೂ ಪ್ರಚಲಿತದೊಂದಿಗೆ ಲಿಂಕಪ್ ಆಗಿ ಎಂಡ್ ಆಗೋಂತನ್ನೇ ಕೊಟ್ಟಿರ್ತಾರಲ್ಲಿ. ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ಒಂದ್ ಘಟನೆ ಅನಾಲಿಸಿಸ್ ಕೊಡೋರು, ಬಟ್ ಈಗ ಸುದ್ದಿಯಲ್ಲಿರುವಂತ ವಿಷಯನೇ ಹಿಸ್ಟ್ರಿಯಿಂದ ತೆಗೆದಿರ್ತಾರ ಅವ್ರು. ಆ ತರದಲ್ಲಿ ಪ್ರಿಪೇರ್ ಆಗ್ಬೇಕಾಗತ್ತೆ. ಎಕಾನಮಿ ಎವ್ರಿಥಿಂಗ್ ಸೇಮ್. ಎಸ್ ಸರ್. ನೆಕ್ಸ್ಟ್ ಒಂದ್ ರಿಕ್ವೆಸ್ಟ್ ಮುಗಿಸ್ತಾ ಬರೋಣ. ಮುಂದಿನ ವಾರದಿಂದ ಸುಮ್ಮನೆ ಈ ವಾರ ಬ್ಲರ್ ಪ್ರಿಪರೇಷನ್ ಬ್ಲರ್ ಬಂದಿದ್ದೀರಾ, ಮುಂದಿನ ವಾರದಿಂದ ಹೀಗಿರಬಾರ್ದು, ನಾನು ಇಂಥದ್ದೊಂದು ಪ್ರಶ್ನೆ ಕೇಳ್ತೀನಿ ಅಂತಾನೆ ಪ್ರಿಪೇರ್ ಆಗಿ ಬರ್ಬೇಕು, ನಾನು ಹಿಂಗೆ ಚರ್ಚೆ ಮಾಡ್ತೀನಿ ಅಂತ. ಈ ವೇದಿಕೆನಲ್ಲಿ ಒಳ್ಳೆ ಡಿಸ್ಕಷನ್ ಆಗ್ಬೇಕು. ಹೆಂಗಿರ್ಬೇಕು ಇದು ಅಂದ್ರೆ ಚಿಂತಕರ ಚಾವಡಿ ತರ ಆಗ್ಬೇಕು. ಮುಂದೊಂದಿನ ಯೂಟ್ಯೂಬ್ಗೆ ಪಬ್ಲಿಷ್ ಮಾಡಿದ್ರೆ ಯಾವ್ದೇ ಚಾನಲ್ ಅಲ್ಲಿ ಏನಾದ್ರು ಚೆನ್ನಾಗಿತ್ತು ಅಂದ್ರೆ ನಮ್ ಚಾನಲ್ ಪಬ್ಲಿಷ್ ಮಾಡ್ತೀನಿ, ಇಡೀ ರಾಜ್ಯದಂತ ನಿಮ್ಮನ್ನ ನೋಡ್ಬೇಕು ಜನ. ಆತರ ಒಳ್ಳೊಳ್ಳೆ ಪ್ರಶ್ನೆಗಳು ಇಟ್ಕೊಂಡು ಒಳ್ಳೊಳ್ಳೆ ಟಾಪಿಕ್. ಈಗ ವಿಜಯ್ ಅವರು ಒಳ್ಳೊಳ್ಳೆ ಪ್ರಶ್ನೆ ಕೇಳಿದ್ರು, ಉಮಾಪತಿ ಅವ್ರ ಮಿಸಸ್ ಪುಷ್ಪಲತಾ ಅವ್ರು ಚೆನ್ನಾಗಿ ಕೇಳಿದ್ರು, ಎಲ್ಲರೂ ಚೆನ್ನಾಗಿ ಕೇಳಿದೀರಾ, ಬಟ್ ಸ್ವಲ್ಪ ಗ್ಯಾಪ್ ಫ್ಲಕ್ಚುಯೇಷನ್ ಆಯ್ತು. ನೆಕ್ಸ್ಟ್ ವೀಕ್ ಇಂದ ಹೀಗಾಗಬಾರ್ದು, ಪ್ರಿಪೇರ್ಡ್ ಕಮ್ ಪ್ರಿಪೇರ್ಡ್ ಟಾಕ್. ಎಸ್ ಸರ್. ಉಮಾಪತಿ ಸರ್. ಸರ್ ನಮಸ್ಕಾರ. ಮಂಜುನಾಥ್ ಸರ್ ನಮಸ್ತೆ. ಸರ್ ಸರ್ ನಾನೇ ಮೊದ್ಲು ಮಾತಾಡ್ಬೇಕು ಅನ್ಕೊಂಡಿದ್ದೆ, ಶ್ರೀಮತಿ ಅವ್ರು ಮಾತಾಡ್ಬಿಟ್ಟು ಹೇಳಿ ಸರ್. ನಮಸ್ಕಾರ. ಸರ್ ತಮ್ಮ ವಿಡಿಯೋವನ್ನ 2 ವರ್ಷದಿಂದ ನೋಡ್ತಾ ಇದ್ದೀನಿ, ಸಾಧನನ್ನ. ಆ ಸಾಧನ ವಿಡಿಯೋ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಮಾಡ್ತಾ ಇದ್ದೀರಾ. ಮತ್ತೆ ಎಲ್ಲಾ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಗಳಲ್ಲೂ ಯಾರು ಅತಿ ಬೆಸ್ಟ್ ಚೆನ್ನಾಗಿ ಪಾಠಗಳನ್ನ ಮಾಡ್ತಾರೆ ಅಂತವ್ರಿಗೆಲ್ಲ ನೀವು ಕೂಡ ಬೆಂಬಲ ಕೊಡ್ತಾ ಇದ್ದೀರಾ. ತಮ್ಮ ಟೆಲಿಗ್ರಾಮ್ ಆಪ್ ಅಲ್ಲಿ ನಾನು ಸ್ಪರ್ಧಾ ಕರ್ನಾಟಕ ಕ್ಲಾಸ್ ಗಳನ್ನ ಫಸ್ಟ್ ಹಿಸ್ಟ್ರಿ ಮೋಹನ್ ಸರ್ ನೋಡಿದ್ದು. ಅದ್ರಿಂದ ನಾವು ಸ್ವಲ್ಪ ಪ್ರೇರಿತ ಆಗಿದ್ದು ಕಾರಣ ನೀವೇನೆ, ಯಾಕಂದ್ರೆ ಅದು ಟೆಲಿಗ್ರಾಮ್ ಆಪ್ ಅಲ್ಲಿ ನೀವು ಅದನ್ನ ಅಪ್ಲೋಡ್ ಮಾಡಿದಾಗ ನಮ್ಗೆ ಕರ್ನಾಟಕ ಯೂಟ್ಯೂಬ್ ಅದು ಗೊತ್ತಿರ್ಲಿಲ್ಲ. ಅದು ಹಾಗಾಗಿ ಅವಾಗ ನನಗೆ ಒಂದು ಕಾನ್ಸೆಪ್ಟ್ ಬಂತು, ಯೂನಿಟ್ ವೈಸ್ ಓದ್ಬೇಕು ಅಂತ, ಒಂದೆರಡು ಚಾಪ್ಟರ್ ನೋಡಾದ್ಮೇಲೆ. ಹಾಗಾಗಿ ತುಂಬಾ ಧನ್ಯವಾದಗಳು ತಮ್ಗೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ವಿಜಯ್ ಭವ ಈ ಚಾನೆಲ್ ಗಳಲ್ಲೂ ಕೂಡ ಚೆನ್ನಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀರಾ. ಮತ್ತೆ ನಮ್ ಆರ್ ಡಿ ಪಿ ಆರ್ ಸಂಬಂಧಪಟ್ಟಂತೆ ಎಲ್ಲ ತುಂಬಾ ಶ್ರಮ ಅಂದ್ರೆ ನಾವು ಇಮೇಜನ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಇದನ್ನೆಲ್ಲ ಹೆಂಗ್ ಮಾಡ್ತಾರೆ ಮಂಜುನಾಥ್ ಸರ್ ಅಂತ ನನ್ಗೆ ಒಂದೊಂದ್ ಟೈಮ್ ಕೂತಿದಾಗೆಲ್ಲ ಯೋಚನೆ ಮಾಡ್ತೀನಿ. ಜ್ಞಾನವಾಗಿ ವಿಜಯ್ ಯಾವ್ದಪ್ಪ ಅಂದ್ರೆ ವಿಜಯ ಇದ್ ಬರುತ್ತಲ್ಲ ವಿಜಯ್ ಭವ, ಮತ್ತೆ ಇನ್ನೊಂದು ಕಾಲೇಜ್ ಎಜುಕೇಶನ್ ಗೆ ಜ್ಞಾನವಾಹಿನಿ ಜ್ಞಾನನಿಧಿ. ಓಕೆ, ಒಂದ್ 5-6 ಚಾನೆಲ್ ಸಿಕ್ಸ್ ಚಾನೆಲ್ ಮೇಂಟೈನ್ ಮಾಡ್ತಾ ಇದೀವಿ ಈಗ. ಹೌದು ಸರ್, ಎಲ್ಲ ತುಂಬಾ ನೋಡ್ತಾ ಇದೀವಿ. ಬಟ್ ಎಲ್ಲದಕ್ಕೂ ನೀವು ನಮ್ಗೆ ಈ ಒಂದು ಟೆಲಿಗ್ರಾಮ್ ಆಪ್ ಅಲ್ಲಿ ಸ್ಪರ್ಧಾ ಕರ್ನಾಟಕ ಒಂದು ಇದೆ ಅನ್ನೋದು, ಮತ್ತೆ ಇದು ಆಪ್ಗೆ ನಾನು ಜಾಯ್ನ್ ಆಗ್ಬೇಕು, ತುಂಬಾ ಯೂನಿಟ್ ವೈಸ್ ಇದಾಗುತ್ತೆ ಅನ್ನೋದಕ್ಕೆ ಕಾರಣ ನೀವು ಸರ್. ನಮ್ಗೆ ಧನ್ಯವಾದಗಳು. ಮತ್ತೆ ಎಲ್ಲಾ ಕ್ಲಾಸ್ಗಳು ಚೆನ್ನಾಗಿ ಬರ್ತಾ ಇದೆ, ನಾವು ಮ್ಯಾಕ್ಸಿಮಮ್ ನೋಡಿದೀವಿ. ಜಿಯೋಗ್ರಫಿ ನಂಜುನಾಯ್ಕ ಸರ್, ಮಲ್ಲಿಕಾರ್ಜುನ್ ಸರ್, ಮೋಹನ್ ಸರ್ ಎಲ್ಲ ತುಂಬಾ ಚೆನ್ನಾಗಿ ಯೂನಿಟೈಸ್. ಮತ್ತೆ ಎಕನಾಮಿಕ್ಸ್ ಕೂಡ ನಾನು ಎಕನಾಮಿಕ್ಸ್ ಎಂ ಎ ಆದ್ರೂ ಕೂಡ ನನಗೆ ಅದ್ರಲ್ಲೂ ಒಂದ್ ಸ್ವಲ್ಪ ಇದಿತ್ತು. ಈಗ ಅದು 18 ಯೂನಿಟ್ ಗಳನ್ನ ಅಪ್ಲೋಡ್ ಮಾಡಿದಾರೆ ಎಕನಾಮಿಕ್ಸ್ ಅಲ್ಲಿ, ತುಂಬಾ ಈ ಕಾನ್ಫಿಡೆನ್ಸ್ ಬರ್ತಾ ಇದೆ ನನಗೆ. ಈ ಈ ಸ್ಟಾಟಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವು ಎಕ್ಸಾಮ್ ಗಳಿದೆ ಅಪ್ಕಮಿಂಗ್, ಎಫ್ ಡಿ ಎ ಗ್ರೂಪ್ ಸಿ ನಾನು ತಗೊಂತಾ ಇದ್ದೀನಿ, ನಿಮ್ ತರ ನಿಮ್ಮ ಫಾಲೋಯಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ತಾವೇ ಕೂಡ ಎಲ್ಲಾರ್ಗು ಕೂಡ ಎಲ್ಲಿ ಕ್ವಾಲಿಟಿ ಎಜುಕೇಶನ್ ಇದೆ ಅಲ್ಲಿಗೆ ನೀವ್ ಇಂಥವ್ರು ಹೋಗಿ ಜಾಯ್ನ್ ಆದ್ರೆ ಈ ತರ ಇದಾಗ್ಬೋದು ಅನ್ನೋದಕ್ಕೆ ರೆಫರ್ ಮಾಡ್ತಾ ಇರೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ಬೇರೆ ಬೇರೆ ನಮ್ ಕಡೆ ಇರುವಂತ ಎಕ್ಸ್ಪರ್ಟ್ಸ್ ಗಳು, ಎಕನಾಮಿಕ್ಸ್ ಗರಣಿ ಕೃಷ್ಣಮೂರ್ತಿ, ಪಿ ಎಸ್ ಗಂಗಾಧರ್ ಅವ್ರನ್ನೆಲ್ಲ ಈ ಪ್ಲಾಟ್ಫಾರ್ಮ್ ಪಾಠ ಮಾಡಕ್ಕಲ್ಲ, ನಿಮ್ ಡೌಟ್ ಸೊಲ್ಯೂಷನ್ಸ್ ಗೆ ನಾನು ಮಾತಾಡ್ತೀನಿ. ಯಾಕಂದ್ರೆ ಇವರೆಲ್ಲ ನಮ್ ಸ್ನೇಹಿತರು, ಅವರು ಬರ್ತಾರೆ ಮುಂದಿನ ದಿನಗಳಲ್ಲಿ. ನೀವು ಅವ್ರ ಪಾಠ ಯೂಟ್ಯೂಬ್ ಅಲ್ಲಿ ನೋಡಿ ಎಂಡ್ ಆಗಿರುತ್ತೆ, ಮುಖಾಮುಖಿ ಮಾತಾಡುವಂತ ಅವಕಾಶ ಮಾಡ್ಕೊಡ್ತೀವಿ ಸರ್. ಮೊನ್ನೆ ಎಲ್ಲ ಇಂಟ್ರಾಕ್ಷನ್ ಮಾಡಿದ್ದೆಲ್ಲ ನೋಡ್ತೀವಿ ಅಲ್ಲ, ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಮಾತಾಡಕ್ಕೆ ಚಾನ್ಸ್ ಮಾಡಿಸ್ಕೊಡ್ತೀನಿ, ನಾನು ಮಾತಾಡ್ತೀನಿ ಸರ್ ಗಳ ಜೊತೆ ಎಲ್ಲ. ಯೂಸ್ ಮಾಡ್ಕೊಳ್ಳಿ ಸರ್, ಎಲ್ರು ಹೆಚ್ಚು ಶೇರ್ ಮಾಡಿ. ಬಟ್ ಸರ್ ಒಂದ್ ನಿಮಿಷ ಸರ್, ಬಟ್ ಕೆಲವರು ಅಂದ್ರೆ ನಾವೊಬ್ರೇ ಇದಾಗ್ಬೇಕು ಅನ್ನೋ ಒಂದು ಈ ಒಂದು ಸಮಾಜದಲ್ಲಿ ತಾವ್ ಎಲ್ಲರೂ ಕೂಡ ಎಲ್ಲಿ ಕ್ವಾಲಿಟಿ ಎಜುಕೇಶನ್ ಇರುತ್ತೆ ಅಲ್ಲಿ ತಗೊಂಡೋಗಿ ಬಿಡ್ತಾರಲ್ಲ, ಅದು ತುಂಬಾ ಹೆಡ್ಸ್ ಅಪ್ ಸರ್. ನಾವ್ ಯಾರ ಜೊತೆ ಕಾಂಪಿಟೇಷನ್ ಇಲ್ಲಲ್ಲ ಸರ್, ಹಂಗಾಗಿ ನಾವ್ ಹಂಗಿದೀವಿ. ಕಾಂಪಿಟೇಷನ್ ಮಾಡಿದ್ರೆ ನಾವು ಹಂಗಾಗ್ತಿದ್ವೇನೋ. ದೇರ್ ಇಸ್ ನೋ ಕಾಂಪಿಟೇಷನ್, ನಮ್ಗೆ ಯಾರು ಸ್ಪರ್ಧೆಗಳು ಅನ್ನೋರು ಇಲ್ಲ ಇಲ್ಲಿ. ಅಂದ್ರೆ ನಮ್ದು ಕೋಆಪರೇಟಿವ್ ಫೆಡರಲಿಸಮ್ ತರ ಸಹಕಾರ ಮಾಡ್ಬೇಕು. ರಾಜ್ಯ ಕಂಪ್ಯಾರೇಟಿವ್ಲಿ ನಾರ್ತ್ ಗಿಂತ ಕರ್ನಾಟಕ ತುಂಬಾ ಹಿಂದಿದೆ. ನಾವು ಬಹಳ ಮಾತಾಡ್ತಿದೀವಷ್ಟೇ,
ಕೇರಳಿಗರಷ್ಟು ಜಾಬ್ ತಗೋತಾ ಇಲ್ಲ, ತಮಿಳ್ನಾಡೋರಷ್ಟು ಜಾಬ್ ತಗೋತಾ ಇಲ್ಲ ನಾರ್ತ್ ಇಂಡಿಯಾ ಎಕ್ಸಾಮ್ಗಳಲ್ಲಿ, ಸ್ಪೆಷಲಿ ಕರ್ನಾಟಕದಲ್ಲಿ ಜಾಬ್ ಕರಿಯಲ್ಲ. ಈಗ ನಮ್ಮ ಆಫೀಸಲ್ಲೇ 70% ಕಾಂಟ್ರಾಕ್ಟ್ ಬೇಸಿಸ್ ಇದ್ದಾರೆ, 30% ಮಾತ್ರ ಪರ್ಮನೆಂಟ್ ಇದೀವಿ. ಇಲ್ಲಿ ರಿಕ್ರೂಟ್ಮೆಂಟ್ ನಡೆಯಲ್ಲ ನಮ್ಮ ಸ್ಟೇಟಲ್ಲಿ. ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಆ ಮಟ್ಟಕ್ಕೆ ಎಜುಕೇಟ್ ಮಾಡ್ಬೇಕು ಅಂದ್ರೆ ಇಂಥದ್ದೊಂದು ಬಲಿಷ್ಠ ಟೀಮ್ ಇರಬೇಕು ಅನ್ನೋ ಕಾರಣಕ್ಕೆ ನಮ್ಮ ನಂಜನಾಯಕ್ ಮೋಹನ್ ಸರ್ ಎಲ್ಲ ಮಾಡಿದ್ ಬಹಳ ಖುಷಿ ಆಯ್ತು. ಎಸ್ಪೆಷಲಿ ನನಗ್ ಕರೆದಿದ್ದಾರೆ, ನಾನೇ ತುಂಬಾ ಮಾತಾಡ್ತಾ ಇದ್ದೀನಿ ಇಲ್ಲಿ. ಈ ವೇದಿಕೆನ ಚೆನ್ನಾಗಿ ಬಳಸ್ಕೊಳ್ಳಿ, ಮತ್ ನೀವೇನಾದ್ರೂ ಈ ಆಪ್ ಅಲ್ಲಿ ಅಪ್ಗ್ರೇಡೇಷನ್ ಬಯಸಿದ್ದಲ್ಲಿ ಶೇರ್ ಮಾಡಿ. ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದಾರೆ ಅನ್ಸುತ್ತೆ ಸರ್, ಅಲ್ಲಿ ಸಜೆಷನ್ ಕೊಡಿ. ಇದು ಹೇಗಾಗಬೇಕು ಅಂದ್ರೆ ಸಾಧನ ಒಂದು ಫ್ರೀ ಪ್ಲಾಟ್ಫಾರ್ಮ್ ಅಲ್ಲಿ ನಂಬರ್ ಒನ್ ಇದ್ರೆ ಇದು ಪೇಯ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ ನಂಬರ್ ಒನ್ ಇರಬೇಕು. ಮತ್ತೆ ಬಹಳ ಚೀಪ್ ಇದೆ, ಏನು ದೊಡ್ಡ ಅಮೌಂಟ್ ಅಲ್ಲ, 999 ರೂಪಾಯಿಗೆಲ್ಲ ಇಷ್ಟೆಲ್ಲ ಸಿಗುತ್ತೆ ಅಂದ್ರೆ ನಾನು ಕೂಡ ನಾಳೆ ಜಾಯ್ನ್ ಆಗ್ತೀನಿ. ಯಾಕಂದ್ರೆ ನಮಗೂ ಇವರು ಅವಕಾಶ ಕೊಟ್ಟಿಲ್ಲ, ಮೂರು ಜನ ವಿಡಿಯೋ ಆದ್ಮೇಲೆ ನಮಗೆ ನೋಡಕ್ ಬಿಟ್ಟಿಲ್ಲ ಇವರು, ನಾನು ನೋಡಕ್ ಆಗಿಲ್ಲ. ಸೊ ಆಮೇಲೆ ವಾಪಸ್ ಕೊಡಿ ಸರ್, ನಂಗೆ ಗೊತ್ತಿಲ್ಲ, ಪೇ ಮಾಡಿ ಒಳಗೆ ಬರ್ತೀನಿ, ಏನಿದೆ ನೋಡ್ಕೋಬೇಕು ಇದನ್ನ ಒಂದ್ ರೌಂಡು. ಓಕೆ ಸರ್, ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ನಮಸ್ತೆ ಶ್ರೀನಿವಾಸ್ ಹೇಳಿ ಸರ್. ಸರ್, ಈ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾರೆ, ಹಂಗೆ ಇನ್ನು ಉತ್ತಮವಾಗಿ ಬೆಳಿಲಿ ಅಂತ ಹಾರೈಸ್ತೀನಿ ಸರ್ ಜೊತೆಗೆ. ಥ್ಯಾಂಕ್ ಯು ಸರ್. ಎಸ್ಪೆಷಲಿ ನಿಮ್ ಜೊತೆ ಮಾತಾಡ್ತಿರೋದು ಖುಷಿ ವಿಚಾರ. ನಂದೇನ್ ಡೌಟ್ ಅಂತ ಅಂದ್ರೆ, ಈಗ ನಾವೇನ್ ಸಬ್ಜೆಕ್ಟ್ಗಳು ನೀವು ಈಗಾಗಲೇ ಹೇಳಿದ್ರಿ 10 ಸಬ್ಜೆಕ್ಟ್ಗಳು ಇದಾವೆ ಅಂತಂದು. ಸೊ ನಂದೇನ್ ಡೌಟ್ ಅಂದ್ರೆ, ಈಗ 10 ಸಬ್ಜೆಕ್ಟ್ ಇದಾವಲ್ಲ, ಒಂದೊಂದ್ ಸಬ್ಜೆಕ್ಟ್ ಕಂಪ್ಲೀಟ್ ಮುಗಿಯ ತನಕ ಓದ್ಬೇಕಾ ಅಥವಾ ಪಾರ್ಟ್ ವೈಸ್ ಮಾಡ್ಕೊಂಡು ಓದಿದ್ರೆ ಒಳ್ಳೇದ ಅನ್ನೋದು ಒಂದು ಒಂದು. ಸೈಕಾಲಜಿನಲ್ಲಿ ಇಡೀ ಕಲಿಕೆ ಬಿಡಿ ಕಲಿಕೆ ಅಂತೀವಿ. ಬಿಡಿ ಕಲಿಕೆ ಯಾರು ಮಾಡ್ತಾರೆ ಅಂದ್ರೆ, ಒಂದ್ ರೌಂಡ್ ಓದಿದಾರೆ ಈಗ ಆಲ್ರೆಡಿ, ಈಗ ಗಂಗಾ ಮೇಡಮ್, ಅಪ್ಪು ಅವರು, ವಿಜಯ್ ಜೀವ ಅವರು, ಇವರೆಲ್ಲ ಓದ್ ಮುಗಿಸಿದಾರೆ ಆಲ್ರೆಡಿ. ಅವರು ಒಂದೇನ ಒಂದೇ ಸಬ್ಜೆಕ್ಟ್ ಇಟ್ಕೊಂಡ್ರೆ ಯೂಸ್ ಇಲ್ಲ. ನ್ಯೂ ಲರ್ನರ್, ಹೊಸ್ತಾಗಿ ಯಾರೋ ಓದ್ತಾ ಇದಾರೆ ಅಂತ ಅಂದ್ರೆ, ದ ನ್ಯೂ ಲರ್ನರ್ ಒಂದೇ ಸಬ್ಜೆಕ್ಟ್ ಓದ್ಬೇಕು. ಯಾಕಂದ್ರೆ ಡೆಲ್ಲಿ ಸುಲ್ತಾನ್ಸ್ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರು ಕುತುಬುದ್ದೀನ್ ಐಬಕ್ಕಿಂದ ಅಂದ್ರೆ, ಸಂಜೆ ವೇಳೆಗೆ ಇಬ್ರಾಹಿಂ ಲೂದಿಯೊಂದಿಗೆ ಅದು ಮುಗಿಬೇಕು. ಡೆಲ್ಲಿ ಸುಲ್ತಾನ್ಸ್ನೇ ವಾರಗಟ್ಲೆ ಮಾಡಂಗಿಲ್ಲ. ಒನ್ ಡೇ ಡೆಲ್ಲಿ ಸುಲ್ತಾನ್ಸ್ ಫ್ಯಾಮಿಲಿ ಫುಲ್ ಸ್ಟಡಿ ಮಾಡಿದ್ರು ಅಂದ್ರೆ ಅವ್ರಿಗೆ ಅರೇಂಜ್ಮೆಂಟ್, ಕ್ರೋನಾಲಜಿ ಎಲ್ಲ ಬಂದ್ಬಿಡುತ್ತೆ. ಹಾಗೆ ಎಕಾನಮಿನೂ ಅಷ್ಟೇ, ಅಗ್ರಿಕಲ್ಚರ್ ಬಗ್ಗೆ ಓದ್ಬೇಕಾದ್ರೆ ಅಗ್ರಿಕಲ್ಚರ್ ಕಂಪ್ಲೀಟ್ ಓದ್ ಮುಗಿಸ್ಬಿಡ್ಬೇಕು. ಹೊಸ ರೀಡರ್ ಯಾವತ್ತು ಮಲ್ಟಿಪಲ್ ಸಬ್ಜೆಕ್ಟ್ ಓದ್ಬಾರ್ದು, ಒಂದ್ ದಿನಕ್ಕೆ ಒಂದೇ ಸಬ್ಜೆಕ್ಟ್ ಓದ್ಬೇಕು. ಇನ್ನ ನನ್ ಕತೆ ಹೇಳೋದಾದ್ರೆ, ಇವತ್ತು ನಾನು ಇಷ್ಟೆಲ್ಲ ಹಾರಾಡ್ತೀನಿ ಅಂದ್ರೆ, ನಾನು 2000 ಇಸ್ವಿನಲ್ಲಿ ಮೆಗ್ರಾಯಿಲ್ಸ್, ಟಾಟಾ ಮೆಗ್ರಾಯಿಲ್ಸ್ ಅವ್ರದ್ದು ಒಂದು ಬುಕ್ ಇತ್ತು, ಜನರಲ್ ಸ್ಟಡೀಸ್ ಮ್ಯಾನ್ಯುಯಲ್. ನಂಗು ಅದನ್ನ ಬುಕ್ ಒಬ್ಬ ಹುಡುಗ ಗಿಫ್ಟ್ ಕೊಡ್ತಾನೆ, ನಮ್ ಸೀನಿಯರು. ಇದನ್ನ ಓದಿದ್ರೆ ನೀ IAS ಆಗ್ತೀಯ ಅಂತ ಹೇಳ್ದ. ಪೇಜ್ ನೋಡಿದ್ರೆ 2000 ಪುಟ ಇದೆ, 2000 ಪೇಜ್. ನಾನು ಅವತ್ ಸ್ಟಾರ್ಟ್ ಮಾಡಿದೆ, ಇವತ್ತು ಹಿಸ್ಟ್ರಿ ಓದ್ತೀನಿ, ಹಿಸ್ಟ್ರಿನೇ ಓದ್ದೆ. ಒಂದ್ 15-15 ದಿವಸಕ್ಕೆ ಒಂದೊಂದ್ ಸಬ್ಜೆಕ್ಟ್ ಮುಗಿತಾ ಬಂದು 180 ಡೇಸ್, 180 ದಿವಸಕ್ಕೆ ಮುಗ್ದಿತ್ತು. ಅದು ಮುಗ್ದ್ಮೇಲೆ ನಾನು ಬರೆದ ಯಾವ ಎಕ್ಸಾಮು ಫೇಲ್ ಆಗಿಲ್ಲ. ಹಾಗೆ ಕನ್ನಡದಲ್ಲೂ ಅಷ್ಟೇ, ನಾನು ನಮ್ಮ ಟೀಮ್ ಎಲ್ಲ ಸೇರಿಸ್ಕೊಂಡು ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ, ಐ ಥಿಂಕ್ ಈ ಜನವರಿ ಅಥವಾ ಫೆಬ್ರವರಿಗೆ ಮೆಗ್ರಾಯಿಲ್ಸ್ನವ್ರು ಏನು ಬುಕ್ ಕೊಟ್ಟಿದ್ದಾರೆ ಇಂಡಿಯಾಕ್ಕೊಂದು ಗಿಫ್ಟ್, ಅದು ಇಂಗ್ಲೀಷ್ ಚೆನ್ನಾಗಿ ಗೊತ್ತಿರೋರಿಗೆ, ಮೆಗ್ರಾಯಿಲ್ಸ್ನ ಜನರಲ್ ಸ್ಟಡೀಸ್ ಮ್ಯಾನ್ಯುಯಲ್ ಅಂತ. ಸೇಮ್ ಕಾಪಿ ಮಾಡಲ್ಲ ನಾವು, ಅವರಿಗಿಂತ ಗುಣಮಟ್ಟದ ಒಂದು ಕನ್ನಡದ ಬುಕ್ ಏನಾದರೂ ತಂದುಬಿಟ್ರಿವಿ ಅಂದರೆ ಒಂದ್ ಕಡೆಯಿಂದ ಓದ್ಬೇಕು ನೀವು. ಯಾವಾಗೂ ಅಷ್ಟೇ, ಒಂದ್ ಸಬ್ಜೆಕ್ಟ್ ಹಿಡಿದ್ರೆ ಅದನ್ನ ಮುಗಿಯೋರ್ಗು ಓದ್ಬಿಟ್ಟು 10 ಸಬ್ಜೆಕ್ಟ್ ಮುಗಿಸ್ಬಿಟ್ರಿ ಅಂದ್ರೆ ನಿಮಗೆ ಜಾಬ್ ಫಿಕ್ಸ್ ಆಗ್ಬೇಕು. ಆ ತರದ ಒಂದು ವ್ಯವಸ್ಥೆ ಮಾಡುವಂತ ಪ್ಲಾನ್ ಮಾಡಿದೀವಿ. ಆ ಪುಸ್ತಕ ಏನಾದ್ರೂ ಒಂದು 700-800 ರೂಪಾಯಿಗೆ ರೆಡಿ ಆದ್ರೆ 1 ರೂಪಾಯಿನೂ ಲಾಭ ಇಲ್ದಂಗೆ ಸೇಲ್ಗೆ ಬಿಡ್ಬೇಕು ಅಂತ ಒಂದು ಯೋಜನೆ ಇದೆ, ಅದು ಕೂಡ ನೋಡೋಣ ಏನಾಗುತ್ತೆ ಅಂತೇಳಿ. ಸಬ್ಜೆಕ್ಟ್ಗಳನ್ನ ಬರೆಯಕ್ಕೆ ಇವರೇ ಎಲ್ಲ ಟೀಮ್ಗಳು, ನಾವೇ ಇವ್ರ ಜೊತೆ ಎಲ್ಲ ಬರ್ತಾ ಇರೋದು, ಅದಕ್ಕೆ ಸುಮ್ಮನೆ ಬರ್ತಾ ಇಲ್ಲ. ಮುಂದೆ ಕೆಲಸ ಕೊಡ್ತೀವಿ ನಂಜನಾಯ್ಕ ಮೋಹನ್ ಸರ್ಗೆಲ್ಲ, ಒಂದು ಕರ್ನಾಟಕದಲ್ಲೂ ಒಂದು ಜನರಲ್ ಸ್ಟಡೀಸ್ ಕರ್ನಾಟಕದಲ್ಲಿ ಒಂದು ಅದ್ಭುತವಾಗಿ ತರಬೇಕು, ಮುಂದೆ ಪ್ಲಾನ್ ಮಾಡೋಣ. ಶ್ರೀನಿವಾಸ್ ಅವರಿಗೆ ಅರ್ಥ ಆಯ್ತು ಅನ್ಕೋತೀನಿ. ನೀವು ಲೀವ್ ಸರ್ ಹೇಳಿ ಸರ್, ಹೇಳಿ. ಅರ್ಧದಿಂದ ಕೇಳಿಸ್ಲಿಲ್ಲ ಸರ್, ಏನೋ. ಹೊಸ ಓದುಗರಾಗಿದ್ದರೆ, ನೀವು ಫಸ್ಟ್ ರೀಡರ್ ಆಗಿದ್ದರೆ, ಒಂದ್ ದಿನಕ್ಕೆ ಒಂದೇ ಸಬ್ಜೆಕ್ಟ್ ಓದ್ಬೇಕು, ಅಥವಾ ಆ ಸಬ್ಜೆಕ್ಟ್ ಮುಗಿಯೋವರೆಗೂ 15 ದಿವಸ ಒಂದೇ ಸಬ್ಜೆಕ್ಟ್ ಓದ್ಬೇಕು. ನೀವು ಈಗಾಗಲೇ ಓದಿರುವವರಾಗಿದ್ದಲ್ಲಿ ದಿನವನ್ನ ಬೈಫರ್ಗೇಟ್ ಮಾಡ್ಬೋದು, ಬೆಳಿಗ್ಗೆ ಮಧ್ಯಾಹ್ನ ಇದು ಸಂಜೆ ಇದು ಈ ತರ ಓದ್ಬೋದು. ಓಕೆ ಮಲ್ಲಿಕಾರ್ಜುನ್ ಸರ್, ಮತ್ತೆ ನಾಳೆ ಬೆಳಿಗ್ಗೆ ಟೆಸ್ಟ್ ಇದೆ ನಮ್ಮಲ್ಲಿ, ಟೆಸ್ಟ್ ಪೇಪರ್ ಇನ್ನು ಕಂಪ್ಲೀಟ್ ಆಗಿಲ್ಲ, ದಟ್ಸ್ ವೈ ಐ ವಾಂಟ್ ಟು ಲಾಸ್ಟ್ ಡಿಸ್ಕಷನ್. ಹಾ ಸರ್, ಎಕೋ ಆಗ್ತಾ ಇದೆ ಸರ್ ನಿಮ್ದು, ಯಾಕೋ ಅಲ್ಲಿ ಏನಾದ್ರು ಸ್ಪೀಕರ್ ಆನ್ ಇದೆಯಾ? ಇಲ್ಲ, ಹೆಡ್ಫೋನ್ ತಗ ಡೈರೆಕ್ಟ್ ಮಾತಾಡ್ತೀರಾ ನೋಡ್ರಿ, ಅನ್ಮ್ಯೂಟ್ ಮಾಡಿ ಸರ್. ಹಾ ಸರ್, ಅನ್ಮ್ಯೂಟ್.
ಲಾಸ್ಟ್ ಡಿಸ್ಕಷನ್ ಏನಂದ್ರೆ ಈ ನಮ್ಮ ಕರ್ನಾಟಕದ ಕ್ಯಾಂಡಿಡೇಟ್ಸ್ ಏನಿದಾರಲ್ಲ ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಎಸ್ಪೆಷಲಿ ಬ್ಯಾಂಕಿಂಗ್ SSC ರೈಲ್ವೆ ಡಿಪಾರ್ಟ್ಮೆಂಟ್ ಗಳಲ್ಲಿ ಸೆಲೆಕ್ಷನ್ ಪರ್ಸೆಂಟೇಜ್ ತುಂಬಾ ಕಡಿಮೆ ಇದೆ ಸರ್. ಅಂದ್ರೆ ನಮ್ಮ ಕ್ಯಾಂಡಿಡೇಟ್ಸ್ ಡ್ರಾಬ್ಯಾಕ್ ಏನು ಅಂತ, ವಾಟ್ ಇಸ್ ದ ಡ್ರಾಬ್ಯಾಕ್ ಆಫ್ ಕರ್ನಾಟಕ ಕ್ಯಾಂಡಿಡೇಟ್ಸ್? ಡ್ರಾಬ್ಯಾಕ್ ಅಂದ್ರೆ ಸಣ್ಣ ಪುಟ್ಟ ಇಂಗ್ಲಿಷ್ ಎದುರುತ್ತಾ ಇದಾರೆ, ನಂಬರ್ ಲೆಕ್ಕ ಕಲಿತಾ ಇಲ್ಲ. ಹೋದ್ರೆ ಏನು ಆಗಲ್ಲ, ಯಾಕಂದ್ರೆ UPA ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ SSC ಹೋಗ್ಲಿ ರೈಲ್ವೆ ಹೋಗ್ಲಿ ಎಲ್ಲೇ ಹೋಗ್ಲಿ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಏನಿಲ್ಲ, ಡಿಪೆಂಡ್ ಆನ್ ಮಲ್ಲಿಕಾರ್ಜುನ್ ಸರ್. ನಾವು ಅದಕ್ಕೆ ಹೇಳ್ತಾ ಇದ್ದೀವಿ, ಆಪ್ ಅಲ್ಲಿ ಬಂದವರಿಗೆ ನೀವು 50ಕ್ಕಿಂತ ಹೆಚ್ಚು ವಿಡಿಯೋ ಕೊಟ್ರೆ ಅವ್ರು 100% ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಫಿಟ್ ಆಗ್ತಾರೆ. ಆಪ್ಟಿಟ್ಯೂಡ್, ರೀಸನಿಂಗ್, ಬೇಸಿಕ್ ಇಂಗ್ಲಿಷ್ ಇದನ್ನ ಟ್ರೈನ್ ಅಪ್ ಮಾಡ್ಬೇಕಾಗತ್ತೆ. ಈ NRA ಸಿಲೆಬಸ್ ಏನಾದ್ರು ರಿಲೀಸ್ ಆದ್ಮೇಲೆ ಐ ರಿಕ್ವೆಸ್ಟ್ ಯು, ನಿಮ್ಗೆ ಈಗಿರೋಂತ ಟೀಮ್ಗೆ ಇವ್ರಿಗೆ ಏನಾದ್ರು ಬೇಸಿಕ್ ಆಫರ್ ಆಗಿ ಇವ್ರಿಗೆ ಮತ್ತೆ ಕಡಿಮೆ ಡಿಸ್ಕೌಂಟ್ ಅಲ್ಲಿ ಕೊಡಿ. NRA ಸಪರೇಟ್ NRA ಸಿಲೆಬಸ್ ಪ್ರಕಾರ ಒಂದು ಮಾಡಿಕೊಟ್ರೆ ನಮ್ಮ ಹುಡುಗರೆಲ್ಲರೂ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಸೇರ್ಬೋದು ಅನ್ಕೋತೀನಿ. ಅದ್ರಲ್ಲಿ ನಿಮ್ಮ ಎಫರ್ಟ್ ಜಾಸ್ತಿ ಇರುತ್ತೆ. ಆಪ್ಟಿಟ್ಯೂಡ್, ಲೆಕ್ಕಗಳು ಕಲಿಬೇಕು, ದಟ್ ಈಸ್ ಅ ಪ್ರಾಬ್ಲಮ್. ಲೆಕ್ಕ ಮತ್ತು ರೀಸನಿಂಗ್ ಎಲ್ಲ ಕಲ್ತ್ಕೊಂಡ್ರೆ ಸಕ್ಸಸ್ ಸಿಗುತ್ತೆ ಅಂತ ಅನ್ಕೋತೀನಿ ಸರ್. ಸ್ಪರ್ಧಾ ಕರ್ನಾಟಕ ಪೇಯ್ಡ್ ಯೂಸರ್ಸ್ ಗೆ ನಾವು ಪರ್ಸನಲ್ ಗೈಡೆನ್ಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ವಾರದ ಮೊದಲ ಅತಿಥಿಯಾಗಿ ನಾವು ಮಂಜುನಾಥ್ ಸರ್ ಅನ್ನ ಅವ್ರ ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ, ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ನಮ್ಮ ಒಂದು ಹುಡುಗರಿಗೆ ಒನ್ ಅವರ್ ಟೈಮ್ ಅನ್ನ ಸ್ಪೆಂಡ್ ಮಾಡಿದಿರಿ. ಸೊ ಈ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆಪ್ ಅಲ್ಲಿ 250ಕ್ಕಿಂತ ಹೆಚ್ಚು ವಿಡಿಯೋಸ್, 20ಕ್ಕಿಂತ ಅಧಿಕ ಟೆಸ್ಟ್ ಗಳು ಮತ್ತೆ PDF ನೋಟ್ಸ್ ಅವೈಲಬಿಲಿಟಿ ಇದೆ ಸರ್. ಇದ್ರ ಬಗ್ಗೆ ನೀವು ನಮ್ಮ ಯೂಸರ್ಸ್ ಗೆ ಒಂದು ಕೊನೆಯದಾಗಿ ಏನ್ ಕನ್ಕ್ಲೂಡ್ ಮಾಡ್ತೀರಿ ಸರ್? ಕೊನೆ ಮಾತೇನಿಲ್ಲ, ಇಲ್ಲಿ ಜಾಯಿನ್ ಆಗಿದ್ದೀರಾ, 999 ಪೇ ಮಾಡಿದಿರಾ, ಅತಿ ಸಣ್ಣ ದುಡ್ಡು ಅಂತ ನೆಗ್ಲೆಕ್ಟ್ ಮಾಡ್ಬೇಡ್ರಿ. ಪ್ರತಿ ಪೈಸದ ವ್ಯಾಲ್ಯೂ ಯೋಚನೆ ಮಾಡ್ರಿ. 999 ರೂಪಾಯಲ್ಲಿ 999 ಜನರ ಹಸಿವನ್ನು ನೀಗಿಸ್ಬೋದು. ಒಂದೊಂದು ಬಾಳೆಹಣ್ಣು ಕೊಟ್ಟರೆ ತುಂಬ ಹಸಿದವನು 999 ಜನ ಬದುಕ್ತಾರೆ. ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ನಾವು ನೋಡಿದೀವಿ, ಸಣ್ಣ ಸಣ್ಣ ಹಸಿವಿಗೆ ಒದ್ದಾಡಿದ್ದಾರೆ. 999 ಜನಕ್ಕೆ ಆಹಾರ ಕೊಡುವಷ್ಟು ದೊಡ್ಡ ದುಡ್ಡು ಅದು. ಆ ಪ್ರತಿ ಪೈಸೆಗೆ ಗೌರವ ಕೊಟ್ಟು ಪ್ರತಿ ವಿಡಿಯೋ ನೋಡಿ, ಪ್ರತಿ ಸೆಕೆಂಡ್ ರಿಕಾಲ್ ಮಾಡಿ, ಪ್ರತಿ ಟೆಸ್ಟ್ ಅಟೆಂಡ್ ಮಾಡಿ, ಒಂದು ಪೈಸನು ಬಿಡಬಾರ್ದು. ಅಷ್ಟು ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ನೀವು ಗೆದ್ದಿರ್ತೀರಾ. ಮತ್ತೆ ಇಲ್ಲಿ ಏನ್ ಇಂಪ್ರೂವ್ಮೆಂಟ್ ಬೇಕು, ಇದು ಏನು ನಿಮ್ಮ ಹತ್ರ ದುಡ್ಡಿಸ್ಕೊಂಡು ಎಸ್ಕೇಪ್ ಆಗುವಂತ ಟೀಮ್ ಅಲ್ಲ, ಇದು ಎಲ್ಲ ನಮ್ಮ ಸ್ನೇಹಿತರೆ ಇರೋದು. ಇವರು ಪ್ರತಿ ನಿಮ್ಮ ಸಲಹೆಯನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಒಳ್ಳೇದಾಗ್ಲಿ ಎಲ್ಲರಿಗೂ. ಆಲ್ ದ ಬೆಸ್ಟ್. ಓಕೆ ಸರ್, ಖಂಡಿತ ನಮ್ಮ ಒಂದು ನಿಮ್ಮ ಒಂದು ವ್ಯಾಲ್ಯೂಯಬಲ್ ಟೈಮ್ ಅನ್ನ ನಮ್ಮ ಜೊತೆ ಸ್ಪೆಂಡ್ ಮಾಡಿದಿರಿ. ಹೀಗೆ ನಿಮ್ಮ ಸಪೋರ್ಟ್ ನಮ್ಮ ಅಕಾಡೆಮಿ ಮತ್ತೆ ನಮ್ಮ ಇನ್ಸ್ಟಿಟ್ಯೂಟ್ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ನಿಮಗೆ ಆಗಮಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ಸ್. ಒಂದ್ಸರಿ ಎಲ್ಲರೂ ಮುಖ ತೋರಿಸಿದ್ರೆ ನೋಡ್ಕೊಂಡು ಗುಡ್ ಬೈ ಹೇಳೋಣ. ಓಕೆ, ಎಲ್ರಿಗೂ ಒಳ್ಳೇದಾಗ್ಲಿ. ನೆಕ್ಸ್ಟ್ ವೀಕ್ ಇಂದ ಪ್ಲಾನ್ಡ್ ಆಗಿ ಬನ್ನಿ. ಸುಮ್ಮನೆ ಇವತ್ತಿನ ಚರ್ಚೆ ನನಗೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಡಿಸ್ಕಷನ್. ಮುಂದಿನ ವಾರ KS ಅಧಿಕಾರಿ ಒಬ್ಬರನ್ನ ಕರ್ಕೊಂಡ್ಬರೋಂತ ಪ್ರಯತ್ನ ಮಾಡ್ಬೇಕು ಅಂತ ನಾನು ಮೋಹನ್ ಸರ್ಗೆ ಹೇಳ್ತೀನಿ. ಯಾಕಂದ್ರೆ ಬರೀ ಮಂಜುನಾಥೆ ಬರೋದಲ್ಲ. ಐ ವಿಲ್ ಜಾಯ್ನ್ ಅಗೈನ್, ಮತ್ತೊಮ್ಮೆ ಬರ್ತೀನಿ. ಪ್ಲಾನ್ಡ್ ಆಗಿ ಸೇರ್ಕೊಂಡು ಎಲ್ಲ ಯಶಸ್ವಿ ಆಗ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಗುಡ್ ನೈಟ್, ಸಿ ಯು, ಬೈ ಬೈ.